குருர்பிரம்மா குருர்விஷ்ணு குருர்தேவோ மகேஸ்வர குருசாட்சாத் பரம் பிரம்ம தஸ்மை ஸ்ரீ குரவே நம. கஸ்தூரி திலகம் லலாடபடலே வக்ஷஸ்தலே கௌஸ்துபம் நாசாக்ரே நவமௌக்திகம் கரதலே வேணுகரே கங்கணம் சர்வாங்கே ஹரிச்சந்தனம் சுலலிதம் கண்டே ச முக்தாவலி கோபஸ்த்ரீ பரிவேஷ்டிதோ விஜயதே கோபாலசூடாமணி வம்சீ விபூஷிதகரான்னவநீரதாபார் பீதாம்பராதருணபிம்பஃபலாதரோஷ்டாத் பூர்ணேந்துசுந்தரமுகாதரவிந்தநேத்ராத் பூர்ணேந்துசுந்தரமுகாதரவிந்தநேத்ராத் கிருஷ்ணாத் பரம் கிமபி தத்வமஹம் ந ஜானே கிருஷ்ணாத் பரம் கிமபி தத்வமஹம் ந ஜானே. ಭಗವಂತನಲ್ಲಿ ಅನೇಕ ಸದ್ಗುಣಗಳಿವೆ. ಇಲ್ಲಿ 19 ಹೇಳಿದ್ದಾರೆ. ನಿನ್ನೆ ಕೆಲವು ಗುಣಗಳನ್ನು ಹೇಳಿದ್ದೇವೆ. ಉಪರತಿಶ್ರುತಂ ಜ್ಞಾನಂ ವಿರಕ್ತಿ. ಭಗವಂತ ಸರ್ವವ್ಯಾಪಕವಾಗುವುದರಿಂದ ಪ್ರಪಂಚದಲ್ಲಿರುವ ಗುಣಗಳೆಲ್ಲ ಅವರಿಗೆ, ಪ್ರಕೃತಿಯಲ್ಲಿರುವ ಶಕ್ತಿಯೆಲ್ಲ ಭಗವಂತನ ಶಕ್ತಿ, ಸಮಾಜದಲ್ಲಿ ಪ್ರಕೃತಿಯಲ್ಲಿ ಅಂದರೆ ಸೃಷ್ಟಿಯಲ್ಲಿ ಕೆಲಸ ಆಗಬೇಕಾದರೆ ಭಗವಂತ ಮನುಷ್ಯರ ಮೂಲಕ ಎಷ್ಟೋ ಕೆಲಸ ಮಾಡ್ತಾರೆ. ಜನರು ತಿಳ್ಕೊಳ್ತಾರೆ ಭಗವಂತ ಅಂದರೆ ಯಾರು, ನಮಗಿಂತ ಒಂದು ಬೇರೆ ವ್ಯಕ್ತಿ ಎಂದು. ನಾವು ಮಾಡಲ್ಲ, ಭಗವಂತ ಮಾಡ್ತಾನೆ, ಅಥವಾ ನಾವು ಮಾಡಿದಾಗ ನಾವು ಮಾಡಿದಂತೆ ಆಗುತ್ತದೆ, ಭಗವಂತನು ಮಾಡಿದ್ದಂತೆ ಹೇಗಾಗ್ತದೆ ಅಂದ್ಕೊಳ್ತಾರೆ ಜನರು. ಭಗವಂತ ಅಂದರೆ ನಮ್ಮ ಹಾಗೆ ಇನ್ನೊಬ್ಬ ಮನುಷ್ಯ ಎಂದು ತಿಳ್ಕೊಂಡು, ಅವರು ನಮಗಿಂತ ಬೇರೆ ಇದ್ದಾರೆ ಎಂದು ತಿಳ್ಕೊಂಡು, ಈ ಕೆಲಸ ನಾನು ಮಾಡಿದೆ, ಭಗವಂತ ಅಂದರೆ ಎಲ್ಲಿ ಹೇಗೆ ಆಗುತ್ತದೆ, ಅಥವಾ ಭಗವಂತ ಮಾಡಿದ್ದಾನೆ ಅಂದರೆ ನಾನು ಮಾಡದೆ ಸುಮ್ಮನೆ ಕೂತಿರ್ತೀನಿ, ಇನ್ನೊಬ್ಬರು ಮಾಡಬೇಕು, ಆವಾಗ ಭಗವಂತನು ಮಾಡಿದ್ದಂತೆ ಆಗುತ್ತದೆ, ಈಗ ತಿಳ್ಕೊಳ್ತಾ. ಇಲ್ಲಿ ತಪ್ಪೇನಿದೆ ಅಂದರೆ ಭಗವಂತ ಸರ್ವವ್ಯಾಪಕ, ಅವರಿಗೆ ಕೈ ಎಲ್ಲಿರುತ್ತದೆ ಅಂದರೆ ನಮ್ಮ ಎಲ್ಲರ ಕೈಗಳು ಸೇರಿಕೊಂಡು ಭಗವಂತನ ಕೈಗಳು, ನಮ್ಮ ಎಲ್ಲರ ಕಾಲುಗಳು ಸೇರಿಕೊಂಡು ಭಗವಂತನ ಕಾಲುಗಳು, ನಮ್ಮ ಎಲ್ಲರ ಕಣ್ಣುಗಳು ಸೇರಿಕೊಂಡು ಭಗವಂತನ ಕಣ್ಣುಗಳೇ. ಅಂದರೆ ಭಗವಂತ ನೋಡಬೇಕಾದರೆ ನಮ್ಮೆಲ್ಲರ ಕಣ್ಣುಗಳ ಮೂಲಕ, ನಮ್ಮೆಲ್ಲರ ಕಿವಿಗಳ ಮೂಲಕ, ಸಹಸ್ರ ಶೇರುಷ ಪುರುಷ ಹೇಳ್ತೀವಲ್ಲ, ಸಹಸ್ರಾಕ್ಷ ಸಹಸ್ರಪಾ, ಅವರಿಗೆ ಅನೇಕ ಕೈಕಾಲುಗಳು, ಅನೇಕ ತಲೆಗಳು, ಅನೇಕ ಬಾಯಿ, ಅನೇಕ ಕಣ್ಣುಗಳು, ಕಿವಿಗಳು. ಅಂದರೆ ಸೃಷ್ಟಿಯಲ್ಲಿರುವ ಎಷ್ಟು ಪ್ರಾಣಿಗಳಿದ್ದಾರೋ ಆ ಎಲ್ಲರ, ಎಲ್ಲ ಜೀವರ ಇಂದ್ರಿಯ ಮನಸ್ಸುಗಳೆಲ್ಲ ಭಗವಂತನಿಗೆ. ಭಗವಂತನಿಗೆ ತನ್ನದಾದ ಬಿಡಿಯಾದ ಒಂದು ಕೈಕಾಲೊಂದು ಬೇರೆ ಏನಿಲ್ಲ, ಅದೆಲ್ಲ ನಮ್ಮರೆಲ್ಲರನ್ನು ಸೇರಿಸಿಕೊಂಡು ಇದೆ. ಆದ್ದರಿಂದ ಎಷ್ಟೋ ಕೆಲಸಗಳು ನಮ್ಮ ಮೂಲಕ ನಮಗೆ ಗೊತ್ತಿಲ್ಲದೆ ನಮ್ಮ ಮೂಲಕ ಮಾಡಿಸ್ತಾನೆ. ನಾವು ಮಾಡಿದ್ದೇವೆ ಎಂದು ನಮಗೆ ಗೊತ್ತೇ ಆಗಲ್ಲ. ಎಷ್ಟೋ ಕೆಲಸಗಳು ನಮ್ಮ ಮೂಲಕವೇ ಸಾಧಿಸ್ತಾನೆ, ಅದು ನಮಗೆ ಗೊತ್ತಾಗಲ್ಲ. ಕಣ್ಣು ನೋಡುತ್ತಾ ಇರುವಾಗ ಈ ಕೈ ಒಂದು ವಸ್ತು ಹಿಡ್ಕೊಂಡ್ರೆ ಏನು ಹೇಳ್ತೀವಿ, ಈ ಕೈ ಹಿಡ್ಕೊಂಡಿತ್ತು, ನಾನು ಮುಟ್ಟಲಿಲ್ಲ, ಈ ಕೈ ಮುಟ್ಟಲಿಲ್ಲವಲ್ಲ, ಈ ಕೈಯೇ ಹಿಡ್ಕೊಂಡಿತು, ಅದರಿಂದ ಈ ಕೈ ಮುಟ್ಟಲಿಲ್ಲ. ಅದರಿಂದ ಏನು ಮಾಡ್ತೀವಿ, ಮತ್ತೆ ವಾಪಸ್ ಕೊಡುವಾಗ ಅವರು ಈ ಕೈಯಿಂದ ತಗೊಂಡ್ರೆ ಏನು ಹೇಳ್ತಾರೆ, ನನಗೆ ಕೊಟ್ಟೇ ಇಲ್ಲ, ನೀವು ತಗೊಂಡಿದ್ದೀವಿ ಈ ಕೈಯಿಂದ, ಈ ಕೈ ಕೇಳ್ತದೆ, ಈ ಕೈ ಕೇಳ್ತದ, ನೀವು ನಾನು ಕೊಟ್ಟೆ ನೋಡು, ನನಗೇನು ಕೊಟ್ಟಿಲ್ಲ, ನಿಮಗೆ ಕೊಟ್ಟೆ ಅಂದರೆ ನಾನು ಕೊಟ್ಟಿಲ್ಲ, ನೀವು ಯಾರಿಗೆ ಕೊಟ್ಟಿದ್ದೀವಿ, ಈ ಕೈ ಹೇಳ್ತದೆ ಇದು ನನಗೆ ಕೊಟ್ಟಿದೆ ಅದರಿಂದ ನಾನು ತಗೊಂಡು ಬಿಟ್ಟೆ ಅಂತ ಹೇಳ್ತದೆ. ಈ ಕೈ ಕೊಟ್ಟರು ಈ ಕೈ ತಗೊಂಡರು ಒಬ್ಬರೇನ ಅಥವಾ ಬೇರೆ ಬೇರೆ ಮನುಷ್ಯರ, ತಗೊಂಡಿದ್ದು ಒಬ್ಬರು ಕೊಟ್ಟಿದ್ದು ಇನ್ನೊಬ್ಬರ, ಬೇರೆ ಅಲ್ಲ ಅಲ್ಲ. ಹಾಗೆ ಯಾವ ಮನುಷ್ಯ ಮಾಡಿದರು, ಯಾವ ಬುದ್ಧಿ ಯಾವ ಇಂದ್ರಿಯದಿಂದ ಕೆಲಸ ನಡೆದರೂ ಒಬ್ಬರದೆ. ನಮಗೆ ಬಿಡಿ ಬಿಡಿ ಅನಿಸುತ್ತದೆ, ಏಕೆ ನಾವು ಈ ಕೈ ಬೇರೆ ಈ ಕೈ ಬೇರೆ ಎಂದು ಅಭಿಮಾನ ಇಟ್ಕೊಂಡ್ರೆ. ಉದಾಹರಣೆಗೆ ನೋಡಿ, ಈ ಕೈ ಒಬ್ಬ ಮನುಷ್ಯ, ಈ ಕೈ ಇನ್ನೊಬ್ಬ ಮನುಷ್ಯ, ಇವರಿಗೆ ಏನನ್ನಿಸುತ್ತದೆ, ಇವನು ಬೇರೆ ಇವನು ಬೇರೆ, ಇವನು ಊಟ ಮಾಡಿದಾಗ ಇವನು ಮಾಡಲಿಲ್ಲ ಅನಿಸುತ್ತದೆ ಅಲ್ಲವೇ. ಇವರು ಏನೋ ವಸ್ತು ಹಿಡ್ಕೊಂಡ್ರೆ ನಾನು ಹಿಡ್ಕೊಂಡಿಲ್ಲ ಇನ್ನೊಬ್ಬರು, ಹಾಗನ್ಸುತ್ತದ ನಮಗೆ, ನಮ್ಗೆ ಏಕನ್ಸಲ್ಲ.
ಈ ಕೈ ಈ ಕೈ ಎಲ್ಲ ಕೈಗಳಲ್ಲಿ ಕೈ ಕಾಲು ಇಂದ್ರಿಯ ಶರೀರವೆಲ್ಲ ಇರುವುದು ನಾನೊಬ್ಬನೇ. ಹಾಗೆ ಪರಮಾತ್ಮ ನೀನು ನಾನು ಅವರು ಇವರು ಅವಳು ಇವಳು ಎಲ್ಲರ ಕೈ ಕಾಲು ಇಂದ್ರಿಯ ಕಣ್ಣು ಕಿವಿಗಳ ಮೂಲಕ ಕೆಲಸ ಮಾಡುತ್ತಿದ್ದು ಒಂದೇ ಸರ್ವವ್ಯಾಪಕವಾದ ಪರಮಾತ್ಮ. ಅದರಿಂದ ನಮ್ಮಲ್ಲಿ ಏನೇನು ಬುದ್ಧಿ ಇದೆ ಅನಿಸುತ್ತಾ ಇದೆಯೋ ಅದು ನಮ್ಮ ಬುದ್ಧಿ ಅಲ್ಲ, ಭಗವಂತನೇ ನಮ್ಮಲ್ಲಿ ಸ್ವಲ್ಪ ಬುದ್ಧಿ ಇಟ್ಟು ಆ ಬುದ್ಧಿ ಮೂಲಕ ಕೆಲಸ ಮಾಡಿಸ್ಕೊಳ್ತಾ ಇದ್ದಾನೆ. ನಮ್ಮಲ್ಲಿ ನಮ್ಮ ಪಾಲು ಎಷ್ಟು, ನಮ್ಮ ಕೆಲಸ ಏನು ಅಂದರೆ ಅಭಿಮಾನವೇ. ನಾವು ಅಭಿಮಾನ ಬಿಟ್ಟರೆ ನಾವು ಎಂಬುದು ಬಿಡಿಯಾಗಿಲ್ಲ ಅಲ್ಲ ಪರಮಾತ್ಮ. ಅದಕ್ಕಾಗಿ ಯಾರಲ್ಲಿ ಯಾವ ಸದ್ಗುಣ ಕಂಡು ಬರಲಿ ಅದು ಮೂಲ ಪರಮಾತ್ಮ. ಯಾರಲ್ಲಿ ಬುದ್ಧಿವಂತಿಕೆ ಕಂಡು ಬಂದರೆ ಈ ಬುದ್ಧಿ ಇವರದು, ಪರಮಾತ್ಮದಲ್ಲ, ಪರಮಾತ್ಮ ಬೇರೆ ಇರುತ್ತಾನೆ ಅಂತ ಕೆಲವು ಮತಗಳು ಹೇಳುತ್ತವೆ. ಪರಮಾತ್ಮ ಅಲ್ಲಿರುತ್ತಾನೆ ಸ್ವರ್ಗದಲ್ಲಿ, ಮನುಷ್ಯರು ಇಲ್ಲಿರುತ್ತಾರೆ, ಮನುಷ್ಯರ ಬುದ್ಧಿ ಬೇರೆ, ಪರಮಾತ್ಮ ಬುದ್ಧಿ ಬೇರೆ, ಇದೆಲ್ಲ ಅವರ ಮತಗಳು. ನಮ್ಮ ಶಾಸ್ತ್ರ ಹಾಗೇನೂ ಹೇಳಲ್ಲ. ಪ್ರಪಂಚದಲ್ಲಿ ಎಲ್ಲಿ ಶಕ್ತಿ ಇರಲಿ, ಸೂರ್ಯ ಬೆಳಕು ಅಗ್ನಿ ನೀವು ಕೈಯಲ್ಲಿ ಇಟ್ಕೊಂಡು ಒಂದು ಬೆಂಕಿಯಿಂದ ನೀವೇನಾದರೂ ಅಡುಗೆ ಮಾಡಿದರೆ, ಯಾವುದನ್ನು ಸುಟ್ಟು ಹಾಕಿದರೆ ಏನು ಹೇಳ್ತೀವಿ? ನಾನು ಮಾಡಿದೆ ಅಂತ ಹೇಳ್ತೀರಾ ಅಡುಗೆ, ಅಥವಾ ಬೆಂಕಿ ಮಾಡಿದ್ದು ಹೇಳ್ತೀರಾ? ನಾನು ಸುಮ್ಮನೆ ಬೆಂಕಿ ಶಕ್ತಿಯನ್ನು ಬಳಸ್ಕೊಳ್ತಾ ಇದ್ದೇನೆ. ಅದನ್ನು ಸುಡುವುದು ಅದನ್ನು ಕಾಯುವುದೆಲ್ಲ ಯಾರು ಬೆಂಕಿ ಮಾಡ್ತಾರೆ. ನೀವು ಕೈಯಲ್ಲಿ ದೀಪ ಇಟ್ಕೊಂಡು ಬಂದರೆ ಬೆಳಗಿಸಿದ್ದು ದೀಪನ ನಾನಾ? ದೀಪ ಬೆಳಗಿಸ್ತಾನ ನಾನು? ಬೆಳಕು ಯಾರು ತೋರಿಸ್ತಾರೆ? ಕೈಯಲ್ಲಿ ದೀಪ ಇಟ್ಕೊಂಡಿಲ್ಲಿ ತೋರಿಸಿದ್ದರೆ ಆಹಾ ದೀಪ ಬೆಳಕು ಚೆನ್ನಾಗಿದೆ ಅಂದರೆ ದೀಪ ಏಕೆ, ನಾನೇ ಬೆಳಗುತ್ತಾ ಇದ್ದೇನೆ ನೋಡು ನನ್ನ ಕೈಯಲ್ಲಿದೆ ಅಂತ ಹೇಳ್ತೀರ? ನಾನು ಕೈಯಲ್ಲಿ ಇಟ್ಕೊಂಡರೂ ಬೆಳಕು ದೀಪದೇ, ನಾನು ಕೈಯಲ್ಲಿ ಇಟ್ಕೊಂಡರೂ ಆ ಸುಡುವ ಶಕ್ತಿ ಬೆಂಕಿದೆ. ಹಾಗೆ ಅಂದರೆ ಪ್ರಕೃತಿಯಲ್ಲಿ ಬೆಂಕಿ ಶಕ್ತಿ ಯಾರು ಕೈಯಲ್ಲಿದ್ದರೂ ಆ ಶಕ್ತಿ ಬೆಂಕಿದೆ ಅಲ್ಲವೇ. ಹಾಗೆ ಯಾರು ಕೈಯಲ್ಲಿ ನೀರಿದ್ದರೂ ಆ ನೀರು ಕುಡಿಯುವಾಗ ನನಗೆ ಆ ಬಾಯಾರಿಕೆ ಇಂಗುವ ಶಕ್ತಿ ನೀರಿದೆ. ನಿಮ್ಮ ಮನೆಗೆ ಹೋದಾಗ ನೀವೇ ತಂದು ಕೊಡಲಿ, ಆ ನೀರಿಗೆ ಇರುವ ಆ ಆರುವ ಶಕ್ತಿ ಇಂಗುವ ಶಕ್ತಿ ನೀರಿದೆ ಹೊರತು ಆ ನೀರು ಕೊಡುವಂತೇನಿಲ್ಲ. ನೀರಿಗೆ ಬಾಯಾರಿಕೆಯನ್ನು ಆರಿಸುವ ಶಕ್ತಿ ಇರಲಿಲ್ಲ, ಇವರು ಮಾತ್ರ ತನ್ನ ಶಕ್ತಿ ಅದಕ್ಕೆ ಹಾಕಿಕೊಟ್ಟರೆ ಯಾರು ಹಾಗೆ ಮಾಡ್ತಾರೆ? ಯಾರು ಬೆಂಕಿಗೆ ಮೊದಲು ಬಿಸಿ ಇರಲಿಲ್ಲ, ನಾನೇ ಬಿಸಿ ಮಾಡಿ ಅದಕ್ಕೆ ನಿಮಗೆ ಕೊಟ್ಟೆ ಅಂದರೆ ಬೆಂಕಿಯನ್ನು ಬಿಸಿ ಮಾಡಿ ಇನ್ನೊಬ್ಬರಿಗೆ ಕೊಡ್ತೇನೆ? ಬೆಂಕಿಗೆ ಬಿಸಿ ನಾವು ಹಾಕಲ್ಲ ತೆಗೆಯಲ್ಲ, ಅದರ ಶಕ್ತಿ ಅದದ್ದೇ, ಅದಕ್ಕೆ ಇದೆ ಅದರ ಶಕ್ತಿ, ಅದರದೇ ಹೊರತು ನಾವೇನು ಹಾಕುವುದಿಲ್ಲ ತಗೊಳ್ಳುವುದಲ್ಲ, ನಾವು ಇದ್ದನ್ನು ಬಳಸ್ಕೊಳ್ತೀವಿ ಅಷ್ಟೆ. ಹಾಗೆ ನಮ್ಮ ಕೈ ಇಂದ್ರಿಯ ಮನಸ್ಸು ಬುದ್ಧಿ, ನಮ್ಮ ಬುದ್ಧಿಗೆ ಶಕ್ತಿ ನಾವು ಕೊಟ್ಟಿದ್ದ? ನಾವು ಹುಟ್ಟಿದಾಗ ಬುದ್ಧಿ ತಾನೇ ಇದೆ, ನಮ್ಮ ಬುದ್ಧಿಗೆ ಇಷ್ಟು ಶಕ್ತಿ ಹೇಗಿದೆ? ನಮ್ಮ ಕಣ್ಣು ನೋಡ್ತದೆ, ಕಣ್ಣಿಗೆ ಶಕ್ತಿ ನೋಡುವ ಶಕ್ತಿ ಯಾರು ಕೊಟ್ಟರು? ನೀವು ತಗೊಂಡು ಬಂದಿದ್ದೀಯಾ? ಅದು ಯಾರಾದರೂ ಕೊಟ್ಟರ ನಿಮಗೆ? ನಿಮ್ಮ ಅಮ್ಮ ಅಪ್ಪ ಅಜ್ಜ ಯಾರಾದರೂ ಕೊಟ್ಟರ? ಅವ್ರಿಗೂ ಗೊತ್ತಿಲ್ಲ. ಹುಟ್ಟಿದಾಗ ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ, ಬುದ್ಧಿ ಯೋಚನೆ ಮಾಡ್ತದೆ, ಯಾರ ಕೈಯಲ್ಲಿ ಇಲ್ಲ, ಇದೇ ಶಕ್ತಿ ಅಷ್ಟೇ. ಆದ್ದರಿಂದ ಯಾರ ಕೈಯಲ್ಲಿ ಯಾವ ಶಕ್ತಿ ಇರಲಿ, ಯಾರಿಗೆ ಯಾವ ಯೋಚನೆ ಬರಲಿ, ಆ ಯೋಚನೆಗಳೆಲ್ಲ ಭಗವಂತನ ಶಕ್ತಿಯೇ. ಅದನ್ನು ದುರುಪಯೋಗ ಸದುಪಯೋಗ ಮಾಡುವಾಗ ಮಾತ್ರ ನಮ್ಮ ಅಭಿಮಾನ ಇದೆ. ಎಲ್ಲಿ ಅಭಿಮಾನ ಇರುತ್ತದೋ ಎಲ್ಲ, ಇಲ್ಲೊಂದು ಪ್ರಶ್ನೆ, ಎಲ್ಲ ಭಗವಂತನಿದೆ, ಆದರೆ ನಮಗೆ ಪುಣ್ಯಪಾಪ ಏಕೆ? ಪುಣ್ಯಪಾಪ ಅಭಿಮಾನ ಬಿಟ್ಟುಕೊಂಡೋವರೆಗೂ ಪುಣ್ಯಪಾಪ. ಯಾವುದೇ ಕೆಲಸ ಆಗಲಿ ನೀವು ಮಾಡಿದ್ದಾಗ ಅದರಲ್ಲಿ ಅಭಿಮಾನವಿದ್ದರೆ ನಾನು ಮಾಡಿದೆ ಅದು ಒಳ್ಳೆಯದಾದರೆ ಪುಣ್ಯ, ಪುಣ್ಯ ಕೆಟ್ಟದಾದರೆ ಪಾಪ. ನಾನು ಎಂದು ಅಭಿಮಾನ ಇರುವವರೆಗೂ ಪುಣ್ಯಪಾಪ. ಅದು ಅಭಿಮಾನ ಬಿಟ್ಟ ಅಂದರೆ ಅವರ ಮೂಲಕ ಆಗಿದ್ದಕ್ಕೆ ಅವರ ಜವಾಬ್ದಾರಿ ಇಲ್ಲ. ಚಿಕ್ಕ ಮಗು ಏನಾದರೂ ಮಾಡಿದರೆ ಚಿಕ್ಕ ಮಗುಗೆ ಪುಣ್ಯಪಾಪ ಹೇಳ್ತೀರಾ? ಒಂದು ವರ್ಷ ಮಗು ಅಲ್ಲಿ ಹೋಗಿ ಯಾವುದು ವಸ್ತು ಕಿತ್ತು ತನ್ನ ಕೆಳಗೆ ಹಾಕ್ತಾನೆ, ಹೊಡೆದು ಹಾಕ್ತಾನೆ, ಪುಣ್ಯನ ಪಾಪವಾ? ನಾನು ಎಂದು ಅಭಿಮಾನವಿಲ್ಲದೆ ಇರುವವರೆಗೂ ಆ ಮಗು ಮೂಲಕ ಆಗಿರುವ ಕೆಲಸ ಎಲ್ಲ ಪ್ರಕೃತಿ ಕೆಲಸ ನಡೆದ ಹಾಗೆ ಮರ ಗಿಡಗಳು ಪ್ರಾಣಿಗಳು ಮಾಡಿದ್ದರೆ ಯಾರಿಗೂ ಪುಣ್ಯಪಾಪ ಇಲ್ಲ. ಏಕೆ? ನಾನು ಮಾಡ್ತಾ ಇದ್ದೇನೆ, ಅಭಿಮಾನವಿಲ್ಲ, ಸಂಕಲ್ಪವಿಲ್ಲ. ಅಲ್ಲಿ ನೋಡಿ, ಜೀವ 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 ಎಲ್ಲಿ, ಪರಮಾತ್ಮ ಎಲ್ಲಿ? ನಾನು ಕೈ ಎತ್ತಿ ವಸ್ತು ಹಿಡ್ಕೊಂಡರೆ ಇದರಲ್ಲಿ ಜೀವ 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 ಎಲ್ಲಿದ್ದಾನೆ, ಪರಮಾತ್ಮ ಎಲ್ಲಿ ಹೊರಗಿದ್ದಾನೆ? ನಾವು ಪರಮಾತ್ಮ ಸರ್ವವ್ಯಾಪಕ ಹೇಳ್ತೀವಿ, ಜೀವ ನಾನು ಇಲ್ಲಿದ್ದೇನೆ. ಈ ನನ್ನಲ್ಲಿ ಎಷ್ಟರ ಮಟ್ಟಿಗೆ ಜೀವ, ಎಲ್ಲಿವರೆಗೂ ಜೀವ, ಎಲ್ಲಿವರೆಗೂ ಈಶ್ವರ? ಈ ಶಕ್ತಿ ಪರಮಾತ್ಮಂದೇ. ನಾನು ಮಾಡ್ತಾ ಇದ್ದೇನೆ ಎಂದು ಅಭಿಮಾನ ಜೀವ, ಸಂಕಲ್ಪ ಜೀವ. ಅಭಿಮಾನ ನಿನ್ನದೇ ಆದರೂ ಆ ಮಾಡುವ ಶಕ್ತಿ ಮಾತ್ರ ಭಗವಂತ. ಅದು ನೋಡಿ ವ್ಯತ್ಯಾಸ. ಚಿಕ್ಕ ಮಗುವಿನಿಂದ ಆಗುವ ಕೆಲಸಗಳೆಲ್ಲ ಪ್ರಕೃತಿ ಅಂದರೆ ಈಶ್ವರನೇ. ಆ ಯಾವಾಗ ನಾನು ಎಂದು ಅಭಿಮಾನ ಹುಟ್ಟಿದ ನಂತರ ಆ ಅಭಿಮಾನನೇ ಜೀವ.
ಅಭಿಮಾನ ಮೂಲಕ ಆ ಕೆಲಸಕ್ಕೆ ಇವರಿಗೆ ಪುಣ್ಯ ಪಾಪ ಒಳ್ಳೆಯದು ಕಟ್ಟದಾಗುತ್ತದೆ. ಅಭಿಮಾನ ಬಿಟ್ಟರೆ ಮತ್ತೆ ಆ ಶಕ್ತಿ ಎಲ್ಲ ಪರಮಾತ್ಮಂದೇ ಆಗುತ್ತದೆ. ವ್ಯತ್ಯಾಸ ನೋಡಿ, ಈಗ ಗೊತ್ತಾಯ್ತಲ್ಲ, ಕೈಯಲ್ಲಿ ಬೆಂಕಿ ಇಟ್ಕೊಂಡು ಸುಟ್ಟರೆ ಆ ಸುಡುವ ಶಕ್ತಿ ಅಗ್ನಿದು, ಅದು ಇವರು ಸುಟ್ಟು ಹೋಗಲಿ ಎಂದು ನಾನು ಸಂಕಲ್ಪ ಇಟ್ಕೊಂಡ್ರೆ ಆ ಸಂಕಲ್ಪಕ್ಕೆ ನನಗೆ ಕಟ್ಟದು. ಒಬ್ಬನ ಮೇಲೆ ಹೋಗಿ ನಾನು ಬೆಂಕಿ ಹೋಗಿ ಅವ್ರ ಮೇಲೆ ಹಾಕಿದೆ, ಅವ್ರು ಸುಟ್ಟು ಹೋದ, ಆ ಪಾಪ ಯಾರಿಗೆ? ಬೆಂಕಿಗ? ನನಗ? ಅಗ್ನಿದೇವನಿಗೆ ಪಾಪ. ಯಮರಾಜನ ಕಡೆ ಹೋದಾಗ, ಏನಪ್ಪ ಅವರನ್ನು ಸುಟ್ಟು ಹಾಕಿದ್ದೆ, ನಿನಗೆ ಪಾಪ ಬಂದೆ ಅಂದರೆ, ನಾನು ಸುಟ್ಟು ಹಾಕಲಿಲ್ಲ, ಅಗ್ನಿದೇವ ಮಾಡಿದ, ಆ ಪಾಪ ಎಲ್ಲ ಅಗ್ನಿದೇವಂದೇ, ನನ್ನದಲ್ಲ ಎಂದು ಹೇಳ್ತೀವ. ಏಕೆ ಹೇಳಲ್ಲ? ಏಕೆಂದರೆ ಸುಡುವ ಶಕ್ತಿ ಅಗ್ನಿದೇ ಆದರೂ ಅದು ಬಳಸುವಾಗ ನಾನು ಮಾಡ್ತಾ ಇದ್ದೇನೆ ಎಂದು ಒಂದು ಸಂಕಲ್ಪ ಇದೆಯಲ್ಲ, ನಾನೆಂದು ಅಭಿಮಾನ ಇದೆಯಲ್ಲ, ಆ ಅಭಿಮಾನಿಗೆ ಪುಣ್ಯ ಪಾಪ. ಆ ವಸ್ತು ಕಲ್ಲ, ಅದಕ್ಕಾಗಿ ಕೈಯಿಂದ ಆಗಿರುವ ಕೆಲಸಕ್ಕೆ ಅಲ್ಲ, ಅದು ನಾನು ಮಾಡ್ತಾ ಇದ್ದೇನೆಂದು ಯಾರು ಅಭಿಮಾನವಿದೆ ಅವರಿಗೆ ಪುಣ್ಯ ಪಾಪ. ಅದಕ್ಕಾಗಿ ಜೀವ ನಾನು ನನ್ನದೆಂದು ಅಭಿಮಾನ ಈಶ್ವರನಿಗೆ ಬಿಟ್ಟು ತನ್ನ ಅಭಿಮಾನ ಕರಗಿಸಿಕೊಂಡು ಅಜ್ಞಾನ ಮೋಹ ಆ ಅಭಿಮಾನವೆಲ್ಲ ಕರಗಿಸಿಕೊಂಡು ಭಗವದ್ ರೂಪನಾಗ್ತಾನೋ, ತನ್ನ ಮೂಲಕ ಆಗಿರುವ ಕೆಲಸಗಳಿಗೆ ಪುಣ್ಯ ಇಲ್ಲ ಪಾಪ ಇಲ್ಲ, ಎಲ್ಲ ಭಗವಂತನೇ ಮಾಡಿಸ್ತಾನೆ. ಅದಕ್ಕಾಗಿ ಮಹಾತ್ಮರು ಜ್ಞಾನಿಗಳು ಸಿದ್ಧಪುರುಷರು ಮಾಡಿದ್ದಕ್ಕೆ ಪುಣ್ಯ ಪಾಪವಿರಲ್ಲ. ಏಕೆ? ಅವರು ಸ್ವಯಂ ಬ್ರಹ್ಮರೂಪರಾಗಿಬಿಡ್ತಾರೆ, ಪರಮಾತ್ಮ ರೂಪ. ಚಿಕ್ಕ ಮಗು ಹೇಗಿರುತ್ತದೋ, ಮಗುವಿಗೆ ಗೊತ್ತಿಲ್ಲದೆ ಪರಮಾತ್ಮ ಆಗಿದ್ದಾನೆ. ಜ್ಞಾನಿಗಳು ಭಕ್ತರು ತಿಳ್ಕೊಂಡು ಪರಮಾತ್ಮ ರೂಪರಾಗಿದ್ದಾರೆ. ತಿಳ್ಕೊಂಡಂದ್ರೇನು? ತನ್ನ ಜ್ಞಾನ ಮೂಲಕ ನಾನೆಂದು ಅಭಿಮಾನ ಕರಗಿಸಿದಾಗ ಅವರ ಮೂಲಕ ಏನೇ ಕೆಲಸ ಆಗಲಿ ಅವರಿಗೆ ಪುಣ್ಯ ಪಾಪ ಆಗಲ್ಲ. ಏಕೆ? ನಾನು ಮಾಡ್ತಾ ಇದ್ದೇನೆ ಸಂಕಲ್ಪವಿಲ್ಲ. ಚಿಕ್ಕ ಮಗು ಹಾಗೆ ಅಂದರೆ, ಮಗುವಿಗೆ ಆಗುತ್ತಿದ್ದು ಗೊತ್ತಿಲ್ಲ, ಇದು ಏನು ಕೆಲಸ, ಇದರಿಂದ ಯಾರಿಗೆ ಏನಾಗ್ತದೆ ಅವರಿಗೆ ಯೋಚನೆ ಇಲ್ಲ, ಆ ತಿಳುವಳಿಕೆ ಇಲ್ಲ. ಆದರೆ ಮಹಾತ್ಮರಿಗೆ ಭಕ್ತರಿಗೆ ಇದರಿಂದ ಏನಾಗ್ತಾ ಇದೆ ಗೊತ್ತು, ಆದರೆ ನಾನು ಎಂದು ಅಭಿಮಾನವಿಲ್ಲ. ಆ ಈಶ್ವರ ಸಂಕಲ್ಪವೇ ತನ್ನ ಮೂಲಕ ನಡೆಸ್ತಾ ಇದೆ. ಗಾಳಿ ಈಗ ಹರಿಯುತ್ತಾ ಇದ್ದರೆ ಗಾಳಿಗೆ ಪುಣ್ಯವಾ ಪಾಪವಾ? ಚಿಕ್ಕ ಮಗು ಕೆಲಸ ಆಗಿರುತ್ತದೆ. ಪ್ರಕೃತಿ ಶಕ್ತಿಯಲ್ಲಿ ಹೋಗ್ತಾ ಇದ್ದರೆ ಏನೋ, ಆ ತೆಂಗಿನಕಾಯಿ ಮೇಲೆ ಬಿದ್ದಿತ್ತು, ಕೈ ಮೇಲೆ ಏನೋ ಆಯಿತು, ಅವಾಗೇನು ಹೇಳ್ತಿ, ತೆಂಗಿನಕಾಯಿಗೆ ಪಾಪ ಎಂದು ಹೇಳ್ತಾರೆ. ತೆಂಗಿನಕಾಯಿಗೆ ಪಾಪ ಎಂದಿಲ್ಲ, ಆ ಶಕ್ತಿ ಪ್ರಕೃತಿ ಶಕ್ತಿ ಭಗವಂತನ ಅಧೀನದಿಂದ ನಡೆಯುತ್ತಾ ಇದೆ. ಹಾಗೆ ಇಲ್ಲಿ ಎಲ್ಲಿ ಅಭಿಮಾನ ಬರುತ್ತದೋ ಪ್ರಕೃತಿಗೆ ಪುಣ್ಯ ಪಾಪ ಇಲ್ಲ. ವಾಯುವಿಗೆ, ಅಗ್ನಿಗೆ, ನೀರಿಗೆ, ನೀರು ಹರಿಯುತ್ತಾ ಇದ್ದರೆ ಪುಣ್ಯ ಇಲ್ಲ ಪಾಪ ಇಲ್ಲ. ಗಾಳಿ ಬೀಸುತ್ತಾ ಇದ್ದರೆ ಪುಣ್ಯ ಇಲ್ಲ ಪಾಪ ಇಲ್ಲ. ಬೆಂಕಿ ಸುಡುತ್ತಾ ಇದ್ದರೆ ಪುಣ್ಯ? ಏಕೆ? ಅವರು ದೇವತರೆಲ್ಲ ಜೀವಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಜೀವರಿಗೋಸ್ಕರ. ಅವರಿಗೆ ತನ್ನ ವ್ಯಕ್ತಿಗತ ಸಂಕಲ್ಪವಿಲ್ಲ, ಅದು ಈಶ್ವರ ಅಧೀನದಲ್ಲಿದ್ದೇ ಅವರೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ದೇವರ ಶಕ್ತಿಯೆಲ್ಲ, ಎಲ್ಲ ವಿವಿಧ ದೇವತೆಗಳ ಶಕ್ತಿಯೆಲ್ಲ ಈಶ್ವರನ ಶಕ್ತಿ, ಈಶ್ವರನ ಸಂಕಲ್ಪವೇ. ಪ್ರಕೃತಿ ಎಲ್ಲ ಈಶ್ವರನ ಸಂಕಲ್ಪದಿಂದಲೇ ನಡೆಯುತ್ತದೆ. ಅದಕ್ಕಾಗಿ ಪ್ರಕೃತಿಗೆ ಪುಣ್ಯ ಪಾಪ ಇಲ್ಲ, ಅದು ಈಶ್ವರ ಅಧೀನದಿಂದ ಈಶ್ವರ ಕೈಕಾಲಾಗಿ ನಡೆಯುತ್ತಾ ಇದೆ. ಚಿಕ್ಕ ಮಕ್ಕಳಿಗೆ ಅಷ್ಟೇ, ಪ್ರಾಣಿಗಳು ಅಷ್ಟೇ, ಪ್ರಾಣಿಗಳಿಗೆ ಪುಣ್ಯ ಪಾಪ ಇಲ್ಲ. ಒಂದು ನಾಯಿ ಹಸುವಿಗೆ ಕಚ್ಚಿದರೆ, ನಾಯಿಗೆ ಪುಣ್ಯವಾ ಪಾಪವಾ? ಇಲ್ಲ. ನಾಯಿ ಕಚ್ಚಿದರೆ, ಯಾರಾದರೂ ಮನೆಗೆ ಹೋದರೆ ನಾಯಿ ಬಗಳಿದ್ರೆ ಕಚ್ಚಿದರೆ ಏನು ಮಾಡ್ತಾರೆ? ಯಾರ ಮೇಲೆ ಕೇಸ್ ಹಾಕ್ತಾರೆ? ನಾಯಿ ಮೇಲೆನಾ, ಆ ಯಜಮಾನನ ಮೇಲೆನಾ? ಯಜಮಾನ ಮೇಲೆ. ಅದರಲ್ಲಿ ಕಟ್ಟು ಹಾಕಿಟ್ಕೊಳ್ಳಬೇಕು, ನಿಮ್ಮ ಮನೆಗೂ ಅತಿಥಿಗಳು ಬಂದಾಗ ಕಟ್ಟು ಹಾಕಿಟ್ಕೊಳ್ಳಬೇಕು, ಇನ್ನೊಬ್ಬರಿಗೆ ಆಗ ಮಾಡಬಾರದು ಎಂದು ಯಜಮಾನನ ಮೇಲೆ ಶಿಕ್ಷೆ? ನಾಯಿಗಿಲ್ಲ ಶಿಕ್ಷೆ. ಏಕೆ? ನಾಯಿ ಒಂದು ಯಂತ್ರ ಹಾಗೆ ನಡೆಯುತ್ತಾ ಇದೆ, ನಾನು ಮಾಡ್ತಾ ಇದ್ದೇನೆ ಎನ್ನೋದಕ್ಕೆ ಯೋಚನೆ ಇಲ್ಲ. ಏನೂ ಮಾಡ್ತದೆ ಚಿಕ್ಕ ಮಗು ಹಾಗೆ, ಮಗು ಏನೋ ಮಾಡ್ತಾನೆ, ಆದರೆ ನಾನು ಎಂದು ಅಭಿಮಾನ ಎಷ್ಟುವರೆಗೂ ಬೆಳೆಯಲ್ಲವೋ ಅಷ್ಟುವರೆಗೂ ಅವರಿಗೆ ಪುಣ್ಯ ಪಾಪ ಇಲ್ಲ. ತನ್ನ ಸಂಕಲ್ಪವಿಲ್ಲವೋ ಅಷ್ಟುವರೆಗೂ ಪುಣ್ಯ ಪಾಪವಿಲ್ಲ. ಸಂಕಲ್ಪ ಬೆಳೆದರೆ ಪುಣ್ಯ ಪಾಪ ಶುರುವಾಯಿತು. ಮತ್ತೆ ಆ ಸಂಕಲ್ಪ ದಾಟಿ ಹೋದರೆ, ಎಲ್ಲವೂ ನಾನು ಎಂಬುದೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಮತ್ತೆ ಇನ್ನು ಚಿಕ್ಕ ಮಗು ಪ್ರಾಣಿ ಹಾಗೆ ಪ್ರಕೃತಿ ಹಾಗೆ ಆಗಿಬಿಡ್ತಾನೆ ಜ್ಞಾನಿ. ನೋಡಿ, ಈ ಬೆಂಕಿ, ಈ ಗಾಳಿ ಬೆಂಕಿ ನೀರು ಹರಿಯುತ್ತದಲ್ಲ, ಅಥವಾ ಪ್ರಾಣಿಗಳು ಅಥವಾ ಚಿಕ್ಕ ಮಕ್ಕಳು, ಹಾಗೆ ಆಗಿಬಿಡ್ತಾನೆ ಜ್ಞಾನಿ. ಅದಕ್ಕಾಗಿ ಇದೆಲ್ಲ ನೋಡಿಕೊಂಡು ಈಶ್ವರ ಅಂದು ನೋಡಿ, ಗಾಳಿ ಬೀಸುತ್ತಾ ಇದೆ, ನೀರು ಹರಿಯುತ್ತಾ ಇದೆ, ಹಾಗೆ ನಾವು ನನ್ನ ಕೈ ಕಣ್ಣು ನೋಡುತ್ತಾ ಇದೆ, ಕಿವಿ ಕೇಳ್ತಾ ಇದೆ, ಇದರಲ್ಲಿದೆ ನಾನು, ನನ್ನದು, ನನಗೆ ಚೆನ್ನಾಗಿದೆ, ನನಗೆ ಇಷ್ಟವಾಯಿತು, ನನಗಿಷ್ಟವಿಲ್ಲ, ಇದು ನನ್ನದಾಯಿತು, ನನ್ನದಲ್ಲ, ಆ ವ್ಯತ್ಯಾಸ ಇರಲ್ಲ. ನನ್ನದು ನನ್ನದಲ್ಲ, ಆ ಅಭಿಮಾನ ಬಂತು ನೋಡಿ, ಮಮಕಾರ. ಇದು ನನಗೆ ಬೇಕು, ನನಗೆ ಚೆನ್ನಾಗಿದೆ, ಅದು ಇನ್ನೊಬ್ಬರು ತಗೊಂಡರು, ನಾನು ಇನ್ನೊಬ್ಬರು, ಒಳ್ಳೆಯದು ಕೆಟ್ಟದ್ದು, ಈ ಅಭಿಮಾನಗಳು ಮಮಕಾರಗಳು ಬಂದರೆ ಪುಣ್ಯಪಾಪ ಶುರುವಾಯಿತು. ಆದ್ದರಿಂದ ಇಲ್ಲಿ ನೋಡಿ, ನಮ್ಮಲ್ಲೇ ಈಶ್ವರನ ಅಂಶ ಎಷ್ಟು, ಭಗವಂತ ನಾವೆಲ್ಲಿ, ನಾನೆಂಬುವ ಜಾಗದಲ್ಲೆಲ್ಲ ಭಗವಂತನೇ ವ್ಯಾಪಿಸ್ಕೊಂಡಿದ್ದ. ನಾನೆಂಬುವ
ನಾನೆಂಬ ಯಾವ್ಯಾವ್ದು ಇಟ್ಕೊಂಡಿದ್ದೆ, ಕೈ ನಾವು ಅಂದರೆ ಕೈಯಲ್ಲಿ ನಾನೆಷ್ಟು, ಭಗವಂತ ಇದ್ದಾನೆ ಹೇಳ್ತಾರೆ. ಭಗವಂತ ಎಲ್ಲಿ ಅಂದರೆ ನಿನ್ನ ಕೈಯಲ್ಲಿ, ನಿನ್ನ ಬಾಯಿಯಲ್ಲಿ, ನಿನ್ನ ಮಾತಿನಲ್ಲೇ ಇದ್ದಾನೆ ಅಲ್ಲ. ಒಂದು ನಟ ಇದ್ದಾನೆ, ನಟ ಡೈಲಾಗ್ ಹೇಳ್ತಾನೆ, ಪಾತ್ರ ಇರುತ್ತಾನೆ ಅದರಲ್ಲಿ, ಹರಿಶ್ಚಂದ್ರ ಪಾತ್ರ, ವಿಶ್ವಾಮಿತ್ರ ಪಾತ್ರ. ಅವರೇನೋ ಡೈಲಾಗ್ ಹೇಳ್ತಾನೆ, ಏನೇನೋ ಕೆಲಸ ಮಾಡ್ತಾನೆ, ಆ ಮಾಡಿರುವ ಕೆಲಸದ ಪುಣ್ಯ ಪಾಪ ಯಾರಿಗಾಗ್ತದೆ, ಪಾತ್ರಕ ನಟನಿಗ? ನಟನ ಬಾಯಿ ಇರುತ್ತದೆ, ನಟನ ಕಂಠಧ್ವನಿ ಕೊಡ್ತಾನೆ, ಆ ಕಂಠಧ್ವನಿಯಲ್ಲಿ ಮಾತು ಹೇಳ್ತಾನೆ. ಆ ಮಾತುನಲ್ಲಿರುವ ನಾನು ನೀನೆಂಬ ಅಭಿಮಾನಗಳು ಪಾತ್ರಕ್ಕಿರುತ್ತವೆ. ನಟನಿಗೆ ಪಾತ್ರದಿಂದ ಆಗುವ ಕೆಲಸಗಳ ಮೇಲೆ ಅಭಿಮಾನವಿಲ್ಲ. ಹರಿಶ್ಚಂದ್ರ ರಾಜ ತನ್ನ ರಾಜ್ಯವನ್ನು ಕಲ್ಕೊಂಡರೆ ರಾಜ್ಯ ಕಲ್ಕೊಂಡಿದ್ದು ಇದೆ, ಆದರೆ ಅದು ನಟನಿಗೆ ಅಂಟುಕೊಳ್ಳಲ್ಲ. ನಾನು ರಾಜ್ಯ ಕಲ್ಕೊಂಡೆ ಅಂದರೆ ಆ ನಾನು ಯಾರು, ಕಲ್ಕೊಂಡಿದ್ದು ಯಾರು? ಆ ಬಾಯಿ ಕಂಠಧ್ವನಿ ಬರುತ್ತಾ ಇದೆ, ನಟನಿಗಾಗಲ್ಲ, ಹರಿಶ್ಚಂದ್ರನಿಗಾಗುತ್ತದೆ. ಅಲ್ಲ, ಪತ್ನಿಯನ್ನು ಮಾರಿದ, ನನ್ನನ್ನು ನಾನು ಮಾರಿಕೊಂಡು ಬಿಟ್ಟೆ, ಅಯ್ಯೋ ನಾನು ಹೀಗೆ ಏನು ಹೇಳ್ತಾನೆ, ಅದನ್ನು ಶ್ಮಶಾನ ರಕ್ಷಕ, ಕಾವಲಿ, ಕಾವಲಿಗಾರ ಆಗ್ತೀನಿ ಅಂದರೆ ಅದೇ ಆ ದುಃಖ ಯಾರಿಗೆ? ನಟನಿಗಾಗ್ತದೆ ಆ ದುಃಖ, ಅಯ್ಯೋ ನಾನು ರಾಜ್ಯ ಕಲ್ಕೊಂಡೆ, ಅಯ್ಯೋ ನಾನು ಆ ದುಃಖ ಅಂದರೆ, ಅಯ್ಯೋ ನಾನು ದುಃಖ ಅಂದರೆ ಆ ನಾನು ಮಾತು ಯಾರಿಗೆ? ನಾನು ದುಃಖಿ ಅಂದರೆ ಯಾರಿಗಿದೆ? ಕಂಠಧ್ವನಿ ಇವರದು, ಕಂಠಧ್ವನಿ ನಟನದು. ಆ ಅರ್ಥ ನಾನು ದುಃಖಿಯಾಗಿದೆ ಅಂದರೆ ಕಂಠಧ್ವನಿ ನಟನದು, ಆ ದುಃಖ ಯಾರದು? ನಟನಿಗ ಇವರಿಗ? ಅವಿರಭಾವ ಅಂದರೆ ಪಾತ್ರ, ನಟನಿಗ ಪಾತ್ರಗ? ನಟನಿಗೆ ದುಃಖ ಇಲ್ಲ, ನಟನದು ಕಂಠಧ್ವನಿ ಇದೆ, ದುಃಖ ಮಾತ್ರ ಇವರದು. ನೋಡಿ, ನಾನು ರಾಜ್ಯ ಕಲ್ಕೊಂಡೆ ಎಂಬ ಕಂಠಧ್ವನಿ ನಟನದು, ನಿಜವಾಗಿ ಕಲ್ಕೊಂಡಿದ್ದು ದುಃಖ ಪಾತ್ರದು. ಹಾಗೆ ನಮ್ಮ ಕಂಠಧ್ವನಿಯಲ್ಲಿ ಭಗವಂತನೇ ಇದ್ದಾನೆ. ಆ ಕಂಠಧ್ವನಿದಿ ನಾನು ಎಂದು ಅಭಿಮಾನ ಪಟ್ಟುಕೊಂಡು ಯಾರನ್ನು ಬೈದರೆ ಅಲ್ಲಿ ಕೆಟ್ಟ ಬುದ್ಧಿ ಇದೆಯಲ್ಲ, ಇವನನ್ನು ಬೈತಾ ಇದ್ದೇನೆ ಎಂದು ನನಗೆ ದ್ವೇಷ, ಅದು ಅಲ್ಲಿ ಜೀವ. ಎಲ್ಲಿ ದ್ವೇಷ ಇದೆಯೋ, ಅಭಿಮಾನವಿದೆಯೋ, ಅಹಂಕಾರವಿದೆಯೋ ಅದು ಜೀವಂದು. ಆ ಕಂಠಧ್ವನಿ ಈಶ್ವರದು, ಅದಕ್ಕಾಗಿ ಈ ನಿಮ್ಮ ನಿಮ್ಮ ಕಂಠಧ್ವನಿ ನಿಮ್ಮದಲ್ಲ, ಅಲ್ಲ, ಆ ಕಂಠಧ್ವನಿ ಇರೋದು ಭಗವಂತಂದೆ. ನಿಮ್ಮ ಮೂಲಕ, ನಮ್ಮ ಮೂಲಕ, ಯಾರ ಮೂಲಕ ಆಗಲಿ, ಅದರಲ್ಲಿ ನಾನು ಎಂದು ಅಭಿಮಾನ ಮೂಲಕ ಮಾತುಗಳು ಬಂದರೆ ಎರಡಿರುತ್ತವೆ. ಅದೇ ಮಾತು ಅಭಿಮಾನ ಮೂಲಕ ಆಗುತ್ತದೆ, ಅಭಿಮಾನವಿಲ್ಲದ ನಿಸ್ವಾರ್ಥದಿಂದ ಒಂದು ಒಂದು ಒಳ್ಳೆಯ ಮಾತು ಬರುತ್ತದೆ. ನಿಸ್ವಾರ್ಥವಾಗಿ ಒಳ್ಳೆಯ ಮಾತು ಹೇಳಿದರೆ ಅದು ಭಗವಂತನ ಮಾತು, ಇದು ನಾನು ಎಂದು ಅಭಿಮಾನ ಪಟ್ಕೊಂಡು ಹೇಳಿದರೆ ನಿನ್ನ ಮಾತು. ಅಲ್ಲೇ ಅಲ್ಲೇ ಜೀವ, ಅಲ್ಲೇ ಈಶ್ವರ ವ್ಯತ್ಯಾಸ. ಜನರು ಎರಡು ಸಿದ್ಧಾಂತಗಳಿವೆ ನಮ್ಮ ಹಿಂದೂ ಧರ್ಮದಲ್ಲಿ. ಭಗವಂತ ಸರ್ವವ್ಯಾಪಕ ಹೇಳ್ತೀವಿ, ಅವರೇನು ಹೇಳ್ತಾರೆ, ಭಗವಂತ ಮೇಲೆ ಇರುತ್ತಾನೆ, ಭೂಲೋಕದಲ್ಲಿ ಮನುಷ್ಯರೇ ಇರುತ್ತಾರೆ, ಭಗವಂತ ಇಲ್ಲಿ ಇರಲ್ಲ, ಇಲ್ಲಿ ಬರುವ ಹಾಗಿಲ್ಲ, ಅಲ್ಲೇ ಇರ್ತಾನೆ, ಅಲ್ಲಿಂದ ನೋಡ್ತಾನೆ, ಇವತ್ತು ಹೊರತು ಇಲ್ಲಿಗೆ ಬರೋಕ್ಕಾಗಲ್ಲ, ಸರ್ವವ್ಯಾಪಕನಲ್ಲ ಎಂದು ಅವರು ಹೇಳ್ತಾನೆ. ಮೇಲನೇ ಸ್ವರ್ಗದಲ್ಲಿ ಇರ್ತಾನೆ, ಇಲ್ಲಿ ಏನಾಗ್ತಾ ಇದೆಯೋ ಕೆಲವೊಬ್ಬರಿಗೆ ಗೊತ್ತೂ ಆಗಲ್ಲ, ಇನ್ನೊಬ್ಬರ ಮೂಲಕ ಗೊತ್ತಾಗ್ತದೆ, ಇನ್ನೊಬ್ಬರ ಮೂಲಕ. ಆದ್ದರಿಂದ ಅವರ ಪದ್ಧತಿ ಬೇರೆ. ಅದರಿಂದ ಜೀವನ ಬುದ್ಧಿ ಇದ್ದರೆ ಭಗವಂತನ ಬುದ್ಧಿಯಲ್ಲಿ, ಭಗವಂತನ ಬುದ್ಧಿ ಅಲ್ಲಿರುತ್ತದೆ, ಜೀವನ ಬುದ್ಧಿ ಇಲ್ಲಿ ಇದ್ದಿದ್ದು. ಜೀವನ ಮಾಡಿದ ಕೆಲಸ ಇವರ ಬುದ್ಧಿ, ಭಗವಂತನ ಬುದ್ಧಿ ಅಲ್ಲ, ಅವರು ಹಾಗೆ ಹೇಳ್ತಾರೆ. ಅದೇನೋ ವಿಚಿತ್ರ ಬುದ್ಧಿ. ಅದಕ್ಕಾಗಿ ಹೇಳ್ದಿನಲ್ಲ, ಆ ಮತಗಳೇ ಬೇರೆ, ಎಲ್ಲ ಒಂದು ಅನ್ನೋದು ಸುಳ್ಳು ಮಾತು. ಎಲ್ಲ ಮತಗಳು ಒಂದೇ, ಎಲ್ಲ ಧರ್ಮಗಳು ಒಂದೇ ಅನ್ನೋದು ಅರ್ಥರಹಿತ ಮಾತು, ಅದು ಯೋಚನೆ ಮಾಡದೆ ಏನೇನೋ ಹೇಳಿಬಿಟ್ರು. ಆದ್ದರಿಂದ ನಮ್ಮದು ಸರ್ವವ್ಯಾಪಕ ಎಂದು ಹೇಳಿದಾಗ, ಮತ್ತು ನಾನು ಮಾಡಿದ ಕೆಲಸ ಎಲ್ಲ ಯಾರನ್ನು ಹೊಡೆದೆ, ಹೊಡೆದಾಗ ಆ ಪಾಪ ಈಶ್ವರನಿಗೆ ಹೋಗಬೇಕಾ ನನಗೆ ಹೋಗಬೇಕು? ಯಾಕಂದರೆ ಹೊಡೆದಿದ್ದು ಯಾರು ಅಂದರೆ ಕೈ ಹೊಡೆಯಿದು ಕಡೆಯ ಈಶ್ವರನದು, ಈಶ್ವರನ ಪಾಪ ಅವರಿಗೆ ಹೋಗುತ್ತೆ. ನೀವು ಬುದ್ಧಿ ಮಾಡಿದೀವಲ್ಲಪ್ಪ, ನಾನು ಹೊಡೆಯಬೇಕು ಎಂದು ಸಂಕಲ್ಪ ಮಾಡಿದ್ದೀವಿ, ಮನಸ್ಸು ನಿಮ್ಮದು ಅಂದರೆ ಮನಸ್ಸು ಭಗವಂತಂದೆ, ಅದರಿಂದ ಪಾಪ ಭಗವಂತನಿಗೆ ಹೋಗಲ್ಲ. ಈಗ ಹೇಳ್ತೀರ, ಅಲ್ಲಿ ಸಂಕಲ್ಪ ಭಗವಂತಂದೇ ಆಗಬಹುದು, ಆದರೆ ಅಲ್ಲಿ ಇದು ಹೊಡೆಯಬೇಕು, ಇವರು ಇವರು ನನಗಿಂತ ಬೇರೆ, ನಾನು ಇವನು, ಈ ಬುದ್ಧಿ ಯಾರಿಗೆ? ಈ ಕೈಗೆ ಈ ಕೈ ಹೊಡೆದರೆ ನಾನು ಇನ್ನೊಬ್ಬರಿಗೆ ಹೊಡೆಯುತ್ತಾ ಇದ್ದೇನೆ ಕೈಗಿರುತ್ತದೆ? ಇಲ್ಲ ಅಲ್ಲ, ಏಕೆ ಈ ಕೈ ಈ ಕೈ ಎರಡು ಕೈಗಳ ಹಿಂದೆ ಇರುವ ಅರಿವು ಒಂದೇ, ನಾನೇ. ಅದರಿಂದ ಆ ಅರಿವಿಗೆ ನಾನು ನೀನು ಎಂಬ ವ್ಯತ್ಯಾಸ ಇಲ್ಲ. ಎಲ್ಲಿ ನಾನು ನೀನು ಬರುತ್ತದೋ ಅವರಿಗೆ ಪುಣ್ಯಪಾಪ, ಆ ಅಭಿಮಾನಕ್ಕೆ ಪುಣ್ಯಪಾಪ. ಆ ಅಭಿಮಾನವೇ ಜೀವ, ಅಭಿಮಾನದಿಂದ ಸಂಕಲ್ಪ, ಅಭಿಮಾನಕ್ಕೆ ಪುಣ್ಯಪಾಪ. ಅಭಿಮಾನ, ಮಮಕಾರ, ರಾಗ, ದ್ವೇಷ, ನಾನು ನೀನು ಅವರು ಇವರು ಬೇರೆ, ಈ ಭಾವಗಳು ಎಷ್ಟರ ಮಟ್ಟಿಗೆ ಇರುತ್ತದೋ ಅದು ಜೀವಬುದ್ಧಿ. ಆ ಅಭಿಮಾನಕ್ಕೆ ಸುಖ ದುಃಖ, ಅಭಿಮಾನಕ್ಕೆ ಪುಣ್ಯಪಾಪ, ಅಭಿಮಾನಕ್ಕೆ ಸುಖ ದುಃಖ. ಅಭಿಮಾನಕರಿಗೆ ಹೋದರೆ ಪುಣ್ಯಪಾಪ ಯಾರಿಗೆ, ಸುಖ ದುಃಖ ಯಾರಿಗೆ? ಇಲ್ಲ. ಅದಕ್ಕಾಗಿ ಶಾಸ್ತ್ರ ಹೇಳುವುದೆಲ್ಲ ಅದಕ್ಕೆ, ಅಭಿಮಾನಕ್ಕೆ. ಅಭಿಮಾನ ಅಷ್ಟೇನು ಹೋಗಲ್ಲ ಅಮ್ಮೋದು ಭಯಂಕರ.
ಆಮೇಲೆ ಕಲ್ಲನ್ನು ಒಡೆದು ಹಾಕಿ ಚೂರ್ಣ ಮಾಡಬಹುದೇ, ಪುಡಿ ಮಾಡಬಹುದೇ ಹೊರತು ಅಭಿಮಾನ ಮಾತ್ರ ಆಗಲ್ಲ. ಅದು ಯಾವ ಕೈಗೆ ಸಿಗಲ್ಲ, ಯಾವ ಮೈಕ್ರೋಸ್ಕೋಪ್ಗೂ ಸಿಗಲ್ಲ, ಯಾವ ಇಂಜೆಕ್ಷನ್ಗೂ ಸಿಗಲ್ಲ, ಯಾವ ಕತ್ತಿಯಿಂದ ಕತ್ತರಿಸಿದರೆ ಕತ್ತಿಗೂ ಹೋಗಲ್ಲ. ಅದು ಏನು ಮಾಡಿದರೂ ಬಿಡಲ್ಲ. ಎಷ್ಟು ಅನ್ಯಾಯ ಮಾಡು, ದುಃಖ ಮಾಡು, ನರಳಿ ನರಳಿ ಹೋಗುತ್ತದೆ ಮಾತ್ರ ಬಿಡಲ್ಲ. ದುಃಖ ಅನುಭವಿಸಿ 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 ಇನ್ನು ಹೆಚ್ಚಾಗ್ತದೆ ಹೊರತು ಬಿಡಲ್ಲ. ಅದು ಮಾತ್ರ ಮಹಾ ಗಟ್ಟಿ, ಎಲ್ಲರಿಗಿಂತ ವಜ್ರಕ್ಕಿಂತ ಗಟ್ಟಿ, ಅದು ಬಿಡಲ್ಲ. ಅದಕ್ಕಾಗಿ ಇಷ್ಟೆಲ್ಲ ದುಃಖ ಅನುಭವಿಸ್ತಾ ಇದೆ. ಗಟ್ಟಿಯಾಗಿರುತ್ತದೆ, ಅದಕ್ಕಾಗಿ ಹೆಚ್ಚು ದುಃಖ ಅನುಭವಿಸ್ತಾ ಇದೆ. ನೋಡೋದು ಎಷ್ಟು ಗಟ್ಟಿ, ಎಷ್ಟು ದುಃಖ ಅನುಭವಿಸ್ತದೆ, ಆದರೂ ಬಿಡಲ್ಲ. ಇಷ್ಟು ದುಃಖ ಅನುಭವಿಸ್ತಾ ಇದ್ದೇನೆ ಬಿಡೋಣ ಅಂದರೆ, ಇಷ್ಟು ಅಪಮಾನ ದುಃಖ ಅನುಭವಿಸಿದ್ರೆ ಇನ್ನೂ ಹಾಗೆ ಮಾಡಿಕೊಂಡು ಇನ್ನೂ ಹೆಚ್ಚು ಪಾಪ ಮಾಡಿ ಮತ್ತೆ ಅವರಿಗೆ ಈಗಲ್ಲ 10 ವರ್ಷ ನಂತರ ಆದರೂ ನೆನಪು, 10 ವರ್ಷ ಏಕೆ, 100 ವರ್ಷ ಜನ್ಮ ಜನ್ಮ ನೆನಪಿಟ್ಟುಕೊಂಡು ಅವರನ್ನು ಹೊಡೆಯುತ್ತದೆ. ಜನ್ಮ ಜನ್ಮ ನಾನೊಂದು ಆಶ್ರಮದಲ್ಲಿದ್ದೆ, ಶ್ರೀರಂಗಪಟ್ಟಣದಲ್ಲಿ ಕೆಲವು ದಿವಸ. ಅಲ್ಲಿ ಒಂದು ನೋಡಿದರೆ ಅದೇನು ನಾಯಿಗೆ ಏನು ಚಿಕ್ಕ ಮರಿ ಹೇಳ್ತಾರೆ, ಮರಿಗಳು ಹುಟ್ಟಿವೆ. ಒಂದೇ ತಾಯಿಗೆ ಮೂರನ್ನಿಸುತ್ತವೆ. ಅದರಲ್ಲಿ ಒಂದೇನೋ ಸೌಮ್ಯವಾಗಿತ್ತು, ಒಂದು ಮಾತ್ರ ಮಹಾ ಅಗ್ರೆಸಿವ್. ಅಗ್ರೆಸಿವ್ ಅಂದರೆ ಒಂದು ಏನು ಹೇಳ್ತಾರೆ, ಸ್ವಭಾವ ದುಷ್ಟ ಸ್ವಭಾವ. ಇನ್ನೊಂದು ನಾಯಿಯನ್ನು ಸುಮ್ಮನೆ ಬೊಗಳುವುದಲ್ಲ, ತನ್ನದೇ ಜೊತೆಗೆ ಹುಟ್ಟಿದ್ದೆ ತನ್ನ ತಮ್ಮನೋ ತಂಗಿಯೋ ಅದನ್ನು ಕಚ್ಚು. ಎಷ್ಟು ಕಚ್ಚುವುದಂದರೆ ಭಯಂಕರವಾಗಿ, ಅದಕ್ಕೆ ನೋವಾಗುವುದು, ರಕ್ತ ಬರುವುದು. ಜನರು ಇದನ್ನು ಹೊಡೆದರೂ ದೂರವಾಗಿಟ್ಟರೂ ಅಲ್ಲಿಂದ ಅದು ಬರ್ತದೆ ಹೋಗಿ ಅದನ್ನು ಕಚ್ಚಿತು. ಅದು ಪಾಪ ಕೀಕಿ ಎಷ್ಟು ಕಿರ್ಚಿತ್ತದೆ ಆದರೂ ನಾನು ಹೇಳಿದ್ದೀನಿ, ಏನು ಒಂದೇ ಹಕ್ಕಿದ ಏನು ಮಾಡಿತು ಅಷ್ಟು? ಒಂದಲ್ಲ, ಬೆಳಗಿನಿಂದ ಸಂಜೆವರೆಗೂ ಮಾಡ್ತದೆ, ಮತ್ತೆ ರಾತ್ರಿ ಅದನ್ನು ಚಿಕ್ಕ ಇಷ್ಟೇ ಮರಿಗಳು ಬಿಡಿಬಿಡಿಯಾಗಿಟ್ಟರೆ ಅದು ಮತ್ತೆ ಕಿರ್ಚಿ ಶಬ್ದ ಮಾಡಿ ನಮ್ಮ ರೂಮ್ನಲ್ಲಿ ಏನು ಮಾಡೋಕ್ಕಿದ್ದ? ಆಯಿತು, ತುಂಬ ಶಬ್ದ ಮಾಡ್ತಾ ಇದೆ, ಬಿಡು ಅಂದರೆ ಬಿಟ್ಟರೆ ಮೊದಲ ಕಚ್ಚುತ್ತ. ನಾನು ಹೇಳಿದೆ, ಇದು ಏಕೆ ಇಷ್ಟು ಕಚ್ಚುತ್ತಾ ಇದೆ? ಆವಾಗ ನನಗೆ ಅರ್ಥವಾಯಿತು, ಅದೇನು ಪೂರ್ವ ಜನ್ಮದ ಇಬ್ಬರು ಶತ್ರುಗಳು. ಅದೇನು ಇದೆ ಶಬ್ದ ಇಲ್ಲದಿದ್ದರೆ ಅಕಾರಣವಾಗಿ ಅದನ್ನು ಇಷ್ಟೇಕೆ ಕಚ್ಚು? ಸೇಡು ಇದೆ ಅಂದರೆ ನಾನು ಇನ್ನೊಬ್ಬರು ನನಗೆ ತೊಂದರೆ ಕೊಟ್ಟರೆ ಆ ಸೇಡು ಹಾಗೆ ಇರುತ್ತದೆ, ಮುಂದಿನ ಜನ್ಮಕ್ಕೂ ಇರುತ್ತೆ. ಏಕೆ ಆ ಅಭಿಮಾನ ಅಂತದ್ದು, ಆ ಜೀವಭಾವ, ನಾನು ನನ್ನದು, ನಾನು ಬುದ್ಧಿ ಎಷ್ಟಿದೆ ಅಂದರೆ ಅದೇ ಮಮಕಾರ ಮಾಡಿಕೊಳ್ತದೆ, ಅದೇ ಪ್ರೀತಿ ತೋರಿಸ್ತದೆ, ಅಭಿಮಾನ ಮಾಡ್ತದೆ, ಸೇಡು ಇರುತ್ತದೆ, ಎಲ್ಲ ಇರುತ್ತದೆ. ಅದಕ್ಕಾಗಿ 1 ವರ್ಷ ಅಲ್ಲ, 5 ವರ್ಷ ಅಲ್ಲ, ಅಥವಾ ದೂರವಾಗಿಟ್ಟರೆ ಮರೆತು ಹೋಗ್ತದೆ, ಮರ್ತೇನು ಹೋಗಲ್ಲ, ಎಷ್ಟು ಜನ್ಮ ಆದರೂ ಇರುತ್ತೆ. ಅದು ನಿಜವಾಗಿ ಬುದ್ಧಿ, ಸಜ್ಜನ ಸಾಂಗತ್ಯ, ಸದ್ಬುದ್ಧಿ, ಭಗವಂತನ ಭಕ್ತಿಯಿಂದ ಅದು ಯಾವಾಗ ಕರಗಿ ಹೋಗ್ತದೋ ಆವಾಗ ಪುಣ್ಯಪಾಪ ನಿಂತು ಹೋಗ್ತದೆ, ಅಷ್ಟುವರೆಗೆ ಹೋಗಲ್ಲ. ಕಚ್ಚುವ ಹಲ್ಲುಗಳು ಭಗವಂತ ಅಲ್ಲ, ಹಲ್ಲು ಯಾರು? ಅದು ಭಗವಂತನ ಶಕ್ತಿ. ಅದು ಕಚ್ಚಿದರೆ ನಿಮಗೆ ಇದು ಚುಚ್ಚುತ್ತದಲ್ಲ, ಅದು ಭಗವಂತನ ಶಕ್ತಿ. ಆ ಹಲ್ಲುಗೆ ಶಕ್ತಿ ಇದೆ ನೋಡಿ. ಅದು ಇದು ನಾನು ಕಚ್ಚುತ್ತಾ ಇದ್ದೇನೆ, ನಾನು ಕಚ್ಚಬೇಕು, ಈ ಬುದ್ಧಿ ಜೀವ ಅಲ್ಲೇ ವ್ಯತ್ಯಾಸ. ಇದು ಕೈ ಭಗವಂತ, ಇದಕ್ಕೆ ಉಗುರು ಭಗವಂತ. ಅದು ನಾನು ಚುಚ್ಚಬೇಕೆಂದು ಭಾವದಿಂದ ಚುಚ್ಚುತ್ತಿರಲ್ಲ, ಆ ಅಭಿಮಾನ ಜೀವ. ಅದರಿಂದ ಈಶ್ವರ ಸರ್ವವ್ಯಾಪಕವಾದರೆ ಏನು ತಪ್ಪು? ಇವರು ಹೇಳ್ತಾರೋ ಈಶ್ವರ ಸರ್ವವ್ಯಾಪಕವಾದರೆ ಪಾಪವೆಲ್ಲ ಈಶ್ವರನಿಗೆ ಹೋಗ್ತದೆ. ಜನರಿಗೆ ಅರ್ಥವಾಗಲ್ಲ. 3 ಜನ್ಮ ಬೇಕು ಹಿಂದೂಗಳಾಗಿ ಹುಟ್ಟಿ ನಮ್ಮ ಶಾಸ್ತ್ರ ಅರ್ಥ ಮಾಡಿಕೊಳ್ಳೋದಂದರೆ ಸುಲಭವಲ್ಲ, ಎಷ್ಟೋ ಜನ್ಮಗಳ ಪುಣ್ಯ ಬೇಕು. ಆ ಹಿಂದೂ ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಈಶ್ವರನು ಸರ್ವವ್ಯಾಪಕ, ಜೀವನ ಎಷ್ಟರ ಮಟ್ಟಿಗಿದ್ದಾನೆ ಅರ್ಥವಾಗಲ್ಲ, ಮಿಕ್ಕ ಜನರಿಗೆ ಅರ್ಥವಾಗಲ್ಲ. ಅದಕ್ಕೆ ತುಂಬ ಪುಣ್ಯ ಬೇಕು. ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೆ ನಮ್ಮ ಶಾಸ್ತ್ರ ನೋಡಿ. ಈ ಸೂಕ್ಷ್ಮ ಭಾವ ನಮಗೆ ಅರ್ಥವಾಗ್ತದೆ, ಅವ್ರಿಗೆ ಹೇಳಿದ್ರೆ ಅರ್ಥವಾಗಲ್ಲ. ಹೇಳಿ 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 ಬೇಜಾರಾಗ್ತದೆ. ಅವ್ರು ಅಲ್ಲೇ ಈಶ್ವರ ಅಲ್ಲೇ, ಇದು ಇಲ್ಲೇ, ಇದೇ ಬುದ್ಧಿ ಅವ್ರಿಗೆ. ಎಷ್ಟು ಹೇಳಿದ ಅರ್ಥವೇ ಆಗಲ್ಲ, ಯಾಕಂದರೆ ಆ ಬುದ್ಧಿ ಸಂಕುಚಿತ. ಅದಕ್ಕಾಗಿ ಪುಣ್ಯ ಬೇಕು. ಭಾರತ ದೇಶದಲ್ಲಿ ಹುಟ್ಟಬೇಕು, ಹಿಂದೂಗಳಾಗಿ ಹುಟ್ಟಬೇಕಂದರೆ ಪುಣ್ಯ ಬೇಕು. ಆವಾಗ ಇದು ಹೇಳಿದರೆ ಅರ್ಥವಾಗ್ತದೆ. ನೋಡಿ ಎಷ್ಟು ಸೂಕ್ಷ್ಮವಾಗಿದೆ. ಇದು ಸಾಮಾನ್ಯ ವಿಷಯವಲ್ಲ, ಇದು ಮಹನೀಯರು ಋಷಿಗಳು ಹೇಳಿದ್ದರೆ ನಮಗೆ ಗೊತ್ತಾಗ್ತದೆ. ಇಲ್ಲದೆ ನಿಮ್ಗೆ ಯಾರು ಹೇಳೋರು ನಮಗೆ ಗೊತ್ತಾಗ್ತದ? ನಮಗೆ ದ್ವೇಷ ಹಾಗೆ ಇದೇ ಮಾಡ್ಕೊಳ್ತೀವಿ, ಇನ್ನೂ ಹೆಚ್ಚು ಪಾಪ ಮಾಡ್ಕೊಳ್ತೀವಿ ಹೊರತು ನಮಗೆ ಗೊತ್ತಾಗಲ್ಲ. ಮಹನೀಯರ ಅನುಗ್ರಹದಿಂದ ಈ ಸೂಕ್ಷ್ಮ ವಿಷಯಗಳು ಗೊತ್ತಾಗ್ತವೆ. ನಿಮಗೆ ಎಲ್ಲೋ ಗೊತ್ತಾಗಿವೆ, ಹಾಡುಗಳು, ಕಥೆಗಳು, ಪದ್ಯಗಳು ಎಲ್ಲೆಲ್ಲೋ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದ್ದೇ ಇವೆ. ಎಲ್ಲೋ ಹಾಡು ಹೇಳ್ತಾರೆ, ಪದ್ಯ ಇರುತ್ತದೆ, ಕಥೆಗಳಿರುತ್ತವೆ, ಎಲ್ಲೆಲ್ಲೋ ನಮ್ಮ ಹಿರಿಯರು ಹೇಳುತ್ತಿದ್ದರು. ಎಲ್ಲೋ ಕಥಾ ಮೂಲಕ, ಯಾವುದೋ ಮೂಲಕ ಹೇಳಿ ತಿಳ್ಕೊಂಡು ಆ ಪುರಾಣದಲ್ಲಿ, ಭಾಗವತದಲ್ಲಿ, ವೇದದಲ್ಲಿರುವ ತತ್ವವೆಲ್ಲ ಕಥೆಗಳ ಮೂಲಕ, ಹಾಡುಗಳ ಮೂಲಕ, ಭಜನೆ ಮೂಲಕ, ಕೀರ್ತನ ಮೂಲಕ ಯಾವುದೋ ಒಂದು ಬಗೆಯಾಗಿ ನಮಗೆ ಗೊತ್ತಾಗಿಬಿಡ್ತದೆ. ಅದರಿಂದ ಭಗವಂತನು ಸರ್ವವ್ಯಾಪಕ ಎಂದು ತಿಳ್ಕೊಳ್ತೀವಿ. ಪುಣ್ಯಪಾಪ ಜೀವಬುದ್ಧಿ ಅಹಂಕಾರ ಅಭಿಮಾನಿಗೆ ಆಗುತ್ತದೆ ಎಂದು ಇಷ್ಟು ಮಾತ್ರ ನಮಗೆ ಹೇಗೋ ಗೊತ್ತಾಯಿತು, ಯಾರೊಬ್ಬರು ಹೇಳಿಬಿಟ್ಟರು ನಮಗೆ. ಇದೆಲ್ಲ ವೇದಶಾಸ್ತ್ರ ಜ್ಞಾನವೇ.
ಸಂಸ್ಕೃತ ಶ್ಲೋಕ ಗೊತ್ತಿಲ್ಲದೇ ಇರ್ಬೋದು, ವೇದ ಮಂತ್ರ ಗೊತ್ತಿಲ್ಲದೇ ಇರ್ಬೋದು, ವೇದದ ಅರ್ಥ ಮಾತ್ರ ನಮಗೆ ಗೊತ್ತು. ನಮ್ಮ ಹಿರಿಯರು ಹೇಳ್ಕೊಟ್ರು, ನಮಗೆ ಯಾವುದೋ ಒಂದು ಬಗೆಯಾಗಿ ಕೊಟ್ಟರು, ಹೇಳ್ಕೊಟ್ರು. ಅದನ್ನೇ ಈಗ ಶಾಸ್ತ್ರ ಮೂಲಕ ಹೇಳ್ತಾ ಇದ್ದೀನಿ. ಒಂದು ಚೂರು ಗೊತ್ತೇ ಇದೆ, ಇನ್ನು ಸ್ವಲ್ಪ ಬಿಡಿಸಿ ಹೇಳುವುದು ಇಲ್ಲಿ ಅಷ್ಟೇ. ಒಂದು ಚೂರು ಮೇಲೆ ಮೇಲೆ ಎಲ್ಲರಿಗೂ ಗೊತ್ತು, ಹಿಂದೂಗಳಾಗಿ ಹುಟ್ಟಿರುವುದು ಸ್ವಲ್ಪ ಸ್ವಲ್ಪ ಮೇಲೆ ಮೇಲೆ ಗೊತ್ತು, ಸ್ವಲ್ಪ ಸೂಕ್ಷ್ಮವಾಗಿ ಆಳವಾಗಿ ಇಲ್ಲಿ ಹೇಳುವುದು ಅಷ್ಟೇ ವ್ಯತ್ಯಾಸ. ಇನ್ನೇನಾದರೂ ಸ್ವಲ್ಪ ತಪ್ಪಿದ್ದರೆ ಅದರಲ್ಲಿ ತಿಳುವಳಿಕೆಯಲ್ಲಿ ಅದು ಸರಿ ಮಾಡಿಕೊಂಡ್ರೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಅದು ಶಾಸ್ತ್ರ ಬರುತ್ತೆ. ಅದಕ್ಕಾಗಿ ನಮ್ಮ ಶಕ್ತಿ, ನಮ್ಮ ಇಂದ್ರಿಯ ಕಣ್ಣು ನೋಡ್ತಾ ಇದ್ದರೆ ಕಣ್ಣಿನಿಗೆ ನೋಡುವ ಶಕ್ತಿ ಭಗವಂತ, ಆ ಸಂಕಲ್ಪ ಮಾಡುವ ಶಕ್ತಿ ಮನಸ್ಸು. ಸಂಕಲ್ಪ ಮಾಡುವ ಶಕ್ತಿ ಬೇರೆ, ಸಂಕಲ್ಪ ಬೇರೆ, ವ್ಯತ್ಯಾಸ ಇದೆ. ಸಂಕಲ್ಪ ಮಾಡುವ ಶಕ್ತಿ ಭಗವಂತ, ಸಂಕಲ್ಪ ಮಾಡುವುದು ಜೀವಭಾವ, ನಾನೆಂದ ಅಭಿಮಾನದಿಂದ ಅಲ್ಲವೇ. ಕೈಗೆ ಹೊಡೆಯುವ ಶಕ್ತಿ ಇದೆ, ಹೊಡೆಯುವ ಶಕ್ತಿ ಇರುವುದು ಬೇರೆ, ಹೊಡೆಯುವುದು ಬೇರೆ, ವ್ಯತ್ಯಾಸ ಇದೆ. ಕೈಗೆ ಹೊಡೆಯುವ ಶಕ್ತಿ ಇದೆ, ಆ ಶಕ್ತಿಯನ್ನು ಬಳಸಿ ಹೊಡೆಯುವಾಗ ನಾನು ಎಂದು ಬಂತ ಅಭಿಮಾನ ಬಂತು, ಆಗ ಅಲ್ಲಿ ಜೀವ ಬಂತು. ಹಾಗೆ ಪ್ರತಿಯೊಂದಕ್ಕೆ ಗಾಳಿ, ನೀರು, ಬೆಂಕಿ, ಬೆಂಕಿಗೆ ಸುಡುವ ಶಕ್ತಿ ಇದೆ, ಅದು ಭಗವಂತ. ಅದನ್ನು ನಾನು ಬಳಸಿಕೊಂಡು, ತಪ್ಪಾಗಿ ಬಳಸಿಕೊಂಡು ಇನ್ನೊಬ್ಬರ ಮೇಲೆ ಹಾಕಿ ಇನ್ನೊಬ್ಬರಿಗೆ ಸುಟ್ಟರೆ ಆಗ ಅದು ಪಾಪ ನಾನು. ಹೀಗೆ ಅಲ್ಲಿ ಅಭಿಮಾನ ಮಾತ್ರ ಇಟ್ಕೊಂಡರೆ ಜೀವ, ಯಾವ ವಸ್ತುವನ್ನು ಅಭಿಮಾನ ಮಾಡ್ತಾ ಇದ್ದೀರೋ, ಯಾವ ಶಕ್ತಿ, ಯಾವ ಗುಣ, ಅವು ಮಾತ್ರ ಭಗವಂತ. ಹಾಗೆ ಗುಣಗಳು ಹಾಗೆ ನಮ್ಮಲ್ಲಿರುವ ಸದ್ಗುಣ ದುರ್ಗುಣಕ್ಕೆ ವ್ಯತ್ಯಾಸ ಇದೆ. ಎಲ್ಲ ಗುಣಗಳು ನಿಜವಾಗಿ ಸದ್ಗುಣಗಳೇ. ಎಲ್ಲಿ ಅಭಿಮಾನ ಬರುತ್ತದೋ ಆ ಸದ್ಗುಣ ದುರ್ಗುಣ ಆಗಿಬಿಡ್ತದೆ ಅಲ್ಲವೇ. ಪ್ರೀತಿ ಒಳ್ಳೆಯ ಗುಣ, ಪ್ರೇಮ ಒಳ್ಳೆಯ ಗುಣ. ಆ ಪ್ರೇಮದಲ್ಲಿ ಪಕ್ಷಪಾತ ಪ್ರೇಮ, ಪಕ್ಷಪಾತ ಪ್ರೇಮ ಬಂದರೆ ಅದು ದುರ್ಗುಣ ಆಗಿಬಿಡ್ತದೆ ಅಲ್ಲ. ಪ್ರೇಮ ಭಗವಂತನ ಗುಣ, ಭಗವಂತನ ಗುಣವೇ ನಮ್ಮಲ್ಲಿರುವುದು ಪ್ರೇಮ. ಎಲ್ಲರಲ್ಲಿ ಏನೋ ಒಂದು ಚೂರು ಪ್ರೇಮ ಇದೆಲ್ಲ ಅದೆಲ್ಲ ಭಗವದ್ ಗುಣವೇ. ಅದನ್ನು ಅಭಿಮಾನದಿಂದ ಸೇರಿಸಿದಾಗ ಅದೇ ಪ್ರೇಮ ಪಕ್ಷಪಾತ ಆಗಿಬಿಡ್ತದೆ, ಆಸಕ್ತಿ ಆಗಿಬಿಡ್ತದೆ. ಆಗ ಅಷ್ಟು ಮಟ್ಟಿಗೆ ಆ ಕೊಳೆ ಆಯಿತು, ಅದು ಜೀವಭಾವ ಬಂತು. ಆ ಕೊಳೆ ತೆಗೆದು ಬಿಟ್ಟರೆ ಅದೇ ಪ್ರೇಮ ಶುದ್ಧವಾಗಿ ಭಗವಂತನ ಗುಣ ಆಗುತ್ತದೆ. ಇಲ್ಲೇ ನೋಡಿ, ಇದೇ ವ್ಯತ್ಯಾಸ. ನಮ್ಮಲ್ಲಿ ಏನೇನು ಗುಣಗಳಿವೆಯೋ, ಸದ್ಗುಣಗಳೆಲ್ಲ ಭಗವಂತನ ಗುಣಗಳು. ಅಲ್ಲಿ ಸ್ವಲ್ಪ ನಾನು ನನ್ನದು ಅದು ಅವನು ನಾನು ಬೇರೆ ಅವರು ಬೇರೆ, ಈ ಅಭಿಮಾನ ಮಮಕಾರ ಇದು ಬಂತಲ್ಲ, ಇದು ವೈಯಕ್ತಿಕ ಬುದ್ಧಿ, ಇದು ಜೀವ. ಈ ಜೀವಬುದ್ಧಿಯಿಂದ ನಮ್ಮಲ್ಲಿರುವ ಭಗವಂತನ ಗುಣಗಳನ್ನೇ ಅಶುದ್ಧ ಮಾಡಿಬಿಡ್ತೀವಿ. ಪಕ್ಷಪಾತ ಆಗುತ್ತದೆ, ಸ್ವಾರ್ಥ ಆಗುತ್ತದೆ, ಸಂಕುಚಿತ ಆಗಿಬಿಡ್ತದೆ. ವ್ಯಾಪಕ ಗುಣ ಸಂಕುಚಿತ ಆಗುತ್ತದೆ, ಶುದ್ಧ ಗುಣ ಅಶುದ್ಧವಾಗಿ ಬಿಡ್ತದೆ. ಅಷ್ಟೇ ವ್ಯತ್ಯಾಸ. ಅದೇ ಶುದ್ಧ ಗುಣ ನಾನು ನನ್ನದಿಂದ ಅಭಿಮಾನ ಬಂದಾಗ ಪಕ್ಷಪಾತವಾಗಿ, ಸಂಕುಚಿತವಾಗಿ, ಪರಿಮಿತವಾಗಿ ಮಾಡ್ತದೆ. ಈ ಪರಿಮಿತ ಸಂಕುಚಿತ ಜೀವಭಾವದಿಂದ ಬಂತು. ಅದಕ್ಕಾಗಿ ಈ ಪರಿಮಿತ ಬುದ್ಧಿ ಅಂದರೆ ಏನು, ನಾನು ನನ್ನದು ಅಭಿಮಾನ ಖರೀದಿಸಿದಾಗ ಅವಿಗಳೇನಾಗುತ್ತವೆ, ಆ ಸಂಕುಚಿತ ಬುದ್ಧಿ, ಆ ಪರಿಮಿತ ಬುದ್ಧಿ, ಪಕ್ಷಪಾತ ಬುದ್ಧಿ ಇದು ಕರಗಿ ಹೋದಾಗ ಅವೇ ಗುಣಗಳು, ಭಗವಂತನ ಗುಣಗಳು ನಮ್ಮಲ್ಲಿ ಪ್ರಕಟವಾಗ್ತವೆ. ಪ್ರಕಟವಾಗ್ತವೆ ಅಂದರೆ ಮುಚ್ಚಿ ಹೋಗಿದ್ದು ಒಂದು ಚೂರೇ ಪ್ರಕಟವಾಯಿತು, ಈಗ ಇನ್ನೂ ಸ್ಪಷ್ಟವಾಗಿ ಪ್ರಕಟವಾಗ್ತದೆ. ಅದೇ ಪ್ರೇಮ ಎಲ್ಲರ ಮೇಲೆ ನಿಸ್ವಾರ್ಥವಾಗಿರುತ್ತದೆ, ಅದು ಭಗವದ್ಗುಣವಾಯಿತು. ಇದು ನೋಡಿ, ಅದಕ್ಕಾಗಿ ಎಲ್ಲ ಇಲ್ಲಿ ಹೇಳಿರುವ ಸದ್ಗುಣಗಳೆಲ್ಲ ಭಗವಂತನಲ್ಲೇ ಇರುತ್ತವೆ. ಆ ಭಗವಂತನಲ್ಲಿ ಅಂದರೆ ಭಗವಂತನಲ್ಲಿದ್ದಾನೆ, ಎಲ್ಲರಲ್ಲಿ ಇದ್ದಾನೆ, ನಿಮ್ಮಲ್ಲಿ, ನಮ್ಮಲ್ಲಿ, ನಮ್ಮ ಇಂದ್ರಿಯ ಮನಸ್ಸುಗಳಲ್ಲಿ ಸರ್ವವ್ಯಾಪಕವಾಗೇ ಇದ್ದಾನೆ. ಆದ್ದರಿಂದ ಸರ್ವವ್ಯಾಪಕವಾಗುವುದರಿಂದ ಗುಣಗಳು ಪ್ರಕಟವಾಗ್ತದೆ. ಪ್ರಕಟವಾಗುವಾಗ ನಮ್ಮ ಪುಣ್ಯ ಪಾಪಕ್ಕೆ ಅನುಗುಣವಾಗಿ, ನಮ್ಮ ಅಭಿಮಾನದಿಂದ ಅಲ್ಲೆಲ್ಲಿ ಅದೊಂದು ಲಿಮಿಟ್ ಆಗಿಬಿಡ್ತದೆ, ಅಲ್ಲೆಲ್ಲಿ ಅಲ್ಲೆಲ್ಲಿ ಲಿಮಿಟ್ ಆಗಿಬಿಡ್ತದೆ. ಇಷ್ಟೇ 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 ಎಂದು ಮುಚ್ಚಿಬಿಡ್ತದೆ, ಕೆಲವು ಮುಚ್ಚಿಬಿಡ್ತದೆ, ಕೆಲವು ಲಿಮಿಟ್ ಆಗುತ್ತದೆ. ಅಲ್ಲೆಲ್ಲಿ ಜೀವಭಾವ ಬಂತು. ಆ ಜೀವಭಾವನ ಲಿಮಿಟ್ ಮಾಡುವುದು, ಮುಚ್ಚಿಬಿಡುವುದು ತೆಗೆದು ಬಿಟ್ಟರೆ ಅವೇ ಶುದ್ಧ ಗುಣಗಳು, ಭಗವಂತನ ಗುಣಗಳೆಲ್ಲ ನಮ್ಮ ಮೂಲಕ ಬಂದು. ಅದಕ್ಕಾಗಿ ಸಾಧಕರು, ಸಿದ್ಧಪುರುಷರು, ಸಾಧಕರಲ್ಲಿ ಒಂದು ಚೂರು ಭಗವದ್ಭಾವ, ಭಗವಂತನ ಅಂಶ ಬಂದು ಬಿಡ್ತದೆ. ಎಲ್ಲರಲ್ಲಿ ಒಂದು ಚೂರು ಅಂಶ ಇರುತ್ತದೆ, ಸಾಧಕರಲ್ಲಿ ಸ್ವಲ್ಪ ಹೆಚ್ಚಿನ ಅಂಶ ಇರುತ್ತದೆ. ಈಗ ಸಿದ್ಧಪುರುಷರು, ಭಕ್ತರು, ಜ್ಞಾನಿಗಳಲ್ಲಿ ಪೂರ್ಣ ಅಂಶ ಭಗವಂತನ ಅಂಶ ಇರುತ್ತದೆ. ಎಲ್ಲರಲ್ಲಿ ಒಂದು ಚೂರು ಇದ್ದೇ ಇರುತ್ತದೆ, ನಮ್ಮ ಎಲ್ಲರಲ್ಲಿಯೂ ಒಂದು ಚೂರು ಇರುತ್ತದೆ. ಸಾಧಕರಲ್ಲಿ ಸ್ವಲ್ಪ ಹೆಚ್ಚಿನ ಅಂಶ ಭಗವದ ಅಂಶ. ಈಗ ಪೂರ್ಣ ಸಿದ್ಧರು ಮಹನೀಯರಲ್ಲಿ ಇನ್ನೂ ಪೂರ್ಣ ಈಗ ಅಲ್ಲ, ಭಗವಂತನೇ ಮಾಡ್ತಾನೆ, ನಾನು ಎಂಬುದು ಇಲ್ಲವೇ ಇಲ್ಲ ಅಲ್ಲ. ಪೂರ್ತಿ ತನಗೆ ತನ್ನ ಸಂಕಲ್ಪವೇ ಇಲ್ಲ, ತನ್ನ ಯಾವ ಸಂಕಲ್ಪ ಆಗಲಿ ಅದು ಭಗವಂತನ ಸಂಕಲ್ಪ, ಇವರ ಮೂಲಕ ನಡೆಯುತ್ತದೆ. ಅದಕ್ಕಾಗಿ ಮಹನೀಯರ ಆಶೀರ್ವಾದ ತಗೊಳ್ತೀವಿ. ಏಕೆ, ಯಾರನ್ನು ನೋಡಿದ್ರು ಇವರು ನಮ್ಮವರು, ಇವರಿಗೆ ಆಶೀರ್ವಾದ ಮಾಡಬೇಕು, ಇವರಿಗೆ ಮಾಡಬಾರದು, ಇವರ ಮೇಲೆ ಪಕ್ಷಪಾತ ಇರಲ್ಲ. ಯಾರೇ ಬರಲಿ ನಿಸ್ವಾರ್ಥವಾಗಿ ಎಲ್ಲರ ಮೇಲೆ ಸರ್ವೇ ಜನಾಸುಖಿನೋ ಭವಂತು ಎಂದು ಅವರಿಗೆ ಅದೇ ಭಾವ ಇರುತ್ತದೆ, ಅದು ಭಗವಂತನ ಭಾವ. ಅದಕ್ಕಾಗಿ ಅವರ ಆಶೀರ್ವಾದವನ್ನು ನನಗೆ ಒಳ್ಳೆಯದಾಗ್ತದೆ ಎಂದು ಅವರಿಗೆ ತಗೊಳ್ತೀವಿ. ಏಕೆ, ಅವರು ನಾನು ಎಂಬುದು ಬಿಟ್ಟು ತಾನು ಪೂರ್ತಿ ಭಗವಂತನ ಕೈಯಲ್ಲಿ ಸಲಕರಣೆಗಳಾಗಿಬಿಟ್ಟರು.
ಅಥವಾ ಭಗವನ್ನೇ ಅವನ ಮೂಲಕ ಪ್ರಕಟವಾಗುತ್ತಾನೆ. ಅದಕ್ಕಾಗಿ ಯಾರು ಪೂರ್ಣವಾಗಿ ನಾನು ನನ್ನದು ಅಭಿಮಾನವನ್ನು ಪೂರ್ತಿ ಅಳಿಸಿಬಿಟ್ಟಿರುವ ಸಿದ್ಧಪುರುಷರಿದ್ದಾರೋ ಅವರು ಸಾಕ್ಷಾತ್ ಭಗವದ್ ರೂಪರೇ ಎಂದು ಶಾಸ್ತ್ರ. ಈಗ ಹೊಂದಿತಲ್ಲ, ನಾನು ಹೇಳಿದ್ದು ಯುಕ್ತಿಯಿಂದ ತರ್ಕದಿಂದ ಹೊಂದಿತಲ್ಲ, ಈಗ ಮುಂದುವರಿಯೋಣ. ಆದ್ದರಿಂದ ಈ ಗುಣಗಳೆಲ್ಲ ನಮ್ಮಲ್ಲಿ ಎಲ್ಲಿ ಯಾವ ಹೆಚ್ಚಿನ ಗುಣ ಕಂಡು ಬರಲಿ, ಭಗವಂತಂದೆ ಒಂದು ಚೂರು ಗುಣ ಇದೆ, ಒಂದು ಚೂರು ಕೊಳೆ ಆಗಿಬಿಟ್ಟಿತ್ತು ಎಂದು ಪಕ್ಷಪಾತ ಬಂದುಬಿಟ್ಟಿತ್ತು ಅಂದರೆ ಸ್ವಲ್ಪ ಜೀವಭಾವ ಅದನ್ನು ಅಶುದ್ಧ ಮಾಡಿತು. ಬಟ್ ಮೂಲದಲ್ಲಿ ಒಳಗಿನ ಶುದ್ಧಿ ಇದ್ದೇ ಇದೆ, ಅದೆಲ್ಲಿ ಹೋಗಲ್ಲ, ಮುಚ್ಚಿರುತ್ತದೆ ಅಷ್ಟೇ. ಸ್ವಲ್ಪ ಮುಚ್ಚಿರುತ್ತದೆ, ಸ್ವಲ್ಪ ಏನಾಗುತ್ತದೆ, ವಕ್ರೀಕೃತವಾಗುತ್ತದೆ. ವಕ್ರ ಅಂದರೆ ಸ್ವಲ್ಪ ಹಾಳಾಗಿ ಬಿಡ್ತದೆ, ಆದರೆ ಮೂಲ ಸ್ವರೂಪ ಇದ್ದೇ ಇರ್ತದೆ. ಆ ಭಗವಂತನ ಅಂಶ ಎಲ್ಲರಲ್ಲಿ ಇದ್ದೇ ಇದೆ. ಅದನ್ನು ನಾವು ಎಷ್ಟೆಷ್ಟು ನಾವು ಶುದ್ಧವಾಗ್ತೀವೋ ಅದು ಇನ್ನೂ ಸ್ವಚ್ಛವಾಗಿ ಹೊರಗೆ ಕಂಡು ಬರ್ತದೆ. ಅದು ಭಗವಂತನ ಅನುಗ್ರಹದಿಂದ ಭಗವಂತನನ್ನು ಬೇಡಿಕೊಂಡು ದಯೆ, ಭಗವಂತನ ಪ್ರಾರ್ಥನೆ, ಆರಾಧನೆ, ಅವರ ಉಪಾಸನೆಯಿಂದ ನಮ್ಮಲ್ಲಿ ನಾನು ನನ್ನದು ಅಭಿಮಾನ ಕರಗಿಸಿಕೊಂಡಾಗ ಹೆಚ್ಚು ಹೆಚ್ಚು ಭಗವದ್ ಅಂಶ, ಭಗವದ್ ಗುಣಗಳು ನಮ್ಮಲ್ಲಿ ಪ್ರಕಟವಾಗುತ್ತವೆ. ಇದು ಸಾಧನೆ. ಸಾಧನೆ ಅಂದರೆ ಏನು ಮಾಡ್ತೀವಿ, ಆ ಭಗವಂತನ ಗುಣಗಳು ನಮ್ಮಲ್ಲಿ ಹೆಚ್ಚು ಹೆಚ್ಚು ಪ್ರಕಟವಾಗಬೇಕು, ಹೆಚ್ಚೆಚ್ಚು ನಾನು ನನ್ನದೆಂಬ ಜೀವಭಾವ ಕರಗಿ ಕರಗಿ ಹೋಗುತ್ತಾ ಇರಬೇಕು. ಅಷ್ಟು ನಮಗೆ ಆನಂದ, ನಮ್ಮ ಜೀವನದಲ್ಲಿ ಸೌಮ್ಯ, ಶಾಂತಿ, ಆನಂದ, ಸಮಾಧಾನ ಎಲ್ಲ ಆಗುತ್ತಾ ಬರ್ತಾ ಇರ್ತದೆ. ಆ ಗುಣಗಳನ್ನು ಎಲ್ಲ ಭಗವಂತನಲ್ಲೇ ಪೂರ್ಣ ಗುಣಗಳಿವೆ ಎಂದು ಪೃಥ್ವಿ ಹೇಳುತ್ತಾ ಇದೆ ನೋಡಿ. ಪೃಥ್ವಿ ಧರ್ಮದೇವತ ಮಧ್ಯದಲ್ಲಿ ನಡೆಯುತ್ತಿರುವ ಸಂಭಾಷಣದಲ್ಲಿ ಎಷ್ಟು ಒಳ್ಳೆಯ ಮಾತುಗಳಿವೆ ನೋಡಿ, ಅವರಲ್ಲಿಯೂ ಎಲ್ಲ ಗುಣಗಳಿವೆ. ಇನ್ನೊಂದು, ಕೆಲವು ಗುಣಗಳನ್ನು ನಿನ್ನೆ ಹೇಳಿದ್ದೇವೆ, ಈಗ ಇನ್ನು ಕೆಲವು ಗುಣಗಳನ್ನು ಹೇಳೋಣ. ಜ್ಞಾನಂ ಅಂದರೆ ಶಾಸ್ತ್ರಜ್ಞಾನಂ, ವಿರಕ್ತಿ. ಏಕೆಂದರೆ ಜ್ಞಾನವು ಸ್ವಲ್ಪ ಮನುಷ್ಯನ ಸ್ವಚ್ಛ ಮಾಡ್ತಾ, ಏನು ಗೊತ್ತಿಲ್ಲದೆ ಇರುವಕ್ಕಿಂತ ಗೊತ್ತಿದ್ದಾಗ ಮನಸ್ಸು ಸ್ವಚ್ಛವಾಗ್ತದೆ ಅಲ್ಲ. ಜ್ಞಾನ ಬೇಕು, ಅದರ ವಿವೇಕ ಬೇಕು. ನಾಲೆಜ್ ಆ್ಯಂಡ್ ವಿಸ್ಡಮ್ ಅಂತ ಹೇಳುತ್ತಾರೆ. ಜ್ಞಾನ ಬೇಕು, ಜ್ಞಾನ ಸಹ ಕೆಲವರಿಗೆ ಸುಮ್ಮನೆ ಪಾಂಡಿತ್ಯ ಜ್ಞಾನ ಇರುತ್ತದೆ, ಆದರೆ ಜೀವನಕ್ಕೆ ಅನ್ವಯಿಸುವುದು ಆದ ವಿವೇಕ ಜ್ಞಾನ ಇರಲ್ಲ. ಸುಮ್ಮನೆ ತಿಳುವಳಿಕೆ, ಬಟ್ ವಿವೇಕ ಜ್ಞಾನ ಬೇಕು. ತಿಳುವಳಿಕೆ ಒಂದು ಜ್ಞಾನ, ವಿವೇಕ ಜ್ಞಾನ ಇನ್ನೊಂದು ಜ್ಞಾನ. ಅದನ್ನೇ ಸರಿಯಾಗಿ ಬಳಸುವುದು ಪಕ್ಷಪಾತವಿಲ್ಲದೆ ವಿವೇಕಪೂರ್ವಕ. ಅದರಿಂದ ಶ್ರುತಂ ಜ್ಞಾನಂ ವಿರಕ್ತಿ. ವಿರಕ್ತಿ ಅಂದರೆ ಎಲ್ಲೆಲ್ಲಿ ನಾನು ನನ್ನದು ಅಭಿಮಾನಪೂರ್ವಕ ಆಸಕ್ತಿ ಬಿಡುವುದೇ ವಿರಕ್ತಿ. ವಿರಕ್ತಿ ಅಂದರೆ ಏನೋ ಅಲ್ಲ, ನಾನು ನನ್ನದೆಂಬ ಅಭಿಮಾನ ಮೂಲಕ ಎಲ್ಲಿ ಆಸಕ್ತಿ ಇದೆಯೋ ಅದನ್ನು ಬಿಡುವುದು. ಆ ಅಭಿಮಾನ ಮೂಲಕ ಪಕ್ಷಪಾತ. ಪಕ್ಷಪಾತ ನಮಗೆ ತೊಂದರ. ಪಕ್ಷಪಾತವಿಲ್ಲದಿದ್ದರೆ ಮನಸ್ಸು ಸ್ವಚ್ಛವಾಗಿ ನಿರ್ಮಲವಾಗಿ ಎಲ್ಲರಲ್ಲಿಯೂ ಒಂದೇ ಬಗೆಯಾಗಿರುತ್ತದೆ, ಅದು ಆನಂದಕರವೂ ಸಮಾಧಾನಕರವಾಗ್ತದೆ. ಜ್ಞಾನಂ ವಿರಕ್ತಿರೈಶ್ವರ್ಯಂ. ಐಶ್ವರ್ಯ ಅಂದರೆ ಅಧಿಕಾರ, ಇನ್ನೊಬ್ಬರ ಮೇಲೆ ಅಧಿಕಾರ. ಕೆಲವರು ಮಾತು ಇನ್ನೊಬ್ಬರು ಕೇಳ್ತಾರೆ, ಇನ್ನೊಬ್ಬರು ಮಾತು ಕೇಳಲ್ಲ ಅಲ್ಲವೇ. ಮಹನೀಯರು ಭಕ್ತರನ್ನು ಮಾತು ಕೇಳ್ತಾರೆ, ಅವರಂದರೆ ಎಷ್ಟೋ ಆದರ, ದೊಡ್ಡ ದೊಡ್ಡವರಿಗೆ ಆದರ. ನಮ್ಮ ಮಾತು ಯಾರೂ ಕೇಳಲ್ಲ, ನಾವು ಹೇಳಿದ್ರೆ ಯಾರನ್ನು ಹೇಳಿ ಮಾತಾಡಲ್ಲ, ನಮ್ಮನ್ನು ಆಧರಿಸಲ್ಲ. ಮಹನೀಯರನ್ನು ಆಧರಿಸ್ತಾರೆ ಅಂದರೆ ಅವ್ರಿಗೊಂದು ಐಶ್ವರ್ಯ. ಐಶ್ವರ್ಯ ಅಂದರೆ ಸಂಪತ್ತಲ್ಲ, ಐಶ್ವರ್ಯ ಅಂದರೆ ಅಧಿಕಾರ. ಸಂಸ್ಕೃತದಲ್ಲಿ ಈಶ್ವರ ಅಂದರೆ ಯಾರು, ಲೀಡರ್. ಈಶ್ವರ ಅಂದರೆ ಪ್ರಭು, ಪ್ರಭು ಸ್ವಾಮಿ ಯಜಮಾನ, ಒಂದು ನಾಯಕ. ನಾಯಕ ಹೇಳ್ತಾರ, ನೇತ ಹೇಳ್ತಾರ, ಒಂದು ಅಧಿಕಾರಿ. ಒಂದು ಅಧಿಕಾರಿ ಆಫೀಸರ್ ನೋಡಿದ್ರೆ ಎಲ್ಲರೂ ಎದ್ದು ನಮಸ್ಕಾರ ಮಾಡ್ತಾರೆ, ಏಕೆ ಅಂದರೆ ಅಧಿಕಾರ ಇದೆ. ಅವರು ಮೇಲೆ ಮಟ್ಟದ ಒಂದು ಮಂತ್ರಿ ಅವರೋ ಯಾರೋ ಆಗಿದ್ದಾರೆ, ಅದು ಈಶ್ವರ. ಈಶ್ವರ ಅಂದರೆ ಪಾಲಕ, ಅಂದರೆ ಇನ್ನೊಬ್ಬರು ನಮ್ಮನ್ನು ಆಧರಿಸ್ತಾರೆ. ಕೆಲವರಿಗೆ ಅಧಿಕಾರ ಓಟು ಹಾಕಿ ಇದು ಈ ಆಫೀಸರ್ ಆದ ನಂತರ ಆ ಆಫೀಸರ್ ಅಧಿಕಾರ ನೋಡಿಕೊಂಡು ಆಧರಿಸ್ತಾರೆ. ಕೆಲವರಿಗೆ ಯಾವ ಓಟು ಇಲ್ಲ, ಯಾವ ಮಂತ್ರ ಪದವಿ ಇಲ್ಲ, ಸುಮ್ಮನೆ ಆಧರಿಸ್ತಾರೆ ಜನರು. ಏಕೆ, ಅವರಲ್ಲಿರುವ ಒಂದು ಭಗವಂತನ ಶಕ್ತಿ, ಆ ಅನುಗ್ರಹ, ಆ ಪುಣ್ಯಬಲ ನೋಡಿಕೊಂಡೇ ಸಮಾಜ ಆಧರಿಸ್ತದೆ ಅಲ್ಲ. ಒಬ್ಬರಿಗೇನೋ ಒಂದು ದೊಡ್ಡ ಪೀಠ ಇದೆ, ಅಧಿಕಾರವಿದೆ ಎಂದು ಹೇಳ್ತಾರೆ. ಶ್ರೀಧರ ಸ್ವಾಮಿಯನ್ನು ಯಾರು ಏನು ನೋಡಿ ಆಧರಿಸಿದ್ದಾರೆ? ಅವ್ರಿಗೇನೊಂದು ಪೀಠ ಇದೆ, ಅಧಿಕಾರವಿದೆ, ನಿಮಗೇನು ಓಟ್ ಹಾಕಿದ್ದೇವೆ, ಯಾರಾದರೂ ಏನೂ ಇಲ್ಲ, ಅವ್ರವ್ರು ನೋಡಿ ಜನರು ತಾವು ತಾವೇ ಬಂದು ನಮಸ್ಕಾರ ಮಾಡಿ ಆಧರಿಸಿದ್ದಾರೆ. ಈ ಅಧಿಕಾರ, ಅಧಿಕಾರ ಅಂದರೆ ಇನ್ನೊಬ್ಬರು ತಮ್ಮನ್ನು ಆಧರಿಸುವ ಹಾಗೆ ಒಂದು ಸ್ಥಾನ ಬಂತಂತ. ಹೇಗೆ ಬಂತವರಿಗೆ? ಯಾರೂ ಕೊಟ್ಟಿದ್ದಲ್ಲ, ಅದು ಸ್ವಯಂ ಭಗವಂತನ ಅನುಗ್ರಹದಿಂದಲೇ ಬಂತ. ಜನರು ತಾವು ತಾವೇ ಬಂದು ಆಧರಿಸಿದ್ದಾರೆ. ಆದ್ದರಿಂದ ನಮ್ಮಲ್ಲಿರುವಂಥ ನಿಜವಾದ ಆ ಆಧರಣ ಶಕ್ತಿ ಭಗವಂತಂದೆ. ಕೆಲವರಿಗೆ ಪುಣ್ಯದಿಂದ ಸ್ವಲ್ಪ ಹೊತ್ತು ಬರುತ್ತದೆ, ಪುಣ್ಯದಿಂದ ಚುನಾವಣೆಯಲ್ಲಿ ಗೆಲ್ಲುತ್ತಾನೆ, 5 ವರ್ಷ ಇರುತ್ತದೆ, ಆ ಪುಣ್ಯ ಮುಗಿದರೆ 5 ವರ್ಷ ಮುಗಿಯುತ್ತದೆ, ಹೋಯ್ತಲ್ಲ. ಅಂದರೆ ಆ ಕೆಲವು ದಿವಸ ಪುಣ್ಯ ಅಂತಂದರೆ ಇನ್ನೊಬ್ಬರಿಗೆ ಟೆಂಟೇಟಿವ್ಲಿ ಬಾರೋಡ್ ಫ್ರಮ್ ಅದರ್ಸ್, ಇನ್ನೊಬ್ಬರಿಂದ ನಾವು ಬಾರೋಕ್ಕೆ ಅಂತಾರೆ, ಸಾಲ ತಗೊಳ್ತೀವಿ ನೋಡಿ. ಹಾಗೆ ಆ 5 ವರ್ಷ ಎಲೆಕ್ಷನ್ನಿಂದ ಅಧಿಕಾರವಿತ್ತು ಅಷ್ಟೇ ಬಲ, ನಂತರ ಹೋಗುತ್ತದೆ. ಅಂದರೆ ಟೆಂಟೇಟಿವ್ ಆಗಿ ಇನ್ನೊಬ್ಬರದೇ ತೊಗೊಂಡಿದ್ದೀವಿ, ಅದರಿಂದ ಅವ್ರು ನೋಡ್ತಾರೆ ನಿಮ್ಮ ಸ್ಥಾನ ಬಲ ನೋಡಿ ಆಧಾರ ಮಾಡ್ತಾರೆ. ಸ್ಥಾನ ಬಿಟ್ಟರೆ ಅದು ಸ್ಥಾನಬಲ ತನ್ನದಲ್ಲ, ಸಾಲ ತಗೊಂಡಿದ್ದು ತಾತ್ಕಾಲಿಕ. ಮರಿ ಈ ಮಹನೀಯರಿಗೆ ತಮ್ಮ ತಪೋಬಲದಿಂದ, ಭಗವದ್ಭಕ್ತಿಯಿಂದ ಬಂದಿರುವ ಯಾವ ಆಧಾರ ಇದೆಯೋ
ಇದು ಸ್ಥಾನದಿಂದ ಅಲ್ಲ, ಅದು ಸ್ವಯಂ ಭಗವಂತನೇ ತನ್ನಲ್ಲಿದ್ದಾನೆ, ಅದರಿಂದ ಸ್ವಯಂ ಬರುತ್ತದೆ. ಇವರು ಯಾರನ್ನು ಕರೆಯಲಿಲ್ಲ, ಯಾರನ್ನು ಆಧರಿಸಲಿಲ್ಲ. ಆಧರಿಸದಿದ್ದರೂ ಅವ್ರಿಗೇನು ಬೇಜಾರಿಲ್ಲ. ಯಾರು ಆಧರಿಸದಿದ್ದರೂ ತಮ್ಮ ಪಾಡಿಗೆ ತಾವು ಎಲ್ಲೋ ಏಕಾಂತದಲ್ಲಿ ಕೂತಿರ್ತಾರೆ. ಜನರು ತಾವು ತಾವೇ ಆಧರಿಸ್ತಾರೆ ಅಷ್ಟೇ, ತಮಗದೇನಿಲ್ಲ. ಇದು ನೋಡಿ ಈ ಅಧಿಕಾರ. ಅದಕ್ಕಾಗಿ ಪೂರ್ವಕಾಲದಲ್ಲಿ ರಾಜ ಋಷಿ ಎಂದು ಹೇಳುತ್ತಿದ್ದಾರಲ್ಲ ರಾಮಚಂದ್ರ ಹರಿಶ್ಚಂದ್ರ, ಅವರ ತಪೋಬಲ ಅವರ ಪುಣ್ಯಬಲದಿಂದ ಜನರು ಬಂದು ಅವರಿಗೆ ನಾನು ರಾಜನಾಗುವುದರಿಂದ ಆಧರಿಸುವುದು ಬೇರೆ, ನಾನು ರಾಜನಾಗಿದ್ದೇನೆ ಅಂದರೆ ಅವರ ಕೈಯಲ್ಲಿ ಖಡ್ಗ ಇದೆ ನಿಮ್ಮ ಶಿಕ್ಷೆ ಕೊಡ್ತಾನೆ ಎಂದು ಹೆದರ್ಕೊಂಡು ಪೊಲೀಸ್ ಕೈಯಲ್ಲಿ ಪೊಲೀಸ್ ಯೂನಿಫಾರ್ಮ್ ನೋಡಿ ಹೆದರ್ಕೊಂಡವರಲ್ಲ. ಪೊಲೀಸ್ ಅಲ್ಲದಿದ್ದರೂ ಅವರನ್ನು ನೋಡಿ ಜನರು ತಾವು ತಾವು ಆಧರಿಸಿದ್ದರೆ ಅದೇನು, ಅದು ಪುಣ್ಯಬಲದಿಂದ ತಪೋಬಲದಿಂದ. ಹಾಗೆಯೇ ಭಗವಂತನಲ್ಲಿ ಆ ಐಶ್ವರ್ಯ ಸಹಜವಾಗಿರುತ್ತದೆ. ಎಲ್ಲರೂ ಭಗವಂತನಿಗೆ ಬಗ್ಗೆ ನಮಸ್ಕಾರ ಮಾಡ್ತಾರೆ. ಅಂಥ ಭಕ್ತರಿಗೆ ತಪಸ್ವಿಗಳಿಗೆ ಸಮಾಜದಲ್ಲಿರುವಂಥ ಮಹನೀಯರಿಗೆ ಆ ಅಧಿಕಾರ ಬರುತ್ತದಲ್ಲ, ಅದು ಭಗವಂತನ ಗುಣವೇ, ಅದು ಭಗವಂತನ ಗುಣವೇ. ಅದರಿಂದ ಅವರಿಗೆ ಸಹಜವಾಗಿ ಜನರಿಗೆ ಆ ಜನರು ಆಧರಿಸ್ತಾರೆ. ರಮಣ ಮಹರ್ಷಿ ನೋಡಿ, ಅವರು ಒಂದು ಕೌಪಿನ ಹಾಕ್ಕೊಂಡು ಕೂತಿದ್ದರು. ಎಷ್ಟೆಷ್ಟು ಎಲ್ಲೆಲ್ಲಿ ವಿದೇಶದಿಂದ ದೂರದಿಂದ ಎಲ್ಲೋ ಕೇಳಿ ಕಷ್ಟಪಟ್ಟು, ಆ ಕಾಲದಲ್ಲಿ ರೈಲು ಬಸ್ಸು ಸರಿಯಾಗಿಲ್ಲ, ಕಷ್ಟಪಡ್ತಾ, ಭಾಷಾ ಬರಲ್ಲ, ಉತ್ತರ ಭಾರತೀಯರು ವಿದೇಶಿಯರಿಗೆ ಭಾಷೆ ಮಾತಾಡೋದು ಬರಲ್ಲ ತಮಿಳ, ಆದರೆ ಎಷ್ಟು ಕಷ್ಟಪಡ್ತು, ಹಣ ಹೆಚ್ಚು ಕೊಟ್ಟಾದರೂ ಬಂದರು. ಯಾಕಂದರೆ ರಿಕ್ಷಾ ಅವರು ಆಟೋ ಎಲ್ಲವರು ಹೆಚ್ಚು ತಗೊಳ್ತಾರೆ, ಏನು ಹೇಳ್ತಾರೋ ಅವ್ರಿಗೆ ಗೊತ್ತೇ ಆಗಲ್ಲ ಭಾಷೆ. ಏನೇ ಆಗಲಿ ಹಣ ಹೆಚ್ಚು ಹೋದರೂ ನಡ್ಕೊಂಡು ಕಷ್ಟಪಟ್ಟು ಊಟ ಹೊಂದದಿದ್ದರೂ ಬಂದು ದರ್ಶನಕ್ಕೋಸ್ಕರ ಬಂದರು. ಒಂದ್ಸಲ ಹೇಳುತ್ತಿದ್ದರು ಇವರಿಗೆ ಏನಿದು ಈ ವಯಸ್ಸಿನಲ್ಲಿ 70-80 ವರ್ಷದಲ್ಲಿರುವವರು ಎಲ್ಲೆಲ್ಲಿಂದಲೋ ಕಷ್ಟಪಡ್ತಾರೆ, ಅಯ್ಯೋ ಈ ವಯಸ್ಸಿನಲ್ಲಿ ಇಷ್ಟು ಕಷ್ಟಪಡ್ತಾ ಏಕೆ ಬರುವುದು ಅಂದರೆ ಏನೋ ಅದು ಭಗವಂತ. ಕೊನೆಗೆ ಹೇಳ್ತಾರೆ ರಮಣ ಮಹರ್ಷಿ, ಅದು ಭಗವಂತನೇ ಎಲ್ಲರನ್ನು ಕರ್ಕೊಂಡು ಬರ್ತಾನೆ, ಅಲ್ಲಿ ನಾನು ನನ್ನ ಶಕ್ತಿ ಎಂದು ಅವರಿಗೆ ಅಭಿಮಾನವಿಲ್ಲ, ಅದು ಭಗವಂತ ಹೇಳ್ತಾನೆ. ಭಗವಂತನ ಯಾರು ಅವರೇ, ಅವರನಲ್ಲೇ ಇದ್ದಾನೆ, ಅವರಿನಲ್ಲಿ ಇದ್ದುಕೊಂಡೇ ಬರ್ತಾ ಇದ್ದಾರೆ ಜನರು. ಬಟ್ ಅವರಿಗೆ ಹೇಳ್ತಾನೆ ಭಗವಂತ ಎಂದು ಹೇಳ್ತಾರೆ. ಅದು ಆ ಶಕ್ತಿ ನೋಡಿ, ಈ ಅಧಿಕಾರ ಇದೆಲ್ಲ ಜನರನ್ನು ಆಕರ್ಷಿತವದು, ತನ್ನ ಹೇಳಿದ ಮಾತು ಜನರು ಕೇಳುವುದು, ಈ ಅಧಿಕಾರ ಯಾರು, ಅದು ಭಗವಂತನ ಶಕ್ತಿ. ಇದು ಐಶ್ವರ್ಯಂ ಭಗವಂತನಲ್ಲಿ ಸಹಜವಾಗಿದೆ. ಇವರಿಗೆ ತಪೋಬಲದಿಂದ ಸಾಧನದಿಂದ ಭಗವಂತನ ಶಕ್ತಿ ನಮ್ಮಲ್ಲಿ ಬಂದು ಜನರು ನಮ್ಮನ್ನು ಆಧರಿಸುವಂತೆ ಮಾಡುತ್ತದೆ. ಆ ಶಕ್ತಿ ಅವರಿಗೆ ಸಲ್ಲತಕ್ಕದ್ದು. ಇದು ಐಶ್ವರ್ಯಂ ಶೌರ್ಯಂ. ಶೌರ್ಯಂ ಅಂದರೆ ವೀರತ್ವ. ರಾಜರು ಯುದ್ಧ ಮಾಡ್ತಾರೆ, ಕೈ ಕಾಲು ಕತ್ತರಿಸಿ ಹೋದರೂ ಯುದ್ಧ ಮಾಡ್ತಾ ಇರ್ತಾರೆ. ಮಹಾಭಾರತದಲ್ಲಿ ಆಗಲಿ ಈ ಕಾಲದಲ್ಲಿ ಆದರೂ ಆ ವೀರರು ಹೇಗೆ ಮಾಡ್ತಾರೆ, ಭಯಂಕರ ಬಾದು ನೋಡಿದರೆ ಆ ವೀರತ್ವ ಇದೆ ನೋಡಿ, ಅದೆಲ್ಲ ಭಗವಂತನ ಶಕ್ತಿ. ತೇಜಸ್ಸು, ಮನಸ್ಸಿಗೆ ತೇಜಸ್ಸು ಇರುತ್ತದೆ ನೋಡಿ. ತೇಜಸ್ಸಂದರೆ ಮಾನಸಿಕ ಒಂದು ಧೈರ್ಯ, ಮನಸ್ಸಿನಲ್ಲಿ ಒಂದು ಸಾತ್ವಿಕ ಶಕ್ತಿ, ಒಂದು ಧೈರ್ಯ ಇರುತ್ತದೆ ನೋಡಿ. ಎಷ್ಟು ಕಷ್ಟಗಳೇ ಆಗಲಿ ಮುಂದುವರಿಯೋಣ ಎನ್ನುವುದು ಧೃತಿ ಎಂದು ಹೇಳುತ್ತದೆ ನೋಡಿ ಶಾಸ್ತ್ರ. ಧೃತಿ, ಸಾತ್ವಿಕ ಧೃತಿ. ಧೃತಿ ಅಂದರೆ ಒಂದು ಆಗ್ರಹ. ಸೋಮಾರಿಗೂ ಆಗ್ರಹ ಇರುತ್ತದೆ, ತಾಮಸಿಕನಿಗೆ ಒಂದು ಧೃತಿ ಇರುತ್ತದೆ, ಧೈರ್ಯ ಆಗ್ರಹ. ಅದು ಧೈರ್ಯ ಮುಂದೆ ಹೇಳ್ತಾ ಇದ್ದಾರೆ. ತೇಜಸ್ಸು, ತೇಜಸ್ಸು ಅಂದರೆ ಒಂದು ಕಾಂತಿ, ಒಂದು ಶೋಭ ಎಂದರ್ಥ. ಒಂದು ಕಾಂತಿ, ಒಂದು ಶೋಭ. ಬಲಂ, ಬಲಂ ಅಂದರೆ ಶಾರೀರಿಕ ಬಲಂ. ಸ್ಮೃತಿ, ಸ್ಮೃತಿ ಅಂದರೆ ಅದು ಸ್ಮರಣ ಶಕ್ತಿ. ಸ್ವಾತಂತ್ರ್ಯ, ಮನುಷ್ಯನಿಗೆ ಎಷ್ಟೆಷ್ಟು ಭಗವಂತನ ಅನುಗ್ರಹ ಇರ್ತದೋ ಅಷ್ಟು ಸ್ವಾತಂತ್ರ್ಯ ಅಂದರೆ ಇನ್ನೊಬ್ಬರ ಕೈಯಲ್ಲಿ, ಇನ್ನೊಬ್ಬರ ಅಧೀನದಲ್ಲಿ ಇರುವುದು ಪರತಂತ್ರ. ಅಂದರೆ ನಾವು ಕಟ್ಟುಬಾಟಿಗೆ ಒಳಗಾಗಿ ಯಾವುದು ನಮಗೆ ಇಷ್ಟಕ್ಕೆ ವಿರುದ್ಧವಾಗಿ ಮಾಡಬೇಕಾಗ್ತದೆ ಅಲ್ಲವೇ. ಆ ನಿಯಮ, ಈ ನಿಯಮ, ಸಮಾಜದಲ್ಲಿ, ಕುಟುಂಬದಲ್ಲಿ ಎಷ್ಟೋ ನಿಯಮಗಳಿರುತ್ತವೆ. ಅದು ಮಾಡಬಾರ್ದು, ಇದು ಮಾಡಬಾರ್ದು, ಅಪ್ಪ ನಮಗೆ ಇಷ್ಟ ಆದರೆ ಅವ್ರು ಬೇಡ ಹೇಳ್ತಾ ಇದ್ರು, ಆಯ್ತು ಹಾಗೆಯೇ ನಿಗ್ರಹಿಸಿಕೊಳ್ಳಿರಬೇಕು. ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ನಿಗ್ರಹಿಸಿಕೊಳ್ಳಬೇಕು. ಭಗವಂತನಿಗೆ ಪೂರ್ಣ ಸ್ವಾತಂತ್ರ್ಯ, ಭಗವಂತನಿಗೆ ಯಾವ ಕಟ್ಟುಪಾಡು ಇಲ್ಲ. ಇನ್ನೊಬ್ಬರು ಅವರನ್ನು ಕಂಟ್ರೋಲ್ ಮಾಡುವುದಿಲ್ಲ, ಏಕೆ ಎಲ್ಲರೂ ತನ್ನ ಒಳಗೆ ಇದ್ದಾರೆ, ತಾನು ಪೂರ್ಣ ಸ್ವಾತಂತ್ರ್ಯ. ಹಾಗೆ ಭಕ್ತರಿಗೆ, ಜ್ಞಾನಿಗಳಲ್ಲೂ ಈ ಒಂದು ಚೂರ ಭಗವಂತನ ಅಂಶ ಬಂದರೆ ಅವರಿಗೂ ಸ್ವಾತಂತ್ರ್ಯನೇ ಇರುತ್ತೆ. ಸ್ವಾತಂತ್ರ್ಯಂ ಕೌಶಲಂ. ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಪ್ರಕೃತಿಯಲ್ಲಿ ಯಾರಿಗೆ ಯಾವ ಕೆಲಸ ಮಾಡುವಂಥ ಸಾಮರ್ಥ್ಯ ಇದೆಯೋ, ಕುಶಲತಾ, ಕುಶಲತಾ ಅಂದರೆ ನೈಪುಣ್ಯ. ಯಾವುದೇ ಕೆಲಸ, ಇಷ್ಟು ಜನರಿದ್ದಾರೆ, ಬಗೆ ಬಗೆ ಕೆಲಸಗಾರರು, ಇಂಜಿನಿಯರ್ಗಳು, ಡಾಕ್ಟರ್ಗಳು, ಯಾವ ಯಾವುದೇ ಕೆಲಸ, ಯಾರು ಯಾವ ಚಿಕ್ಕ ಕೆಲಸ, ನಮ್ಮ ಮನೆಯಲ್ಲಿ ನಾವು ಮಾಡುತ್ತಿರುವ ಕೆಲಸ, ಓದುವುದು, ಬರೆಯುವುದು, ಎಲ್ಲೆಲ್ಲಿ ಯಾವ ಯಾವ ಕೆಲಸ ಇದೆಯೋ, ಮಾಡುವ ಸಾಮರ್ಥ್ಯವಿದೆಯೋ, ಆ ಸಾಮರ್ಥ್ಯವೆಲ್ಲ ಭಗವಂತ, ನಾನು ಹಿಂದೆ ಹೇಳಿದ್ದೀನಲ್ಲ ಎಷ್ಟು ಹೀಗೆ ಹೀಗೆ ಮುಂಚೆ ಹೇಳಿದ್ದೀನಿ ನೋಡಿ, ಬೆಂಕಿಗೆ ಸುಡುವ ಶಕ್ತಿ ಅಲ್ಲ ಅಂಥದ್ದು. ಆ ಕೌಶಲವೆಲ್ಲ, ಕೆಲಸ ಮಾಡುವ ಕೌಶಲ, ಮಾತಾಡುವ ಕೌಶಲ, ಯಾವುದೇ ಒಂದು ಕೆಲಸ ನಿಮ್ಮ ಮನೆಯಲ್ಲಿ ನಿಮಗೆ ಪ್ರತಿಯೊಬ್ಬರಿಗಿದೆ, ಕೌಶಲ ಇಲ್ಲದವರು ಯಾರೂ ಇಲ್ಲ. ಪ್ರತಿಯೊಬ್ಬರಿಗೆ ಯಾವುದೇ ಒಂದು ಕೆಲಸ ಮಾಡು, ಒಂದೇಕೆ 10-6 ಕೆಲಸಗಳಿವೆ, ಎಷ್ಟೋ ಕೆಲಸಗಳನ್ನು ಮಾಡಿಬಿಡ್ತೀವಿ ನಾವು. ಆ ಮಾಡುವ ಸಾಮರ್ಥ್ಯ ಎಲ್ಲಿ? ಅದು ಭಗವಂತನದು. ಭಗವಂತನನ್ನು ನೆನಪಿಸಿಕೊಳ್ಳಬೇಕಂದರೆ ಹೇಗೆ ಅಂದರೆ, ನಿಮ್ಮಲ್ಲೇ ಇವೆ ಎಷ್ಟೋ ಶಕ್ತಿಗಳು, ಇದೆಲ್ಲ ನೋಡಿಕೊಂಡು ಅಲ್ಲ, ನೀವು ಏನೇನು ಮಾಡ್ತಿರೋ, ಮನೆಯ ಕೆಲಸ, ಹೊರಗೆ ಕೆಲಸ, ಎಷ್ಟೋ ಕೆಲಸಗಳು ಬರುತ್ತವೆ. ಈ ಸಾಮರ್ಥ್ಯವೆಲ್ಲ ಎಲ್ಲಿಂದ ಬಂತು? ಈಗ ಭಗವಂತನೇ ಕೊಟ್ಟ. ಹೀಗೆ ಭಗವತ್ ಸ್ಮರಣ,
ಸ್ವಲ್ಪ ಯೋಚನೆ ಮಾಡಿದರೆ ಭಗವಂತನ ಮರೆಯೋಕ್ಕೆ ಆಗಲ್ಲ. ನೀ ಏನು ಮಾಡಿದರೂ ಅವ್ರು ಕಂಡೇ ಬರ್ತಾ ಇದ್ದಾನೆ, ಎಲ್ಲಿ ಹೋಗ್ತೀವಿ, ಕಂಡೇ ಬರ್ತಾ ಇದ್ದಾನೆ. ಅದರಿಂದ ಕೌಶಲಂ ಕಾಂತಿಹಿ, ಅಲ್ಲಿ ಅಲ್ಲಿ ಒಂದು ತೇಜ ಮನಸ್ಸಿಂದ ಆಯಿತು, ಮನಸ್ಸಿಂದ ಹೇಳಬೇಕು. ಇಲ್ಲಿ ಕಾಂತಿ ಅಂದರೆ ಮುಖದಲ್ಲಿ ಕಾಂತಿ, ಮುಖಕ್ಕೆ ಕಾಂತಿಯು ಮನಸ್ಸಿನಿಂದಲೇ ಬರುತ್ತದೆ. ಆರೋಗ್ಯದಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸಿನಿಂದ, ಅಂದರೆ ಮನಸ್ಸು ಸ್ವಚ್ಛವಾಗಿದ್ದರೆ ಬ್ರಹ್ಮ ತೇಜಸ್ಸು ಹೇಳ್ತಾರೆ. ಮನಸ್ಸು ನಿರ್ಮಲವಾಗಿದ್ದರೆ, ಇನ್ನೊಬ್ಬರ ಮೇಲೆ ಕಪಟ ಮೋಸ ಇಲ್ಲದಿದ್ದರೆ, ದ್ವೇಷ ಕೋಪ, ಕೋಪ ದ್ವೇಷ ಕಪಟ ಇಲ್ಲದಿದ್ದರೆ ಮನಸ್ಸು ಸ್ವಚ್ಛವಾಗಿ ಕಂಡು ಬರ್ತದೆ. ಆ ಸ್ವಚ್ಛತೆಯ ಮನಸ್ಸಿನಲ್ಲಿ ಚಿತ್ರಗಳಲ್ಲಿ ನೋಡು, ಕೃಷ್ಣನಿಗೆ ರಾಮನಿಗೆ ಹಿಂದೆ ಈ ಮುಖಕ್ಕೆ ಹಿಂದೆ ಒಂದು ಕಾಂತಿ ಹಾಗೆ ಹಾಕ್ತೀವಿ ನೋಡಿ, ಚಿತ್ರ ಮಾಡ್ತೀವಿ ನೋಡಿ. ಇಲ್ಲಿ ಅಲ್ಲಿ ಅವರ ರಾಮಚಂದ್ರನಿಗೆ ಇದೆ, ರಾಮನ ವಿಷ್ಣು ಲಕ್ಷ್ಮಿಗಿದೆ, ಮುಖಕ್ಕೆಲ್ಲ ಕಾಂತಿ ಮಾಡ್ತೀವಿ. ಆ ಕಾಂತಿ ಅಂದರೆ ಏನದು? ಮನಸ್ಸಿನ ಸ್ವಚ್ಛತೆ. ನಿಜವಾಗಿ ನೋಡಿದರೆ ಪ್ರಾಣದ ತೇಜಸ್ಸು ಎಲ್ಲರಿಗೂ ಇರುತ್ತದೆ, ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿ ಪ್ರಾಣಿಗೂ ಇರುತ್ತದೆ, ಎಲೆಗೂ ಮರ ಗಿಡಗಳಿಗಿರುತ್ತದೆ. ಕೆಲವರು ದಿವ್ಯದೃಷ್ಟಿ ಇರುವವರು ಹೇಳ್ತಾರೆ, ಪ್ರತಿಯೊಂದು ವಸ್ತುವಿಗೆ ಒಂದು ಎಲೆ ತಗೊಂಡು ಎಲೆ ಸುತ್ತು ಒಂದು ಏನೋ ಒಂದು ತೇಜಸ್ಸು ಇರುತ್ತದಂತೆ, ಒಂದು ಕಾಂತಿ ಪ್ರತಿಯೊಂದು ಎಲೆಗಿರುತ್ತದೆ. ಎಲೆ ಕಿತ್ತಿದ ನಂತರನೂ ಸ್ವಲ್ಪ ದಿವಸ ಸ್ವಲ್ಪ ಗಂಟೆಗಳಿರುತ್ತದೆ, ಅದು ಬಾಡಿ ಹೋದಾಗ ಆ ಪ್ರಾಣಶಕ್ತಿ ಹೋಗುತ್ತೆ. ಹಾಗೆ ಪ್ರಾಣಿಗಳಿಗಿರುತ್ತದೆ, ಮನುಷ್ಯರಿಗಿರುತ್ತದೆ. ಆ ದಿವ್ಯದೃಷ್ಟಿ ಅಥವಾ ಒಂದು ದಿವ್ಯಾಂಗದಕ್ಕೆ ದೊಡ್ಡ ದಿವ್ಯೇನು ಬೇಡ. ಕೆಲವರು ಹೇಳ್ತಾರೆ ಸ್ವಲ್ಪ ಸಾಧನ, ಅದಕ್ಕೊಂದು ಬಗೆಯಾದ ಮಾನಸಿಕ ಸಾಧನೆ ಇರುತ್ತದೆ, ಅದು ಮಾಡಿದರೆ ಮನುಷ್ಯನ ಸುತ್ತಿರುವುದೆಲ್ಲ ಒಂದು ಆರ ಎಂದು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ನೋಡಿ. ಆರ ಅಂದರೆ ಒಂದು ಕಾಂತಿ ವಲಯ, ತೆಲುಗಿನಲ್ಲಿ ಹೇಳಬಹುದು ಕಾಂತಿ ವಲಯ. ಪ್ರತಿ ಪ್ರಾಣವಿರುವ ಮರಗಿಡಗಳಾಗಲಿ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಎಲ್ಲರ ಸುತ್ತು ಒಂದು ಕಾಂತಿ ವಲಯ ಇರುತ್ತದೆ. ಅದು ನಮ್ಮ ಪ್ರಾಣಶಕ್ತಿಗೆ, ಪ್ರಾಣಮಯ ಕೋಶಕ್ಕೆ ಸಂಬಂಧಪಟ್ಟಿದೆ ಒಂದು ಕಾಂತಿ ವಲಯ. ಮನಸ್ಸು ವಿಕಾರವಾಗಿ ಕೋಪ ದ್ವೇಷ ಅನಾರೋಗ್ಯವಿದ್ದರೆ ನಿಮ್ಮ ಕಾಂತಿ ವಲಯ ಎಲ್ಲ ಅಶುದ್ಧವಾಗುತ್ತದೆ. ಅಷ್ಟೇ ಅಲ್ಲ, ಇದು ಏನು ಅಪ್ ಆ್ಯಂಡ್ ಡೌನ್ ಏನು ಹೇಳುತ್ತಾರೆ, ವಕ್ರವಾಗಿ ವೇವಿ ವೇವಿಯಾಗಿರುತ್ತದೆ, ತರಂಗ ಇರುತ್ತದೆ ನೋಡಿ. ಹೀಗೆ ತರಂಗಕ್ಕೆ ಏನು ಹೇಳ್ತಾರೆ, ವಕ್ರ ಹೇಳ್ತಾರೆ, ಆ ಅಲೆಗಳ ಹಾಗೆ, ಹಾಂ ಅಲೆ ಅಲೆ ತರಂಗಿತವಾಗಿರುತ್ತದೆ. ಅಷ್ಟೇ ಅಲ್ಲ, ಕೊಳೆಯಾಗಿರುತ್ತದೆ. ಯಾರ ಮನಸ್ಸು ಸ್ವಚ್ಛ ನಿರ್ಮಲವಾಗಿ ಆರೋಗ್ಯ ಚೆನ್ನಾಗಿರುತ್ತದೋ ಅದು ಸ್ವಚ್ಛವಾಗಿರುತ್ತದೆ. ಪ್ರತಿ ಪ್ರಾಣಿಗಿರುತ್ತದೆ, ಮನುಷ್ಯರಿಗಿರುತ್ತದೆ ಅಂತ. ಈ ಕೆಲವರು ಸ್ವಲ್ಪ ಆ ದಿವ್ಯ ದೃಷ್ಟಿ, ಆ ದಿವ್ಯ ಅಲ್ಲ ಒಂದು ಬಗೆಯಾದ ದೃಷ್ಟಿ, ಆ ದೃಷ್ಟಿಯಿಂದ ಪ್ರತಿ ಮನುಷ್ಯನ ಸುತ್ತು ನಿಮಗೆ ಆ ವಲಯ ಎದ್ದು ಕಂಡು ಬರ್ತದೆ. ಅವರಿಗೆ ಕಂಡು ಬರ್ತದೆ, ನಮಗೇನು ಕಂಡು ಬರ್ತದೆ, ನಮಗೆಲ್ಲರೂ ಒಂದೇ ಕಂಡು ಬರ್ತದೆ, ನಮಗೆ ವ್ಯತ್ಯಾಸನೇ ಗೊತ್ತಾಗಲ್ಲ, ಕಂಡು ಬರ್ತದೆ. ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಗಿದ್ದರೆ, ಮನೆಯಲ್ಲಿ ಏನೋ ಘಟನೆ ಆಯಿತು, ಜಗಳ ಆಯಿತು, ಏನೋ ಬೈದರು, ಏನೋ ಆಯಿತು, ಮನಸ್ಸು ಏನು ಹೇಳ್ತಾರೆ ನೊಂದುಕೊಂಡಿತು ಏನೋ ಆಗಿದ್ದರೆ, ನಿಮ್ಮ ಆ ವಲಯ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗಿ ಕಂಡು ಬರ್ತದೆ. ಮನಸ್ಸು ಏನಾಗಲಿಲ್ಲ, ಸ್ವಚ್ಛವಾಗಿದೆ, ನಿರ್ಮಲವಾಗಿದೆ, ಪವಿತ್ರವಾಗಿದೆ ಅಂದರೆ ವಲಯ ಸ್ವಚ್ಛವಾಗಿ ಕಂಡು ಬರ್ತದೆ, ಅದು ಇರುತ್ತೆ. ಅದನ್ನು ನೋಡಿಕೊಂಡೇ ಇವೆಲ್ಲ ಚಿತ್ರಗಳು ಬರೆದರು. ಸುಮ್ಮ ಸುಮ್ಮನೆ ಅಲ್ಲ, ಮನಸ್ಸು ಯಾರು ಸತ್ಯ ಹಿಂಸಾ ಕ್ಷಮ ಆ ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಇಟ್ಕೊಳ್ತಾರೋ ಬ್ರಹ್ಮ ತೇಜಸ್ಸು ಹೇಳ್ತೀವಿ. ಮುಖಕ್ಕೆ ಒಂದು ತೇಜಸ್ಸು ಬರುತ್ತೆ, ಕಣ್ಣಿನಲ್ಲಿ ಮುಖದಲ್ಲಿ ನಿರ್ಮಲತೆ ಇರುತ್ತದೆ. ಏಕೆ ಯಾವ ವಸ್ತು ನೋಡಿದರೆ ಬಾ ಇದು ಚೆನ್ನಾಗಿದೆ ನನಗೆ ಬೇಕಾಗಿತ್ತು ಅಂತ ನೋಡಿ ಆಸಕ್ತಿ ಬರುತ್ತೆ. ಈ ವಸ್ತು ನೋಡಿದರೆ ಯಾರೊಬ್ಬರು ನೋಡಿದರೆ ಬಾ ಇವನ ಇದಕ್ಕೆ ಬಂದ ನೋಡಿದ್ರೆ ಸುಟ್ಟು ಬರ್ತದೆ ನೋಡಿ. ಅಂದರೆ ಈ ಕೋಪ ಈ ಆಸಕ್ತಿ ಮೋಹ ಇದರಿಂದ ಮನಸ್ಸು ಕೊಳೆ ಆಗಿಬಿಡ್ತದೆ. ಆ ಮನಸ್ಸಿನ ತೇಜಸ್ಸು ಸ್ವಲ್ಪ ಒಂದು ಚೂರು ಡಿಮ್ ಆಗುತ್ತದೆ. ಡಿಮ್ ಅಂದರೆ ಏನು ಹೇಳ್ತಾರೆ ನಿಮ್ಗೆ ಗೊತ್ತಾಯ್ತು, ಮಗ್ಗ ಮಬ್ಬು ಮಬ್ಬು ಆಗುತ್ತದೆ ಆ ಕರೆ ಮಬ್ಬು. ಆ ಬ್ರೈಟ್ನೆಸ್ ಹೋಗಿ ಮಬ್ಬಾಗಿ ಬಿಡ್ತವೆ, ಇದೆಲ್ಲ ತೇಜಸ್ಸು. ಅದಕ್ಕಾಗಿ ಮುಖದಲ್ಲಿ ಬ್ರಹ್ಮ ತೇಜಸ್ಸು ಬ್ರಹ್ಮವರ್ಚಸ್ಸು ಅಂದರೆ ಅರ್ಥವೇನು? ಇಂದ್ರಿಯ ನಿಗ್ರಹ ಮನೋ ನಿಗ್ರಹ, ಪ್ರಾಣ ಶುದ್ಧವಾಗುತ್ತದೆ, ಮನಸ್ಸು ಶುದ್ಧವಾಗುತ್ತೆ. ಅದೇ ಅಂದ್ರೇನು, ಕೋಪ ದ್ವೇಷ ಇಲ್ಲ, ಕಷ್ಟಗಳನ್ನು ಸಹಿಸಿಕೊಳ್ತಾನೆ. ಮನಸ್ಸಿನ ಒಳಗೆ ಏನೋ ಮೇಲೆ ಮೇಲೆ ಸಿಹಿಯಾಗಿ ಮಾತಾಡ್ತಾನೆ, ಅವ್ರ ಒಳಗೆ ಮಾತ್ರ ಇವ್ರ ಮೇಲೆ ದ್ವೇಷ ಇಟ್ಕೊಳ್ತಾನೆ. ಆ ಕಪಟ ಇಲ್ಲ. ಯಾರಿಗೆ ಕಪಟವಿಲ್ಲವೋ ನಿಜವಾಗಿ ಕ್ಷಮಿಸಿಬಿಟ್ಟ ಅಂದರೆ ನಿಜವಾಗಿ ಮರ್ತೇ ಹೋಗ್ತಾನೆ. ಯಾರು ನಮ್ಮನ್ನು ಅನ್ಯಾಯ ಮಾಡಿದ್ದರೋ, ಅವರು ಮನೆಗೆ ಹೋದಾಗ ಅಪಮಾನ ಮಾಡಿದ್ದರು, ಪರವ ಇಲ್ಲಿ ಬಂದಾಗ ಹಾಂ ಬನ್ನಿ ಬನ್ನಿ ಎಂದು ಕೂರಿಸಿ ಅವರಿಗೆ ಪ್ರೀತಿಯಿಂದ ಮಾತಾಡಿಸಿದ್ದರೆ ಅವರಿಗೆ ನಾಚಿಕೆ ಅನಿಸಬೇಕು. ಇವರಿಗೆ ಅದು ಮನಸ್ಸಿನಲ್ಲಿ ನೆನಪೇ ಇರಲ್ಲ. ಅಷ್ಟು ಸ್ವಚ್ಛವಾಗಿದ್ದರೆ ಅದು ತೇಜಸ್ಸು ನೋಡಿ, ಎಷ್ಟು ಮನಸ್ಸು ಸ್ವಚ್ಛವಾಗಿ, ಇದೆಲ್ಲ ತೇಜಸ್ಸು. ಒಂದು ಪ್ರಾಣಶಕ್ತಿ ಶುದ್ಧವಾಗಿದ್ದರೆ, ಆಹಾರ ವಿಹಾರ ಶುದ್ಧವಾಗಿದ್ದು, ಆರೋಗ್ಯ ಆರೋಗ್ಯ ಸರಿಯಾಗಿದ್ದು, ಆಹಾರ ವಿಹಾರ ಶುದ್ಧವಾಗಿದ್ದರೆ ಪ್ರಾಣಮಟ್ಟದ ತೇಜಸ್ಸು ಇರುತ್ತದೆ, ಅದು ಶರೀರ ಮಟ್ಟದ ಕಾಂತಿ. ಮನಸ್ಸು ಶುದ್ಧವಾಗಿದ್ದರೆ ಆ ಕಾಂತಿ ಇನ್ನೊಂದು ಮಟ್ಟ ಹೆಚ್ಚಾಗಿರುತ್ತದೆ, ತೇಜಸ್ಸು ಅಲ್ಲವೇ. ಕಾಂತಿ ತೇಜಸ್ಸು ಎರಡೂ ಹೇಳಿದರು. ಕಾಂತಿ ಸ್ವಲ್ಪ ಪ್ರಾಣಮಟ್ಟವೇ, ತೇಜಸ್ಸು ಅಂದರೆ ಇನ್ನು ಸ್ವಲ್ಪ ಮನಸ್ಸಿನ ಮಟ್ಟ, ಅದು ಸೇರಿಸಿಕೊಂಡರೆ ಇನ್ನೂ ಉಜ್ವಲ ತೇಜಸ್ಸು ಇರುತ್ತದೆ. ಅದಕ್ಕಾಗಿ ಮಹನೀಯರ ಚಿತ್ರದಲ್ಲಿ ನಾವೇನು ಸುತ್ತು ಅದೇನು ಒಂದು ಕಾಂತಿ ವಲಯವನ್ನು ಚಿತ್ರಕಾರರು ಮಾಡ್ತಾರೆ. ಈಗ ಆಧುನಿಕರಿದ್ದಾರೆ, ಇದೆಲ್ಲ ಹೇಳಬೇಕಾ, ನಾಸ್ತಿಕರು
ಅಂದರೆ ಅದೆಲ್ಲ ಸುಮ್ಮನೆ ಬರೆಯುತ್ತಾರೆ ಏನೋ ಇವರು ತೋರಿಸುವುದಕ್ಕೆ ಅಂದರೆ ತೋರಿಸುವುದಕ್ಕಲ್ಲಪ್ಪ, ಅದು ದಿವ್ಯ ದೃಷ್ಟಿ ಇರುವವರಿಗೆ ಕಂಡು ಬರುತ್ತದೆ ನೋಡಬೇಕು. ಅವ್ರು ಹೇಳ್ತಾರೆ ಈ ಅದೃಷ್ಟಿ ಇರುವವರು ನಾನು ಮಾತಾಡಿ ನೋಡಿದ್ದೀನಿ, ಪ್ರತಿ ಮನುಷ್ಯನಿಗೆ ಕಂಡು ಬರ್ತಾರೆ. ಅವ್ರು ಯಾರನ್ನು ನೋಡೋದಕ್ಕೆ ಹೋದರೆ ಅವ್ರು ನೋಡಿದ್ರೆ ತಕ್ಷಣವೇ ಗೊತ್ತು ಮಾಡ್ಕೊಳ್ತಾರೆ. ಅದಕ್ಕಾಗಿ ಯಾರೋ ಒಬ್ಬರು ಅಯ್ಯೋ ಇವರು ಸಾಮಾನ್ಯರಲ್ಲ ಮಹನೀಯರು ಬಗ್ಗೆ ನಮಸ್ಕಾರ, ಇವರು ನೋಡಿದ ನಂತರ ಮಿಕ್ಕ ಜನ ಗೊತ್ತು ಮಾಡ್ತಾರೆ. ಎಲ್ಲರ ಹಾಗೆ ಕೂತಿದ್ದರೆ ಹೆಚ್ಚು ಜನರಿಗೆ ಗೊತ್ತೇ ಆಗಲ್ಲ, ಇವ್ರಿಗೆ ಗೊತ್ತಾಗ್ತಾ ಅವ್ರ ತೇಜಸ್ಸು ನೋಡಿದರೆ ಸುತ್ತೆಲ್ಲ ಅದ್ಭುತವಾಗಿದೆ ಅಂತ ಕಾಂತಿಮಯವಾಗುತ್ತೆ. ಕೆಲವರಿಗೆಲ್ಲ ಸುವರ್ಣಮಯವಾಗಿದೆ, ಚಿನ್ನ ಆರೂಪವಾಗಿದೆ ಎಂದು ಹೇಳ್ತಾರೆ. ಅವ್ರ ಮನಸ್ಸು ಇನ್ನೂ ಪೂರ್ತಿ ಮಹನೀಯರು ಸಿದ್ಧಪುರುಷರು ಭಕ್ತರು ಜ್ಞಾನಿಗಳಿಗೆ ಸುತ್ತು ಒಂದು ಚಿನ್ನದ ಬಣ್ಣ ಕಂಡು ಬರ್ತದೆ ಎಂದು ಹೇಳ್ತಾರೆ. ಚಿನ್ನದ ಬಣ್ಣ ಈ ಚಿತ್ರದಲ್ಲಿರುತ್ತದೆ ಇದಕ್ಕಿಂತ ಹೆಚ್ಚು ಎಂದು ಹೇಳ್ತಾರೆ. ಒಬ್ಬನ್ನು ಮಾತಾಡಿದ್ದೀನಿ, ಈ ಚಿನ್ನದ ಇರುತ್ತೆ ಅದಕ್ಕಿಂತ ಹೆಚ್ಚು ಕಂಡು ಬರುತ್ತದೆ. ಚಿನ್ನ ರೂಪವಾಗಿ ಅಷ್ಟು ಉಜ್ವಲ ಕಾಂತಿ ನೋಡಿದ್ರೆ ನಮಗೆ ಕಣ್ಣಿಗೆ ನಡಕ್ಕಾಗಲ್ಲ, ಅಷ್ಟು ಉಜ್ವಲವಾಗಿರುತ್ತೆ. ಮಿಕ್ಕ ಜನರಿಗೇನು ಸಾಮಾನ್ಯ ಶರೀರ ಗೊತ್ತಾಗಲ್ಲ, ಅದೇ ಹಾಗಿರುತ್ತೆ. ಹಾಗೆ ಈ ಎಲೆಗಳಿಗೂ ಇರುತ್ತದೆ, ಈ ಮರ ಗಿಡಗಳಿಗೂ ಇರುತ್ತದೆ, ಪ್ರಾಣಿಗಳಿಗೂ ಇರುತ್ತದೆ. ಹಸುವಿಗೆ ಚೆನ್ನಾಗಿರುತ್ತದೆ ಕಾಂತಿ ಹೆಚ್ಚು, ಯಾಕಂದರೆ ಹಸುವು ಸೌಮ್ಯ ಸಾತ್ವಿಕ, ಹಸುವಿನಲ್ಲಿ ದೇವತಾ ಹೆಚ್ಚು, ಅದಕ್ಕಾಗಿ ನಾವು ಹಸುವನ್ನು ಪೂಜ್ಯವಾಗಿ ನೋಡ್ತೀವಿ. ಆ ಕಾಂತಿ ಹೆಚ್ಚಿರುತ್ತೆ, ಅದರಲ್ಲಿ ದೇವತಾ ರೂಪ ಇದೆ. ಮಿಕ್ಕ ಪ್ರಾಣಿಗಳಿಗೆ ಅಷ್ಟಲ್ಲ, ಮಿಕ್ಕ ಪ್ರಾಣಿಗಳಲ್ಲಿ ಆ ಕಾಂತಿ ಇರಲ್ಲ, ಕಡಿಮೆ ಇರುತ್ತದೆ. ಎಲೆಗಳಲ್ಲಿಯೂ ಕೆಲವು ಶಾಸ್ತ್ರ ಯಾವುದು ಪವಿತ್ರ ಎಂದು ನಾವು ಮಾವಿನದು ಬಿಲ್ವ ಇತ್ಯಾದಿಗಳು ಹೇಳಿದ್ದೀವಿ ನೋಡಿ. ಮಾವಿನದು ಬಿಲ್ವ ಇದು ನಾವು ಹೆಚ್ಚು ಪವಿತ್ರ ಎಂದು ಪೂಜೆಗೆ ಬಳಸ್ತೀವಲ್ಲ, ಯಾವುದು ಪೂಜೆಗೆ ಬಳಸ್ತೀವೋ ಅದು ಅವರು ಹೇಳ್ತಾರೆ ಅದಕ್ಕೆ ಕಾಂತಿ ಹೆಚ್ಚಿರುತ್ತೆ, ಅದರಲ್ಲಿ ಪ್ರಾಣ. ನೀವು ಏನು ಹೇಳ್ತೀವಿ, ಮಾವಿನದು ಮಾವಿನ ಎಲೆ, ಮಾವಿನ ಎಲೆ ಕಿತ್ತಿದ ನಂತರ ಇಲ್ಲಿ ದ್ವಾರಕ್ಕೆ ಹಾಕ್ತೀರಿ ನೋಡಿ, ಹಾಕಿದ್ದರೆ ತೋರಣ ಕಟ್ತೀರಿ ನೋಡಿ. ತೋರಣ ಅಂದರೆ ಆರ್ಚಕ ತೋರಣ ಹೇಳ್ತಾರೆ, ತೋರಣ ರೂಪವಾಗಿ ಕಟ್ಟುವರು. ಎಲೆಗಳನ್ನು ಇಲ್ಲಿ ಹಾಕ್ತೀರಿ ನೋಡಿ, ಇಟ್ಟರೆ ಮಿಕ್ಕ ಬೇರೆ ಗಿಡಗಳಿಗಿಂತ ಎಲೆಗಳಿಗಿಂತ ಇದು ಸಾಮಾನ್ಯವಾಗಿ ಗಿಡದಿಂದ ಮರದಿಂದ ಕಿತ್ತಿದ ನಂತರ ಪ್ರಾಣ ಎಷ್ಟೊತ್ತಿರುತ್ತದೆ, ಸ್ವಲ್ಪ ಹೊತ್ತಿತ್ತು ಪ್ರಾಣ, ನಂತರ ಹೋಗಿ ಹೋಗಿ ಬಾಡಿ ಹೋಗುತ್ತದೆ. ಆದರೆ ಈ ಮಾವಿನ ಎಲೆಯಲ್ಲಿ ಹೆಚ್ಚೊತ್ತು ಆ ಕಾಂತಿ ಇರುತ್ತದಂತೆ ಪ್ರಾಣ, ಮಿಕ್ಕ ಎಲೆಗಳೆಲ್ಲ ಅಷ್ಟಿರಲ್ಲ. ಅದಿದ್ದರೆ ಬೇಗ ಕಿತ್ತಿದ ನಂತರ ಸ್ವಲ್ಪ ಹೊತ್ತಿಗೆ ಬಾಡಿ ಹೋಗುತ್ತೆ, ಸ್ವಲ್ಪ ಹೊತ್ತಿಗೆ ಪ್ರಾಣಶಕ್ತಿ ಹೋಗುತ್ತದೆ. ಇದರಲ್ಲಿ ಹೆಚ್ಚೊತ್ತಿರುತ್ತದೆ, ಬಿಲ್ವದಲ್ಲಿ ಹೆಚ್ಚಿರುತ್ತದೆ, ಇಡೀ ದಿವಸ ಇರುತ್ತದೆ. ಬಿಲ್ವದನ್ನು ಕಿತ್ತಿದ ನಂತರ ಇಟ್ಟಿದ ನಂತರ ಇಡೀ ದಿವಸ ಇರುತ್ತದೆ, ಹೋಗಲ್ಲ ಕಾಂತಿ. ಅದಕ್ಕಾಗಿ ಇವುಗಳು ಅತ್ಯಂತ ಪವಿತ್ರ ಎಂದು ಹೇಳಿದರು. ಗರ್ಭಗುಡಿಯಲ್ಲಿ ಬೆಳಕು ಹೋಗಲ್ಲ ಅಲ್ಲವೇ, ಗರ್ಭಗುಡಿ ಒಳಗೆ ಎಲ್ಲ ಕತ್ತಲೆ ಇರುತ್ತದೆ, ಬೆಳಕು ಹೋಗಲ್ಲ. ಅಲ್ಲಿ ಬಿಲ್ವ ಇಟ್ಟರೆ ವಾತಾವರಣವೆಲ್ಲ ಶುದ್ಧ ಇರ್ತದೆ, ಆ ಬಿಲ್ವ ಇಟ್ಟರೆ ತುಂಬ ಹೊತ್ತುವರೆಗೆ ಅದೆಲ್ಲ ಪ್ರಾಣ, ಶುದ್ಧ ಪ್ರಾಣ ಇರುತ್ತದೆ ಪ್ರಾಣ. ಅದಕ್ಕಾಗಿ ಇವೆಲ್ಲ ಜನರು ದಿವ್ಯ ದೃಷ್ಟಿಯಿಂದ ನೋಡಿಕೊಂಡು ಹೇಳಿರುವ ವಿಷಯಗಳೇ, ಜನರು ಗಮನಿಸಬಹುದು. ಅವರವರ ಆ ದೃಷ್ಟಿ ಇರುವವರು, ಸ್ವಲ್ಪ ದೃಷ್ಟಿ ಇರುವವರು ನೋಡಿದರೆ ಅಲ್ಲಲ್ಲಿ ಸ್ವಲ್ಪ ಶಕ್ತಿ ಇರುತ್ತದೆ. ಆಯ್ತು ಅದು ಬಿಡಿ. ಅದಕ್ಕಾಗಿ ನಮ್ಮ ಜನರು ಈ ಪೂಜೆಗಳಲ್ಲಿ ಈ ವಸ್ತುಗಳನ್ನು ಬಳಸಬೇಕು, ಇದು ಹೆಚ್ಚಿನ ಪವಿತ್ರ. ಅದರ ಸನ್ನಿಧಿಯಲ್ಲಿದ್ದರೆ ನಮ್ಮ ಮನಸ್ಸು ಶಾಂತವಾಗುತ್ತದೆ, ನಮ್ಮ ಪ್ರಾಣ ಶುದ್ಧವಾಗುತ್ತದೆ. ಅದಕ್ಕಾಗಿ ಮರ ಗಿಡಗಳ ಸನ್ನಿಧಿಯಲ್ಲಿ ತೋಟೆಯಲ್ಲಿ ಕೂತಿರಿ, ಮನಸ್ಸಿಗೇನೋ ಪ್ರಸನ್ನತೆ ಬರುತ್ತೆ. ಅದೇ ಗೋಡೆಗಳ ಮಧ್ಯೆ ಅಷ್ಟು ಅನಿಸಲ್ಲ, ಏಕೆ ಅದರಲ್ಲಿ ಪ್ರಾಣ ಇದೆ, ಜೀ ಪ್ರಾಣಶಕ್ತಿ ಹೆಚ್ಚಿದೆ. ಅದಕ್ಕಾಗಿ ಮರ ಗಿಡಗಳ ಮಧ್ಯದಲ್ಲಿ ಕುಳಿತಿದ್ದರೆ ಅದಕ್ಕಾಗಿ ಆಶ್ರಮ ಅಂದರೆ ಮರ ಗಿಡಗಳು ಹೆಚ್ಚಿರುತ್ತಿದ್ದರು, ಅಲ್ಲೇ ಜನರು ವಾಸ ಮಾಡುತ್ತಿದ್ದರು. ಅಂದರೆ ಪ್ರಾಣಶಕ್ತಿ ಹೆಚ್ಚಿರುತ್ತದೆ, ಮನಸ್ಸು ಪ್ರಸನ್ನವಾಗ್ತದೆ, ಮನೋದೋಷ ಹೋಗುತ್ತೆ. ಆಯಿತು, ಅದರಿಂದ ಇಲ್ಲಿ ನೋಡಿ, ಕಾಂತಿ ತೇಜ ಧೈರ್ಯಂ. ಧೈರ್ಯಂ ಅಂದರೆ ಕಷ್ಟವನ್ನು ಸಹಿಸುವಾಗ ಧೈರ್ಯ ಬೇಕು, ಕೆಲಸ ಮಾಡುವಾಗ ಧೈರ್ಯ ಬೇಕು, ಕಷ್ಟವನ್ನು ಸಹಿಸುವುದಕ್ಕೆ ಧೈರ್ಯ ಬೇಕು. ಮುಂದುವರಿಯು, ಇದು ಮೂರು ಬಗೆ ಇರುತ್ತದೆ ಭಗವದ್ಗೀತದಲ್ಲಿ ಹೇಳುತ್ತದೆ. ತಾಮಸ ಧೈರ್ಯ, ಧೃತಿ ಅಂದು ಅಲ್ಲಿ ಹೇಳಿದೆ. ತಾಮಸ ಧೃತಿ, ಧೃತಿ ಅಂದರೆ ಒಂದು 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 ಏನು ಹೇಳ್ತೀವಿ, ಒಂದು ಆಗ್ರಹ, ಒಂದು ಹಠ. ಹಠ ಅದು ತಾಮಸವಾದಾಗ ಹಠ ಆಗುತ್ತದೆ. ಅದೇ ಹಠ ಸಾತ್ವಿಕವಾದರೆ, ಒಳ್ಳೆಯ ಕೆಲಸಕ್ಕೋಸ್ಕರ ವಿ ಸೇ ಒಂದು ಕಮಿಟ್ಮೆಂಟ್, ಅದನ್ನು ಮಾಡುವವರೆಗೂ ಬಿಡಲ್ಲ. ಅದಕ್ಕೇನು ಹೇಳ್ತೀವಿ, ಕಾರ್ಯಂಬ ಸಾಧನೀಯಂ, ಆ ಪ್ರಾಣಂಬ ಛಲ ಹೇಳ್ತಾರೆ, ಛಲ ಹೇಳ್ತಾರೆ, ಐ ಡೋಂಟ್ ನೋ. ಒಂದು ಒಂದು ಕಮಿಟ್ಮೆಂಟ್ ಒಂದಿದೆ, ಮಾಡೇ ಮಾಡ್ತೀವಿ ಅಂತ. ಇದು ಅದು ಧೈರ್ಯ ಹೇಳ್ತೀವಿ, ಅದು ಧೃತಿ. ಧೃತಿ ಅಂದರೆ ಮನಸ್ಸಿನ ಒಂದು ಮನಸ್ಸಿನ ಒಂದು ಹಿಡಿತ, ಅದಾಗಲೇಬೇಕು, ಆಗುವವರೆಗೂ ಬಿಡಬಾರದು ಎಂದು ಕನ್ಸಿಸ್ಟೆಂಟ್ಲಿ ತತ್ಪರತ. ಅದು ಸಾತ್ವಿಕವಾಗಿದ್ದರೆ ಇಂದ್ರಿಯ ಮನಸ್ಸುಗಳನ್ನು ನಿಗ್ರಹಿಸ್ತೀವಿ. ಇಂದ್ರಿಯ ಮನಸ್ಸು ನಿಗ್ರಹಿಸುವುದಕ್ಕೆ ಒಂದು 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 ಬಗೆಯಾದ ಧೈರ್ಯ ಬೇಕು. ಆ ಧೈರ್ಯ ಇಲ್ಲದಿದ್ದರೆ ಅದು ನಿಗ್ರಹ ಕಷ್ಟ, ಅದು ಸಾತ್ವಿಕ ಧೈರ್ಯ. ಕಷ್ಟ ಸಹಿಸುವಾಗ ಮನಸ್ಸು ಎಷ್ಟು ಹೇಳಿದರೂ ಆ ಸಮಯಕ್ಕೆ ಬಂದಾಗ ಸಹಿಸಿಕೊಳ್ಳೋಕ್ಕಾಗಲ್ಲ, ಅವರು ಬೈಯ್ಯೇ ಬಿಡ್ತಾರೆ. ಅದು ಸಾತ್ವಿಕ ಬೇಕು. ಇಂದ್ರಿಯ ನಿಗ್ರಹ, ಮನೋನಿಗ್ರಹಕ್ಕೆ ಬೇಕಾಗಿರುವ ಸಹನಶೀಲತೆ, ಕ್ಷಮ, ಇದಕ್ಕೆ ಬೇಕಾಗಿರುವ ಧೈರ್ಯ ಸಾತ್ವಿಕ ಧೈರ್ಯ.
ಕೆಲಸ ಮಾಡುವಾಗ ಬೇಕಾಗಿದ್ದು ರಾಜಸ ಧೈರ್ಯ, ಇನ್ನೊಂದು ಹಠ, ದುಷ್ಟ ಹಠ ಇರುತ್ತದೆ ನೋಡಿ, ಇನ್ನೊಬ್ಬರನ್ನು ಸಾಯಿಸಲಿ ನಾಶವಾಗಲಿ ಹೀಗೆ ಮಾಡೇ ಬಿಡ್ತೀನಿ ಎಂದು ಒಂದು ಒಂದು ಏನು ಹೇಳ್ತೀವಿ, ಒಂದು ದುಷ್ಟ ಹಠ, ರಾಕ್ಷಸರಲ್ಲಿ ಹಠ ಇರುತ್ತದೆ ನೋಡು, ಅದು ತಾಮಸ ಹಠ. ಅದೇ ಹಠ, ಅದೇ ಹಿಡಿತ, ಅದು ನೆಗೆಟಿವ್ ಆಗಿಬಿಟ್ಟರೆ ಅದು ಕೆಟ್ಟದಾಗುತ್ತದೆ, ಹಠ ಆಗಿಬಿಡ್ತದೆ, ದುಷ್ಟರ ಹಠ ದುರಾಗ್ರಹ. ಅದೇ ಮಿಕ್ಕ ಜನರಿಗೆ ಒಂದು ಕನ್ಸಿಸ್ಟೆನ್ಸಿ ಇರಬೇಕಲ್ಲ, ಒಂದು ಕೆಲಸ ಮುಗಿಯುವವರೆಗೂ ಬಿಡಲ್ಲ, ಎಷ್ಟು ಕಷ್ಟವಾದರೂ ಮತ್ತೆ 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 ಕೆಲಸ ಮುಗಿಯುವವರೆಗೂ ಆ ಕನ್ಸಿಸ್ಟೆನ್ಸಿ, ಒಂದು ತತ್ಪರತಾ ತತ್ಪರಾಯಣತ ಬೇಕೇ, ಅದೆಲ್ಲ ಈ ಧೈರ್ಯವಿದ್ದರೆ ಆ ತತ್ಪರಾಯಣತ ಬರುತ್ತೆ. ಇಲ್ಲದಿದ್ದರೆ ಒಂದು ದಿವಸ ಮಾಡ್ತಾನೆ, ಇನ್ನೊಂದು ದಿವಸ ತಡ್ಕೊಳ್ಳೋಕ್ಕಾಗಲ್ಲ, ಅವ್ರು ಬಿಡು ಯಾರು ಮಾಡ್ತಾರೆ ಇದೆಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ನಿರಂತರವಾಗಿ ಸಾಧಿಸುವವರೆಗೂ ಅದು ನಮ್ಮ ಆ ಧೈರ್ಯ ಕಲ್ಕೊಳ್ಳಬಾರದು, ಅದು ನಿರಂತರವೇ ಇರಬೇಕು. ಆ ಧೈರ್ಯ ಧೃತಿ ಇರುತ್ತದಲ್ಲ, ಅದು ತಾಮಸವಿದ್ದರೆ ದುರ್ಜನರಿಗೆ ತಾಮಸ ಹಠ ಇರುತ್ತದೆ. ಅರೆ ಅದಪ್ಪ, ಅದು ಕೆಟ್ಟದ್ದು ಮಾಡ್ತಾ ಇದ್ದೀವಿ, ಜೈಲಿಗೆ ಹೋಗಲಿ ಏನೇ ಹೋಗಲಿ, ನಾನು ಪ್ರಾಣ ಹೋದರೆ ಹೋಗಲಿ, ಅವರನ್ನು ಮಾತ್ರ ಬಿಡಲ್ಲ, ಸಾಯಿಸೇ ಬಿಡ್ತೀನಿ ಅಂದ್ಕೊಂಡ. ಅದು ನೋಡು, ಅದು ದುಷ್ಟರ ಹಠ. ಅದೇ ಕೆಟ್ಟದಾಗಿ ಬಿಟ್ಟರೆ, ತಾಮಸವಾಗಿ ಬಿಟ್ಟರೆ, ರಾಕ್ಷಸವಾದರೆ ಅದು ದುಷ್ಟ ಹಠ. ರಾಜಸವಾದರೆ ತಮ್ಮ ಉದ್ಯೋಗಕ್ಕೆ, ಮನೆಗೆ, ಕೆಲಸಕ್ಕೆ ಹಣ ಸಂಪಾದಿಸಬೇಕಂದ್ರೆ ಎಷ್ಟು ಕಷ್ಟಪಟ್ಟರೂ ಹಣ ಸಂಪಾದಿಸ್ಕೊಳ್ತಾನೆ. ಏಕೆಮ್ಮು ಹಣದ ಆಕರ್ಷಣ ನೋಡಿಕೊಂಡು ಕಷ್ಟಪಟ್ಟು ಆದರೂ ಸಹಿಸ್ತಾನೆ, ಹೋಗುತ್ತಾನೆ. ಇದು ರಾಜಸ. ರಾಜಸ ಏನು ಹೇಳ್ತೀವಿ, ದಟ್ ಕಮಿಟ್ಮೆಂಟ್. ಸಾತ್ವಿಕ ಅಂದರೆ ಹೊರಗಿನ ಲಾಭ ಇಲ್ಲ, ಹಣ ಇಲ್ಲ, ಕೀರ್ತಿ ಇಲ್ಲ, ನಿಮ್ಮ ಒಳಗೆ ಒಳಗೆ ಇರುತ್ತದೆ, ಇನ್ನೊಬ್ಬರಿಗೆ ಕಂಡು ಬರಲ್ಲ, ನಿಮ್ಮ ಒಳಗೆ ಇರುತ್ತದೆ. ನೀವು ಒಳಗೆ ಆ ಇಂದ್ರಿಯ ಮನಸ್ಸು ನಿಗ್ರಹ ಇಟ್ಕೊಂಡುವುದು, ಅದು ಇನ್ನೊಬ್ಬರಿಗೆ ಕಂಡು ಬರಲ್ಲ, ಅದು ಕೇವಲ ಭಗವಂತ ನೋಡ್ತಾನೆ. ನಿಮ್ಮ ಹೃದಯಕ್ಕೆ ಗೊತ್ತು, ಅಂತರಾತ್ಮಕ್ಕೆ ಗೊತ್ತು, ನಾವೇ ಮಾಡಿಕೊಳ್ಬೇಕು. ಅದು ಆಧ್ಯಾತ್ಮಿಕ ಸಾಧನಕ್ಕೆ ಅದು ಬೇಕಾಗ್ತದೆ, ಆ ಸಾತ್ವಿಕ ಧೈರ್ಯ. ಧೃತಿ ಎನ್ನುವುದು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅದರ ಗುಣ ಲಕ್ಷಣಗಳು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ, ಅಲ್ಲಿ ನೋಡಬೇಕು. ಭಗವದ್ಗೀತನೂ ಅದ್ಭುತ ಶಾಸ್ತ್ರ, ಅದರಲ್ಲಿ ಉಪದೇಶ ಪ್ರಧಾನ, ಏನು ಸ್ವಲ್ಪ ಉಪದೇಶ ಕಥೆಗಳು ಎಲ್ಲ ಮಿಕ್ಸ್ ಆಗಿದೆ. ಇದು ಕಾಂತಿರ್ಧೈರ್ಯಂ ಮಾರ್ಧವಮೇವ ಚ ಮೃದುತ್ವ. ಮೃದುತ್ವ ಅಂದರೆ ಏನು, ಹೃದಯದಲ್ಲಿ ದಯ ಇದ್ದರೆ ಮಾತಿನಲ್ಲಿ ನಡತೆಯಲ್ಲಿ ಮೃದುತ್ವ ಬರುತ್ತದೆ. ಮೃದುತ್ವ ದಯೆಯಿಂದ ಮೃದುತ್ವ ಬರಬೇಕೇ ಹೊರತು ಹೆದರ್ಕೊಂಡು ಹೆದರ್ಕೊಂಡು ಮೃದುತ್ವ ಅಲ್ಲ. ಇನ್ನೊಬ್ಬರು ಹೆದರಿಸ್ತಾರೆ, ಸಾಯಿಸ್ತಾನೆ ಅಂದರೆ ಅವರು ಮೃದುವಾಗಿ ಮಾತಾಡ್ತಾರೆ. ಮೃದು ಅಂದರೆ ಮೆತ್ತಗೆನ ಕೋಮಲವಾಗಿ. ಆ ಕೋಮಲತೆ ಎನ್ನುವುದು ಹೆದರ್ಕೊಂಡು ಮಾತಾಡಿದ್ದರೆ ಅದು ಸಾತ್ವಿಕ ಗುಣ ಅಲ್ಲ, ಅದು ಭಗವದ್ ಗುಣ ಅಲ್ಲ. ಇದು ಮಾರ್ಧವ ಅಂದರೆ ಸಹಜವಾದ ಮೃದುವಾದ ಗುಣ, ಮೆತ್ತೆಗೆ ಸೌಮ್ಯವಾದ ಸ್ವಭಾವ, ಇದೆಲ್ಲ ಪ್ರಾಗಲ್ಭ್ಯಂ ಪ್ರಗಲ್ಭತ. ಪ್ರಗಲ್ಭತ ಅಂದರೆ ಧೈರ್ಯ, ಅದು ಧೈರ್ಯವೇ ತೇಜಸ್ಸು. 10 ಜನರಿದ್ದರೂ ತಮಗಿಂತ ವಯಸ್ಸಿನಲ್ಲಿ ಹೆಚ್ಚು ಅಧಿಕಾರ ದೊಡ್ಡದಿದ್ದರೂ ಧೈರ್ಯದಿಂದ ಮಾತಾಡ್ತಾನೆ. ಮಾತಾಡುವುದಕ್ಕೆ ಒಳಗಿನ ಧೈರ್ಯ ಬೇಕು, ಆ ವಿವೇಕದಿಂದ ಬರುತ್ತದೆ. ಸಿನ್ಸಿಯಾರಿಟಿ, ಮನಸ್ಸಿನ ಪ್ರಾಮಾಣಿಕ ಹೃದಯವಿದ್ದರೆ ಕಪಟಿಗೆ ಮಾತಾಡುವ ಧೈರ್ಯವಿರಲ್ಲ. ಕಪಟಿ ಸ್ವಾರ್ಥಿ, ಕಪಟ ಇಲ್ಲ, ಸ್ವಾರ್ಥವಿಲ್ಲ, ಎಲ್ಲರಿಗೂ ಒಳ್ಳೆಯದೇ ಮಾತಾಡ್ತಾ ಇದ್ದೀನಿ, ನಾನೇಕೆ ಹೆದರಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರನ್ನು ಹೆದರಿಸ್ತಾ ಇದ್ದೀರಿ, ಹೆದರಿಸುವುದಲ್ಲ, ವಾಟ್ ಇಸ್ ಅಪೋಸಿಂಗ್ ಇಟ್, ವಿರೋಧಿಸುವ. ಯಾರನ್ನು ವಿರೋಧಿಸಿ ಮಾಡ್ತಾ ಇದ್ದೀರೋ ಅವರಿಗೆ ವ್ಯಕ್ತಿಗತ ದ್ವೇಷ ಇಲ್ಲ, ನೀವು ಮಾಡಿದ್ದು ತಪ್ಪು ಹೇಳುವುದಕ್ಕೆ ಬಂದಿದ್ದೇವೆ, ವ್ಯಕ್ತಿಗತ ಅವರ ಮೇಲೆ ದ್ವೇಷ ಇಲ್ಲ, ಹೇಳಿದ ವಿಷಯ ಮಾತ್ರ ಹೇಳುವುದಕ್ಕೆ ಧೈರ್ಯ ಬೇಕು. ಜನರಿಗೆ ಅಯ್ಯೋ ಅವ್ರಿಗೆ ವಿರೋಧ ಹೇಳಿದ್ರೆ ಅವರು ಸಿಟ್ಟು ಮಾಡ್ಕೊಳ್ತಾರೆ, ನೀವು ಅವರಿಗೆ ಹೇಳ್ತಾ ಇಲ್ಲಪ್ಪ, ಅವರ ಮೇಲೆ ಆಧಾರದಿಂದ ತಪ್ಪು ಹೇಳು. ಇದು ಜನರಿಗೆ ಗೊತ್ತಿಲ್ಲ, ತಪ್ಪು ಹೇಳುವುದಂದರೆ ಅವರನ್ನು ಅನಾದರ ಮಾಡುವುದನ್ನು ಅಲ್ಲ, ಅವ್ರು ಹೇಳಿದ ತಪ್ಪು ಎತ್ತಿ ತೋರಿಸು, ಆದರೆ ಏನಿಲ್ಲ, ಅವ್ರು ನಮ್ಮಂಥವರೇ, ಪೂಜ್ಯರೇ ನಮಗೆ, ಆದರೆ ಇಟ್ಕೊಂಡು ಗೌರವದಿಂದ ಆಧಾರದಿಂದ ಹೇಳು. ಇದಕ್ಕೆ ಧೈರ್ಯ ಗೊತ್ತಿಲ್ಲ, ಅವರ ಮೇಲೆ ಆಧಾರ ಇಟ್ಟುಕೊಂಡು ಹೇಳಕ್ಕೆ ಎಷ್ಟು ಧೈರ್ಯ ಬೇಕು. ಆ ಧೈರ್ಯ ಹೃದಯವು ಶುದ್ಧವಾಗಿರಬೇಕು. ನಮಗೇನು ದುರ್ಬುದ್ಧೇನಿಲ್ಲ, ನಿಮ್ಮನ್ನು ಕಡೆಗಣಿಸಬೇಕೆಂದೇನಿಲ್ಲ. ನಿಮ್ಗೆ ಹೇಳಿದರೆ ನೀವು ಅರ್ಥ ಮಾಡ್ಕೊಳ್ತೀರಿ, ಪಾಪ ನೋಡಲಿಲ್ಲವೋ ಏನೋ, ಗಮನಿಸಲಿಲ್ಲ, ಆ ತಪ್ಪೇನೋ ಆಗಿಬಿಟ್ಟಿದೆ, ನಾನು ಹೇಳ್ತೀನಿ ಅವರು ಅರ್ಥ ಮಾಡ್ಕೊಳ್ತಾರೆ ಎಂದು ಅವರ ಮೇಲೆ ನಂಬಿಕೆಯಿಂದ ಧೈರ್ಯದಿಂದ ಉತ್ಸಾಹದಿಂದ ಹೋಗಿ ಹೇಳ್ತಾನೆ. ನಾನು ಅವರನ್ನು ಅನಾದರ ಮಾಡ್ತಾ ಇಲ್ಲ, ಆದರೆ ಅವರ ಮೇಲೆ ನನಗೆ ಆದರ ಇದೆ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಹೇಳಿದರೆ ಅವರು ಅರ್ಥ ಮಾಡ್ಕೊಳ್ತಾರೆ, ಸರಿ ಮಾಡ್ತಾರೆ. ಇದು ನೋಡಿ, ಇದಕ್ಕೆ ಸಿನ್ಸಿಯಾರಿಟಿ ಬೇಕು, ಮನಸ್ಸಿನಲ್ಲಿ ಶುದ್ಧತೆ ಬೇಕು, ಸಿನ್ಸಿಯಾರಿಟಿ ಬೇಕು, ಧೈರ್ಯ ಬೇಕು. ಈ ಧೈರ್ಯವನ್ನು ಏನು ಹೇಳ್ತಾರೆ, ಪ್ರಾಗಲ್ಭ್ಯ. ದೊಡ್ಡ ಸಭೆಯಲ್ಲಿ, ಸಾವಿರಾರು ಜನ ಇರುವ ಸಭೆಯಲ್ಲಿ ಮಾತಾಡುವಂಥ ಧೈರ್ಯ ಬೇಕು, ಪ್ರಾಗಲ್ಭ್ಯ. ಪ್ರಾಗಲ್ಭ್ಯ ಅಂದರೆ ಮನಸ್ಸಿನ ಪ್ರಾಗಲ್ಭ್ಯ ಒಂದು, ಮಾತಾಡುವ ಪ್ರಾಗಲ್ಭ್ಯ ಒಂದು. ಪ್ರಾಗಲ್ಭ್ಯ ಅಂದರೆ ಯಾವ ಸಂದರ್ಭದಲ್ಲಿ ಆದರೂ ಮಾತಾಡೋಕ್ಕೆ ಎಷ್ಟೋ ಜನರಿಗೆ ಬರುವುದೇ ಅಲ್ಲ, ಏನು ಮಾತಾಡಬೇಕೋ ಗೊತ್ತಾಗಲ್ಲ, ಅಂದರೆ ಅಸ್ತವ್ಯಸ್ತ ಮಾತಾಡ. ಬುದ್ಧಿ ಸ್ವಚ್ಛವಾಗಿದ್ದರೆ, ನಿರ್ಮಲವಾಗಿದ್ದರೆ, ಏನು ಮಾಡಬೇಕೋ ವಿವೇಕ ಇದ್ದರೆ, ಮನಸ್ಸು ಸಿನ್ಸಿಯರ್ ಆಗಿದ್ದರೆ, ಯಾವ ಸಂದರ್ಭಕ್ಕಾದರೂ ಸ್ಪಷ್ಟವಾಗಿ ಮಾತಾಡ್ತಾನೆ, ಧೈರ್ಯ ಬರುತ್ತದೆ. ಪ್ರಾಗಲ್ಭ್ಯ ವಾಕ್ಚಾತುರ್ಯಂ ಎಂದರ್ಥ. ವಾಕ್ಯನ ಪ್ರಾಗಲ್ಭ್ಯ ಒಂದು, ಮನಸ್ಸಿನ ಪ್ರಾಗಲ್ಭ್ಯ ಒಂದು.
ವಾಕ್ಚಾತುರ್ಯಂ, ಇದೆಲ್ಲ ಭಗವಂತನ ಗುಣಗಳು. ಓಕೆ, ಅಂದರೆ ಭಗವಂತನ ಗುಣಗಳು ನಮ್ಮಲ್ಲಿ ಯಾರಲ್ಲಿದ್ದರೂ ಅದು ಭಗವಂತನ ಅನುಗ್ರಹದಿಂದಲೇ ಬರುತ್ತವೆ. ಎಷ್ಟೋ ಜನರಿಗೆ ಮಾತಾಡೋಕ್ಕೆ ಬರಲ್ಲ, ಯಾಕಂದರೆ ಏನು ಮಾತಾಡ್ತೀನಿ ಗೊತ್ತಿಲ್ಲ. ಒಂದು ಎರಡು ನಿಮಿಷ ಕೊಟ್ಟರೆ ಸಾಕು, ಒಂದು ನಿಮಿಷದಲ್ಲಿ 10 ತಪ್ಪುಗಳು ಮಾಡ್ತಾರೆ. ಒಂದು ಅಸ್ತವ್ಯಸ್ತ ಮಾತಾಡ್ತದೆ, ಹೇಳುವುದರಲ್ಲಿ ಯುಕ್ತಿ ಹೊಂದಲ್ಲ, ತಪ್ಪು ತಪ್ಪು ಆಗುತ್ತದೆ. ಆ ಧೈರ್ಯ ಏಕೆ ಇರಲ್ಲ? ಅದು ಪ್ರಾಗಲ್ಭ್ಯ ಬೇಕು, ಅದಕ್ಕೆ ವಿವೇಕ ಬೇಕು, ಇಂದ್ರಿಯ ನಿಗ್ರಹ ಬೇಕು, ಸ್ವಚ್ಛತಾ ಬೇಕು, ಎಲ್ಲರ ಮೇಲೆ ಆಧಾರ ಬೇಕು. ಅನೇಕ ಸದ್ಗುಣಗಳಿದ್ದರೆ ಪ್ರಾಗಲ್ಭ್ಯ ಬರುತ್ತದೆ. ಇನ್ನೊಬ್ಬರು ತಪ್ಪು ಮಾಡಿದಾಗ ನೀವು ಆಧಾರಪೂರ್ವಕ ವಿನಯದಿಂದ ತಪ್ಪು ಎತ್ತಿ ತೋರಿಸಬೇಕು. ಆಗುತ್ತದೆ? ಅವರು ತಪ್ಪು ಮಾಡಿದ್ದಾರೆ ಗೊತ್ತು, ಹೇಳಬೇಕು. ಅವರನ್ನು ನೋಯಿಸದೆ ಆಧಾರಪೂರ್ವಕ ಧೈರ್ಯದಿಂದ ಏನು ಹೇಗಿದೆಯೋ ಹೇಳಬೇಕು. ನೋಯಿಸಬಾರದು, ಮತ್ತು ಹೇಳುವುದೇನು ಸರಿಯಾಗಿ ಹೇಳಬೇಕು. ಅದಕ್ಕೆ ಎಷ್ಟು ಶಕ್ತಿ ಬೇಕು, ಎಷ್ಟು ಉತ್ಸಾಹ ಬೇಕು. ಅವರ ಮೇಲೆ ಆಧಾರ ಇರಬೇಕು, ತಪ್ಪೇನೋ ಕಂಡು ಬರಬೇಕು. ಹೇಳುವುದು ಸರಿಯಾಗಿ ಹೇಳಬೇಕು, ಅತಿಯಾಗಿ ಹೇಳಬಾರದು, ಅವರನ್ನು ಕೀಳಾಗಿ ನೋಡಬಾರದು. ಅವರಿಗೆ ಎತ್ತಿ ತೋರಿಸ್ತಾ ಇದ್ದೀನಿ, ಸರಿ ಮಾಡ್ಕೊಳ್ತಾರೆ, ಏನಿದೆ? ಇದಕ್ಕೆ ಸ್ವಚ್ಛ ಧೈರ್ಯ ಬೇಕು, ಇದೆಲ್ಲ ಪ್ರಾಗಲ್ಭ್ಯ. ಸ್ಥೈರ್ಯಂ, ಮನಸ್ಸಿಗೊಂದು ಸ್ಥಿರತೆ ಬೇಕು. ಸ್ವಲ್ಪ ಹೊತ್ತು ಮಾಡ್ತಾ ಇದ್ದರೆ ತಕ್ಷಣವೇ ಜಾರಿ ಹೋಗುತ್ತದೆ, ಅಂದರೆ ಏಕಾಗ್ರತೆ ಬೇಕು ಎಂದರ್ಥ. ಮನಸ್ಸಿನ ಸ್ವಭಾವದಲ್ಲಿ ಸ್ಥಿರತ್ವ ಬೇಕು. ಜನರಿಗೆ ಸ್ಥಿರ, ಒಂದು ದಿವಸ ಮಾಡ್ತಾರೆ, ಒಂದು ದಿವಸ ಪ್ರವಚನ ಕೇಳ್ತಾರೆ, ಇನ್ನೊಂದು ದಿವಸ ಜಾರಿ ಹೋಗುತ್ತೆ. ಅಂದರೆ ಮನೆಯಲ್ಲಿ ಕೆಲಸ ಇದ್ದರೆ ಅದು ಬೇರೆ ಮಾತು, ಏನು ಕೆಲಸ ಇಲ್ಲದಿದ್ದರೂ ಮನಸ್ಸಿನ ಚಾಂಚಲ್ಯ, ಚಾಂಚಲ್ಯಕ್ಕೆ ವಿರುದ್ಧ ಸ್ಥೈರ್ಯ. ಅಸ್ಥಿರತೆ ಅಂದರೆ ಚಾಂಚಲ್ಯ. ಯಾವುದೇ ಕೆಲಸ ಒಂದು ಸ್ಥಿರವಾಗಿ ಮಾಡಲ್ಲ, ಸಾಧನೆ ಇಟ್ಕೊಂಡ್ರೆ ಸ್ಥಿರವಾಗಿ ಮಾಡಲ್ಲ. ಒಂದು ದಿವಸ ಮಾಡ್ತಾರೆ, ಒಂದು ದಿವಸ ಬಿಡ್ತಾರೆ, ಮತ್ತು ಯಾವಾಗಲೂ 5 ದಿವಸ ನಂತರ ಮತ್ತೆ ಮಾಡ್ತಾರೆ, ಮತ್ತು ವಾರ ದಿವಸಕ್ಕೆ ಮಾಡಲ್ಲ. ಪಾರಾಯಣ ಇವತ್ತು ಮಾಡ್ತಾರೆ, ನಾ ಪ್ರತಿ ದಿವಸ 7 ದಿವಸ ಮುಗಿಸ್ತೀನಿ ಅಂದ್ಕೊಂಡಾರೆ, ಒಂದು ದಿವಸ ಶುರು ಮಾಡ್ತಾರೆ, ಮತ್ತು ವಾರ ದಿವಸ ರಜಾ ಕೊಡ್ತಾರೆ, ಮತ್ತು ಅಯ್ಯೋ ಇವತ್ತು ಮಾಡಬೇಕೆಂದು ಅವತ್ತು ಶುರು ಮಾಡ್ತಾರೆ, ಮತ್ತು 5 ದಿವಸ ಬಿಡ್ತಾರೆ. ಚಂಚಲತಾ, ಸ್ಥಿರತ್ವ ಇಲ್ಲ. ಯಾವುದೇ ಕೆಲಸಕ್ಕೊಂದು ಸ್ಥಿರತ್ವ ಬೇಕು. ಆಸ್ತಿಕ್ಯಂ, ನಮ್ಮ ಮನಸ್ಸಿಗೆ ಗೊತ್ತಾಗದೇ ಇರುವಂಥ ಹೆಚ್ಚಿನ ವಿಷಯಗಳನ್ನು ಶಾಸ್ತ್ರ ಬಲದಿಂದ, ಗುರು ಬಲದಿಂದ ಒಪ್ಪಿಕೊಳ್ಳುವುದು ಆಸ್ತಿಕ್ಯ. ಆಸ್ತಿಕತೆ ಅಂದರೆ ನಮ್ಮ ಬುದ್ಧಿ, ನಮ್ಮ ಬುದ್ಧಿ ಅಲ್ಪ, ನಮ್ಮ ಬುದ್ಧಿಗೆ ಎಷ್ಟು ಅರ್ಥವಾಗ್ತದೋ ಅದೇ ಪ್ರಪಂಚ ಇದೆ, ಅದಕ್ಕಿಂತ ನಮಗೆ ಎಷ್ಟು ಗೊತ್ತೋ ಅಷ್ಟೇ ಪ್ರಪಂಚ ಇದೆ. ನಮಗೆ ಗೊತ್ತಿಲ್ಲದ ಹೆಚ್ಚಿನ ಪ್ರಪಂಚ ದೇವರು, ಮನುಷ್ಯರು, ಋಷಿಗಳು ಯಾರಿಲ್ಲವ? ನಮಗೆ ಎಷ್ಟು ಗೊತ್ತೋ ಅಷ್ಟೇ ಪ್ರಪಂಚ, ನಮಗೆ ಗೊತ್ತಿಲ್ಲದಿದ್ದರೆ ಅದಿಲ್ಲ ಸುಳ್ಳು ಎಂದು ಹೇಳಿಬಿಡ್ತೀರಾ? ನಾಸ್ತಿಕರು ಹಾಗೆ ಮಾತಾಡ್ತಾರೆ. ನಮ್ಮ ಬುದ್ಧಿಗೆ ಎಷ್ಟು ಗೊತ್ತೋ ಅಷ್ಟೇ ಇದೆ, ನಮ್ಮ ಬುದ್ಧಿಗೆ ಗೊತ್ತಿಲ್ಲದೆ ಇರಬಾರದೆಂದು ಅರ್ಥವ? ಅಂದರೆ ನಾವೇ ಸರ್ವಜ್ಞರೇ? ಅಥವಾ ನಮ್ಮ ಇಷ್ಟು ಬುದ್ಧಿ ದೊಡ್ಡದ ಸರ್ವಜ್ಞತಾ? ಆದ್ದರಿಂದ ನಮ್ಮ ಬುದ್ಧಿಗಿಂತ ಹೆಚ್ಚಿನ ವಿಷಯಗಳು ಎಷ್ಟೋ ಇವೆ, ಅದನ್ನು ಒಪ್ಪಿಕೊಳ್ಳುವುದು ಆಸ್ತಿಕ್ಯ. ಕೀರ್ತಿ, ಕೀರ್ತಿ ಎಲ್ಲರಲ್ಲಿ ಕೀರ್ತಿ ಬರುತ್ತದೆ ನೋಡು, ಅದು ಭಗವಂತನ ಗುಣವೇ. ಯಶಸ್ಸು, ಮಾನಃ ಇನ್ನೊಬ್ಬರನ್ನು ಆಧರಿಸುವುದು. ಅನಹಂಕೃತಿ, ನಿರಹಂಕಾರತ, ಇವು ಗುಣಗಳು ಗೊತ್ತು, ಅದಕ್ಕಾಗಿ ಬಿಟ್ಟೆ. ಇದು ಏತೇ ಚಾನ್ಯೇ ಚ ಭಗವನ್ ನಿತ್ಯ ಯತ್ರ ಮಹಾಗುಣ. ಈ ಗುಣಗಳೆಲ್ಲ ಭಗವಂತನಲ್ಲಿ ನಿತ್ಯವಾಗಿ, ಪೂರ್ಣವಾಗಿ, ಅಖಂಡವಾಗಿರುತ್ತವೆ ಭಗವಂತನಲ್ಲಿ. ಈ ಗುಣಗಳು ಆಯಾ ಭಕ್ತರಲ್ಲಿ ಆಯಾ ಸಂದರ್ಭದಲ್ಲಿ ಒಂದು ಚೂರು ಪ್ರಕಟವಾಗುತ್ತವೆ. ಪ್ರಾರ್ಥ್ಯ ಮಹತ್ವಮಿಚ್ಛದ್ವಿರ್ನ ಬಿಯಂತೆ ಸ್ಮಕರ್ಹಿಚಿತು. ಯಾರು ಬೇಕೋ, ಅದೇ ನಾನು ಹೇಳಿದ್ದೆ, ಯಾರಿಗೆ ಬೇಕೋ ಅವರು ಭಗವಂತನನ್ನು ಬೇಡಿಕೊಂಡರೆ, ಆರಾಧಿಸಿಕೊಂಡರೆ ಗುಣಗಳು ಬರುತ್ತವೆ, ಭಗವಂತನಲ್ಲಿ ಸಹಜವಾಗಿರುತ್ತವೆ. ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಂ, ಪೃಥ್ವಿ ಹೇಳುತ್ತಾ ಇದ್ದಾರೆ. ಆ ಇಷ್ಟು ಗುಣಗಳಿರುವಂಥ ಪರಮಾತ್ಮನ ಅನುಗ್ರಹದಿಂದ, ಅವರ ದಯದಿಂದ ಇಷ್ಟು ದಿವಸ ನಾನು ಸುಖವಾಗಿದ್ದೇನೆ. ಭಗವಂತ ಭೂಮಿ ಮೇಲೆ ಇರುವವರೆಗೂ, ಅವರು ಭೂಮಿಯನ್ನು ಬಿಟ್ಟರು ಅಂದರೆ ಅವ್ಯಕ್ತವಾದರು, ಅದೃಶ್ಯವಾದಾಗ ಆ ಭಗವಂತನ ಗುಣಗಳು ಭೂಮಿಯಲ್ಲಿ ಪ್ರಕಟವಾಗುವುದು ಕಡಿಮೆ ಆಯಿತು. ಆದ್ದರಿಂದ ಈಗ ನನ್ನ ಗತಿ ಹೀಗೆ ಆಯಿತು, ಪೃಥ್ವಿ ಹೇಳ್ಕೊಳ್ತಾ ಇತ್ತು. ಶೋಚಾಮಿ ರಹಿತಂ ಲೋಕಂ ಪಾಪ್ಮನಾಕಲಿನಕ್ಷಿತಂ ಶ್ರೀನಿವಾಸೇನ. ಶ್ರೀನಿವಾಸ ಲಕ್ಷ್ಮೀವಾಸ, ಆ ಲಕ್ಷ್ಮೀಪತಿ ಭಗವಂತ. ಶೋಚಾಮಿ ರಹಿತಂ ಲೋಕಂ, ಅವನಿಲ್ಲದೇ ಇರುವುದರಿಂದ ಈ ಗುಣಗಳೆಲ್ಲ ಮನುಷ್ಯರಲ್ಲಿ ಕಡಿಮೆ ಕಡಿಮೆ ಆಗಿಬಿಟ್ಟಿವೆ, ಅದಕ್ಕಾಗಿ ನನಗೆ ದುಃಖ. ಪಾಪ್ಮನಾಕಲಿನಕ್ಷಿತಂ, ಇದೆಲ್ಲ ಕಲಿದೃಷ್ಟಿ, ಅದಕ್ಕಾಗಿ ಕಲಿದೃಷ್ಟಿ ಇವರ ಮೇಲೆ ಬಿದ್ದಿತು. ಕಲಿಯುಗದ ದೃಷ್ಟಿ ಬಿದ್ದರೆ ಭಗವಂತ ಗುಣಗಳು ಕಡಿಮೆಯಾಯಿತು, ಕಲಿದೃಷ್ಟಿ ಹೆಚ್ಚಾಯಿತು. ಈಗ ಕಲಿ ಅಂದರೆ ಗೊತ್ತಾಯ್ತಾ, ಈ ಗುಣಗಳು ಎಲ್ಲೆಲ್ಲಿ ಕಡಿಮೆ ಆಗ್ತದೆ ಅದು ಕಲಿಯುಗ. ಈ ಗುಣಗಳು ಸ್ವಲ್ಪ ಹೆಚ್ಚಾದರೆ ಕಲಿಯುಗ ಹೋಯಿತು. ಈಗ ನಮ್ಮಲ್ಲಿ ಸ್ವಲ್ಪ ನೋಡ್ಕೊಡ್ಬೋದು, ನಾವೇನು ಅಷ್ಟು ಪೂರ್ತಿ ಕಲಿಯುಗವಲ್ಲ, ಸ್ವಲ್ಪ ಆದರೂ ಬುದ್ಧಿ ಇದೆ ನಮಗೆ, ಅಂದರೆ ಸ್ವಲ್ಪ ಆದರೂ ಬುದ್ಧಿವಂತರೆ, ಅಷ್ಟೇನು ಕೆಟ್ಟವರಲ್ಲ. ಸೊ ಅದರಿಂದ ಅಷ್ಟು ಕಲಿಯುಗ ಇಲ್ಲ ನಮ್ಮಲ್ಲಿ, ಇಷ್ಟು ಮಾತ್ರ ಧೈರ್ಯ ಇಟ್ಕೊಳ್ಳಬಹುದು. ಬ್ರಹ್ಮಾದಯೋ ಬಹುತಿಥಿ ಟೈಮ್ ಆಯಿತು ಅಷ್ಟೇ, ಈಗ ಮಿಕ್ಕದೇನಿಲ್ಲ. ಪೃಥ್ವಿ ಅಂತ ಪರಮಾತ್ಮ ಎಂದು ಪರಮಾತ್ಮನ ಸ್ವಲ್ಪ ಪ್ರಶಂಸೆ ಮಾಡಿ, ಈಗೇನು ಹೆಚ್ಚು ಪ್ರವಚನ ಇಲ್ಲ, ಆದರೆ ನಾನು 2-3 ನಿಮಿಷದಲ್ಲಿ ಮುಂದಿನ ಪಾಠದಲ್ಲಿ ಹೇಳಿ ಈಗ ಮುಂದುವರಿಯುತ್ತದೆ. ಪೃಥ್ವಿ ಇದು ಕಾರಣ ಎಂದು ಹೇಳಿ ಸುಮ್ಮನಿರುತ್ತಾರೆ. ಆವಾಗ ಕಲಿ ನಿಜವಾಗಿ ಕಂಡು ಬರ್ತಾನೆ. ಪರೀಕ್ಷಿತಿಗ ಡೈರೆಕ್ಟ್ಲಿ ಅವರ ಮೇಲೇ ಕ್ರಮ ತಗೊಳ್ತಾನೆ. ಏನು ತಗೊಳ್ತಾನೆ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.